ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಪೂಜ್ಯ ಡಿವಿಜಿಯವರಿಗೆ ನಮಸ್ಕರಿಸುತ್ತ, ಪ್ರಿಯ ಕಗ್ಗ ಪ್ರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಅನಂತಾನಂದ ನಮಸ್ಕಾರಗಳು. ಮಂಕುತಿಮ್ಮನ ಕಗ್ಗದ ಇವತ್ತಿನ ಮುಂದುವರಿದ ಭಾಗಕ್ಕೆ ನಾವು ಹೋಗಬೇಕು. ಅದಕ್ಕೆ ಶೀರ್ಷಿಕೆ ಏನಪ್ಪ ಅಂದ್ರೆ ನರಿ ವಾನರ ನರ ಅಂತ. ನರಿ ವಾನರ ನರ ಯಾಕೆ ಆ ಶೀರ್ಷಿಕೆ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಎಂದು ನೋಡೋಣ. ಹೋಗೋದಕ್ಕಿಂತ ಮುಂಚೆ ಕೊಂಚ ಧ್ಯಾನವನ್ನು ಮಾಡೋಣ. ನೂರ 189 ಪರಿಪರಿಯ ರೂಪ ಕಾಂತಿಗಳ ಕಂಡಾಗಿಸುವ ಪರಿಪರಿಯ ಫಲ ಮಧುರಗಳ ರಸದೆ ಗುಣಿತ ಪರಿಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ ಕಿವಿಗೆ ಸೋಕಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ ಗುರು ಸೃಷ್ಟಿಗೆ ರಸಿಕತೆ ಅಲ್ಲ ಅಂದ್ರೆ ಹೇಳ್ತಾ ಅದನ್ನ ನೋಡೋಣ. ಮೊದಲು ನಾವು ಶೀರ್ಷಿಕೆ ಏನಿದೆ ಅದನ್ನ ನೋಡೋಣ. ನರಿ ವಾನರ ನರ ಬಹಳ ಗಮನ ಇಟ್ಕೊಳ್ಳಿ. ಇದು ಬಹಳ ಬಹಳ ಎಲ್ಲರಿಗೂ ಸದಾ ಅಪ್ಲೈ ಆಗೋದು ಬಹಳ ಮುಖ್ಯವಾದದ್ದು. ಇದೊಂದು ಸರಿ ಹೋಗ್ಬಿಟ್ರೆ ಮನುಷ್ಯ ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ನರಿ ನರಿಯಿಂದ ನೀವೆಲ್ಲ ಕೇಳಿದ್ದೀರಲ್ವ, ನರಿಯಿಂದ ತಕ್ಷಣ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ? ನರಿಯ ತಂತ್ರ, ಚಾಣಾಕ್ಷತನ, ಉಪಾಯ. ನರಿ ಅಂದ್ರೆ ಉಪಾಯ ಅಂತಾನೆ ಅರ್ಥ. ಮೂಲದಲ್ಲಿ ಉಪಾಯ ಮಾಡ್ತಾನೆ, ಆ ಉಪಾಯದಿಂದ ಅವನು ಒಳ್ಳೇದಾಗತ್ತೆ ಕೆಟ್ಟದ್ದಾಗತ್ತೆ ಅನ್ನೋದು ಪರಿಣಾಮ ಬೇರೆ. ಆದ್ರೆ ನರಿಯಿಂದ ಅರ್ಥ ಏನು? ಉಪಾಯ, ತಂತ್ರಗಾರಿಕೆ. ವಾನರ, ವಾನರ ಅಂದ್ರೆ ಚಪಲತೆ. ವಾನರ ಅಂದ್ರೆ ಏನು? ಚಪಲತೆ ಅಂದ್ರೆ ಏನೋ ಒಂದು ಚಪಲ. ಅದು ಬೇಕು, ಇದು ಬೇಡ, ಇದಿಷ್ಟು ಸ್ವಲ್ಪ ಸಾಲದು, ಇದು ಜಾಸ್ತಿ ಆಗ್ಬೇಕು, ಅಥವಾ ನನಗೇನೋ ಮಾನ ಮರ್ಯಾದೆ ಹೊರತಾಯ್ತು, ಅಥವಾ ಯಾರೋ ನನ್ನ ಮರ್ಯಾದೆ ಕೊಡ್ಲಿಲ್ಲ, ಯಾರೋ ಹುನರ ಹಾಕೊಳ್ಳ, ಅಥವಾ ಯಾರೋ ಒಬ್ರು ಗೌರವ. ಇದೆಲ್ಲ ನಮ್ಮಲ್ಲಿರತಕ್ಕಂಥ ಕುಂದು ಕೊರತೆಗಳು. ಕುಂದು ಕೊರತೆಯ ಬಗ್ಗೆ ಅದನ್ನ ತುಂಬಬೇಕೆಂಬ ಹಂಬಲವೇ ಚಪಲತೆ. ಮನುಷ್ಯಂಗೆ ಯಾವಾಗ್ಲೂ ಕೊರತೆ ಜಾಸ್ತಿ. ಯಾಕೆ ಅಂದ್ರೆ ತನ್ನನ್ನ ತಾನು ಏನೋ ಅನ್ಕೊಂಡ್ಬಿಟ್ಟಿರ್ತಾನೆ, ಆದ್ರೆ ಅವನೇನೋ ಅಲ್ಲ. ನಾನು ನಾನು ಅಹಂತ ಮಮತೆಗಳ ಕಾರಣದಿಂದ, ಅಹಂಕಾರದಿಂದ, ಮಮಕಾರದಿಂದ ಅಂದ್ರೆ ದೇಹಭಾವದಿಂದ, ದೇಹಕ್ಕೆ ಸಂಬಂಧಪಟ್ಟ ಇತರ ಜಂತುಗಳ ಸಂಪರ್ಕದಿಂದ ಏನ್ ಮಾಡ್ಕೊಂಡಿರ್ತಾನೆ ಅವನಿಗೆ, ಅವನು ಚಾಪಲ್ಯ ಇರುತ್ತೆ, ಚಪಲ ಇರುತ್ತೆ. ಎಲ್ರು ನನ್ನ ಹೀಗೆ ತಿಳ್ಕೋಬೇಕು, ಎಲ್ರು ಈ ತರ ನನ್ನ ಜೊತೆ ಇರ್ಬೇಕು, ನಾನು ಅಂದ್ರೆ ಏನು ಅನ್ಕೊಂಡಿದ್ದೀರಾ, ಈ ತರ ಎಲ್ಲ ಬೇರೆಯವ್ರು ಕೇಳದು ಹೇಳದೆ ಅನ್ಬೇಕಿಲ್ಲ. ಮನುಷ್ಯಂಗೆ ತನ್ನಲ್ಲೇ ಒಳಗಡೆಯಿಂದ ಇರುತ್ತೆ, ಸ್ವಭಾವವಾಗಿರುತ್ತೆ, ಸ್ವಾಭಾವಿಕವಾಗಿರುತ್ತೆ. ಸ್ವಾಭಾವಿಕವಾಗಿರುತ್ತೆ ಅಂದ್ರೆ ಏನು? ಸ್ವಭಾವ ಅಂದ್ರೆ ತ್ರಿಗುಣಾತ್ಮಕವಾಗಿರುತ್ತೆ. ಗುಣ ಅವನ ಸ್ವಭಾವ, ಸ್ವಭಾವ ಅಂದ್ರೆ ಪ್ರಕೃತಿ, ಮನುಷ್ಯ ಪ್ರಕೃತಿ, ದೇಹ ಪ್ರಕೃತಿ, ಗುಣಗಳು. ಮೂರು ಗುಣಗಳನ್ನು ಸೇರಿದ್ರೆ ಪ್ರಕೃತಿ ಅಂತಾರೆ. ಪ್ರಕೃತಿ ಅಂದ್ರೆ ಸ್ವಭಾವ, ಸ್ವಭಾವ ಅಂದ್ರೆ ಮಾಯ. ಇದನ್ನ ಒಂದು ಸಾವು ಸತಿ ಇದೇ ಜಾಗದಲ್ಲಿ ಹೇಳಿರ್ಬೋದು, ಇದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನಾವು. ಪ್ರತಿಯೊಬ್ಬ ಮನುಷ್ಯನ ಸ್ವಭಾವವು ಮೂರು ಗುಣಗಳ ಅಸಮ ಮಿಶ್ರಣ. ಅಸಮ ಮಿಶ್ರಣ, ಒಂದ್ಸತಿ ಬೇಕು ಅನ್ಸುತ್ತೆ, ಒಂದ್ಸತಿ ಬೇಡ ಅನ್ಸುತ್ತೆ, ಯಾವ್ದೋ ಒಂದ್ಸತಿ ಬೇಡ ಅನ್ಸುತ್ತೆ, ಇನ್ನೊಂದ್ಸತಿ ಅದೇ ಬೇಕು ಅನ್ಸುತ್ತೆ. ಇವಾಗ ಯಾವ್ದನ್ನ ಬೇಕು ಅನ್ಸಿರುತ್ತೋ ಅದು ಇನ್ನೊಂದ್ಸತಿ ಬೇಡ ಅನ್ಸುತ್ತೆ, ಮತ್ತೆ ಈಗ ಬೇಕು ಅನ್ಸಿರೋದು ಇನ್ನೊಂದ್ಸತಿ ಅದೇ ತರ ಅಷ್ಟೇ ಬೇಕು ಅನ್ಸಲ್ಲ. ಹೌದಾ? ಈಗ ಬೇಡ ಅನ್ಸುತ್ತೆ, ಇನ್ನೊಂದ್ಸತಿ ಬೇಕು ಅನ್ಸುತ್ತೆ, ಆದ್ರೆ ಯಾವಾಗ್ಲೋ ಎಲ್ಲೋ ಏನೋ ಬೇಕು ಅನ್ಸುತ್ತೆ, ಇನ್ಯಾವಾಗ್ಲೋ ಬೇಡ ಅನ್ಸುತ್ತೆ.
ಯಾಕೆ ಅಂದ್ರೆ ಚಪಲತೆ ಅಂದ್ರೆ ಅದೇ ಅರ್ಥ. ಅಂದ್ರೆ ಅರ್ಥ ಏನು, ಚಪಲತೆ ಅಂದ್ರೆ ಅರ್ಥ ಚಂಚಲವಾಗಿರುವ ಫಲವನ್ನ ನಿರೀಕ್ಷಿಸುವ ಮನಸ್ಸಿಗೆ ಚಪಲ ಅಂತ ಹೇಳ್ತಾರೆ. ಅದರ ಸ್ವಭಾವವೇ ಚಪಲತೆ. ಅದಕ್ಕೋಸ್ಕರನೇ ಮನಸ್ಸನ್ನ ಮರ್ಕಟ ಅಂತ ಕರೀತಾರೆ. ಮರ್ಕಟ, ಮಂಗ, ಕಪಿ. ಮನಸ್ಸು ಯಾವಾಗಲೂ ಕೂಡ ಒಂದೊಂದು ಸತಿ ಒಂದೊಂದನ್ನ ಬಯಸತ್ತೆ, ಒಂದೊಂದು ಸತಿ ಒಂದೊಂದನ್ನು ಬೇರೆಯವರಿಂದ ಬಯಸತ್ತೆ. ಈ ಲೋಕದಿಂದ ಏನೇನೇನೇನೋ ಬಯಸುತ್ತೆ. ಯಾವುದೋ ಮನುಷ್ಯ ಪ್ರಾಣಿ, ಮನುಷ್ಯ ಕೂಡ ಪ್ರಾಣಿ. ನಾವು ಜಗತ್ತಿನಲ್ಲಿ ಯಾವ ಯಾವುದಕ್ಕೆ ಪ್ರಾಣ ಇದೆಯೋ ಅದೆಲ್ಲಾ ಪ್ರಾಣಿಗಳಿಗಿಂತ ಇವನು ಉತ್ತಮನೇನಲ್ಲ. ಇದಕ್ಕೂ ಪ್ರಾಣ ಇದೆ, ಯಾವ್ದಕ್ಕೆ ಪ್ರಾಣ ಇದೆ, ಎಲ್ಲವೂ ಕೂಡ ಉಸಾಡ್ತಾ ಇದೆ. ಸೊ ಮನುಷ್ಯ ನಾನ್ ಬೇರೆಯವರಿಗಿಂತ ಬಹಳ ಭಿನ್ನ, ನಾನು ಮೇಲೆ ಅಂತ ಅನ್ಕೊಳ್ತಾ ಇರೋದಕ್ಕೆ ಕಾರಣ ಸ್ವಭಾವ ಅಂದ್ರೆ ಗುಣ. ಮೂರು ಗುಣ, ಸತ್ವ, ರಜ, ತಮೋ. ತಾಮಸಿಕವಾಗಿ ಅತ್ಯಂತ ಅಧಿಕವಾಗಿರತಕ್ಕಂತ ಪ್ರಬುದ್ಧಿ ಉಳ್ಳವನು, ಬುದ್ಧಿ ಉಳ್ಳವನು ಅದನ್ನ ಯಾವಾಗಲೂ ನಿರೀಕ್ಷೆಗಳಲ್ಲಿ, ಸಂಶಯಗಳಲ್ಲಿ ಇನ್ನೊಬ್ಬರನ್ನ ಸಂಶಯ ಪಡುತ್ತಾ ಇರುತ್ತಾನೆ ನೋಡಿ. ಆದ್ರೆ ರಾಜಸಿಕ ಬುದ್ಧಿ ಉಳ್ಳವನು ಅಂದ್ರೆ ಮಿಕ್ಕ ಎರಡನ್ನ ಕಡಿಮೆ ಉಳ್ಳವನು, ಅದೇ ಅವನೇನ್ ಮಾಡ್ತಾನೆ ಅಂದ್ರೆ ಹುಡುಕಾಡುತ್ತಾನೆ. ಏನಾದ್ರು ಪ್ರಯತ್ನ ಪಟ್ಟು ನಂಗೆಲ್ಲ ಗೌರವ ಕೊಡ್ಬೇಕು, ಎಲ್ಲರೂ ಹಾಗೆ ನಡ್ಕೋಬೇಕು, ಹೀಗೆ ನಡ್ಕೋಬೇಕು ಅಂತ ಪ್ರತಿಷ್ಠೆಗಾಗಿ ಒದ್ದಾಡ್ತಿರ್ತಾನೆ. ಆದ್ರೆ ಸಾತ್ವಿಕ ಪ್ರಧಾನವಾಗಿರುವ ಅಂದ್ರೆ ಮತ್ತೆರಡು ಗುಣಗಳು ಕಮ್ಮಿ ಇರುವ ಸಾತ್ವಿಕ ಪ್ರವೃತ್ತಿ ಉಳ್ಳಂತ ಮನುಷ್ಯ ಶಾಂತವಾಗಿರ್ತಾನೆ, ಕರ್ಮವನ್ನು ಮಾಡ್ತಾನೆ. ಯಾರಿಂದ ಏನನ್ನು ನಿರೀಕ್ಷೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಅಲ್ಲ. ನಮ್ಗೆ ಏನೇನ್ ಪ್ರಾಪ್ತವಾಗುತ್ತೋ ಈ ಶರೀರದಿಂದ ಸೇರಿ ಮಾನವ ಜನ್ಮದಲ್ಲಿ ಎಲ್ಲವೂ ಯೋಗ್ಯತಾನುಸಾರವಾಗಿಯೇ ಸಿಗ್ಬೋದು. ಕಮ್ಮಿ ಹೆಚ್ಚು ಅಂತ ಇರೋದು ನಾವು ನೋಡತಕ್ಕಂಥ ದೃಷ್ಟಿಯಲ್ಲಿ ಮಾತ್ರ ಇರೋದಿಲ್ಲ. ಅದರಿಂದ ಏನಾಯ್ತು ಅಂದ್ರೆ ಈ ಮನುಷ್ಯನಿಗೆ ಯಾಕೆ ಹೀಗಾದ ಇವನು ಅನ್ನೋದಕ್ಕೆ ಇವತ್ತು ಪಾಠ ಇದೆ. ಇವತ್ತು ಡಿ ವಿ ಜಿಯವರು ಹೇಳ್ತಾರೆ ಮನುಷ್ಯನಾದ ಯಾಕೆ ಅಂದ್ರೆ ಡಿ ವಿ ಜಿಯವರು ಈ ಲೋಕದಲ್ಲಿ ಕಂಡ ದರ್ಶನ ಅದು ಅದೇನು ಅಂತ ಹೇಳ್ತಾರೆ. ಆದ್ರೆ ಮೊದಲನೇದಲ್ಲಿ ವಿಚಾರದಲ್ಲಿ ಹೇಳ್ತಾರೆ ರಸಿಕತೆಯ ಬಗ್ಗೆ ಮಾತಾಡ್ತಾರೆ. ನಿಜವಾಗಲೂ ನಾವು ಮನುಷ್ಯನಿಗೆ ತುಂಬಾ ಒಳ್ಳೆ ಅವಕಾಶ ಇದೆ ಈ ಲೋಕದಲ್ಲಿ, ಮಾನವ ಲೋಕದಲ್ಲಿ. ಯಾವ ದೇಶದಲ್ಲಾದ್ರೂ ಇರಿ, ಹೇಗಾದ್ರೂ ಇರಿ, ಮನುಷ್ಯನಾಗಿ ಹುಟ್ಟಿದ್ರೆ ಮನುಷ್ಯನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಾನು ಅಂತಲ್ಲ ನೀವು ಅಂತಲ್ಲ, ಮನುಷ್ಯ ಜನ್ಮ, ಮಾನವ ಜನ್ಮ, ಮಾನವ ಶರೀರ, ಮಾನವ ಸ್ವಭಾವ, ಮಾನವ ಧರ್ಮ, ಮಾನವ ಕರ್ಮ, ಅದ್ರಲ್ಲಿ ಬರ್ತಕ್ಕಂಥ ಫಲಗಳು. ಇದನ್ನ ಮಾನವನನ್ನ ಮನುಷ್ಯ ಅನ್ನುವುದನ್ನ ನೀವು ಅಧ್ಯಯನ ಮಾಡಿದರೆ, ಕೇವಲ ಮನುಷ್ಯನನ್ನ ಮನುಷ್ಯನಾಗಿ ನೀವು ನೋಡಿದರೆ, ಆ ಸೃಷ್ಟಿಯಲ್ಲಿ ಮನುಷ್ಯನಿಗೆ ಅತ್ಯಂತ ದೊಡ್ಡದಾದ ಜಾಗ ಇದೆ. ಈ ಪ್ರಾಣಿ ಲೋಕದಲ್ಲಿ, ಮತ್ತೆ ಲೋಕದಲ್ಲಿ ದೊಡ್ಡದಾದ ಜಾಗ ಇದೆ. ಅವನಿಗೆ ಈ ಬದುಕಿನಲ್ಲಿ ಒಳ್ಳೆ ರಸಿಕತೆಯಲ್ಲಿ ಅತ್ಯಂತ ಸುಂದರವಾಗಿ ಬದುಕುವ ಎಲ್ಲ ಅವಕಾಶ ಇದೆ. ಅವನೆಲ್ಲರೂ ಇರ್ಲಿ, ಯಾಕೆ ಅಂದ್ರೆ ಅವನು ಜ್ಞಾನ ಪ್ರಧಾನವಾದ ಪ್ರಾಣಿ. ಅವನು ಎಲ್ಲಿ ಯಾವ ರೀತಿ ಇದ್ದು ಹೇಗಿದ್ರು ಕೂಡ ಆನಂದವಾಗಿ ಇದಕ್ಕೆ ಬರಬೇಕು. ಯಾಕೆ, ಅವನಿಗೆ ಕೌಶಲ ಇರಬೇಕು. ಇಲ್ಲಿ ಇದ್ರೆ ಯಾರಿಗೆ ನೀವೇನಾದ್ರೂ ಆಸ್ತಿ ಕೊಡ್ತೀರಿ, ಎಷ್ಟಾರು ದುಡ್ಡು ಕೊಡ್ತೀರಿ, ಎಷ್ಟಾರು ಮಕ್ಳು ಮರಿ ಇರ್ಲಿ, ಹೆಂಡಿ ಇರ್ಲಿ, ಗಂಡ ಇರ್ಲಿ, ಮಕ್ಕಳಿರ್ಲಿ, ನೆಂಟ್ರೆಸ್ಟ್ ಇರ್ಲಿ, ಅವರು ಮಾತ್ರ ಕೊರಗುವುದು ತಪ್ಪುವುದಿಲ್ಲ. ಅವ್ರು ಏನನ್ನೋ ಬೇರೆ ಏನು ಹುಡುಕ್ತಾರೆ, ನಮ್ಗೆ ಯಾವ್ದೊಂದು ಕೊರತೆ ಅದು ಹುಡುಕ್ತಾರೆ. ಯಾವ್ದಿದೆಯೋ ಅದನ್ನ ನೋಡಲ್ಲ, ಇಲ್ಲದೆ ಇರೋದನ್ನ ಹುಡುಕ್ತಾರೆ. ಆ ಇಲ್ಲದೆ ಇರೋದನ್ನ ಹುಡುಕುವಿಕೆಯ ಮಾಯೆ ಅಂತ ಕರೆದಿರೋದು. ಅದಕ್ಕೆ ಮನುಷ್ಯ ಪ್ರಬುದ್ಧವಾಗಿರೋನು ಆ ಭಾಗವನ್ನು ಬಿಟ್ಟು ಬೇರೆ ಕಡೆ ನೋಡ್ತಾನೆ. ಕೊಂಚ ಕೊಳೆತ ಮಾವಿನ ಹಣ್ಣಿನ ಭಾಗವನ್ನ ಹೆರೆದು ತೆಗೆದು ಬಿಟ್ಟು ಮಿಕ್ಕಿದ ಹಣ್ಣನ್ನು ಸವಿಯುವುದೇ ಮಾನವನ ಬದುಕಿನ ಮುಖ್ಯ ಲಕ್ಷಣ ಆಗಬೇಕು. ಅವಾಗ ಬದುಕು ಭಾರ ಆಗೋಲ್ಲ, ಬದುಕು ನಮಗೆ ಕಹಿ ಆಗೋಲ್ಲ. ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ಇವತ್ತು ಡಿ ವಿ ಜಿಯವರು ಇದೊಳಗಡೆ ಹೇಳ್ಕೊಡ್ತಾರೆ. ಆದ್ದರಿಂದ ಈ ನರಿ ಮತ್ತು ವಾನರ ಇದೆರಡನ್ನು ಸೇರಿಸಿದರೆ ನರ ಮನುಷ್ಯ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾರೆ. ಅದರಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನು ಈಗಲೇ ಹೇಳೋ ಬದಲು ಆ ಕಗ್ಗದ ಭಾಗ ಬಂದಾಗ ಹೇಳ್ತೀನಿ. ಈಗ ನೋಡಿ ಮೊದಲನೇ ಕಗ್ಗದಲ್ಲಿ ಏನಂತ ಹೇಳಿದ್ದಾರೆ ಡಿ ವಿ ಜಿಯವರು, ಬಹಳ ಗಮನ ಇಟ್ಟು ಕೇಳಿ. ನಾವು ಬದುಕನ್ನು ಈ ಕ್ಷಣದಿಂದಲೇ ಬದಲಾಯಿಸ್ಕೊಡ್ಬೋದು ನೀವು, ಆದ್ರೆ ಈ ಕ್ಷಣದಿಂದಲೇ ನೀವು ಬದಲಾಯಿಸ್ಕೋಬೇಕಾದ್ರೆ ನೀವು ನಿಮ್ಮ ಮನಸ್ಸನ್ನ ಸರಿಯಾಗಿ ಬಿಡಿಸಿಟ್ಕೋಬೇಕು. ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನನ್ನು ಚೇಂಜ್ ಮಾಡಬೇಕಾಗಿಲ್ಲ. ಲೋಕದ ಡೊಕ್ಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಆ ಸಂತೈಸಿಕೊಳ್ಳಿ ಅಂತನ್ನುವಾದ್ರೆ ಇದ್ರಲ್ಲಿ ಹೇಳ್ತಾರೆ ಈ ಕಗ್ಗದ ಕೊನೆಯ ಸಾಲಿನಲ್ಲಿ ಒಂದು ಮಾತಿದೆ ನೋಡಿ, ಗುರು ಸೃಷ್ಟಿ ರಸಿಕತೆಗೆ. ಅಂದ್ರೆ ರಸಿಕತೆ ಅಂದ್ರೆ ಏನು ಅನ್ನೋದನ್ನ ನೋಡಿ, ಪದಗಳನ್ನು ನೀವೆಲ್ಲ ಕೇಳಿರ್ತೀರಿ, ಓದಿರ್ತೀರಿ. ರಸಿಕತನ, ರಸಿಕತೆ ಅಂದ್ರೆ ಏನು ಅಂತ ನೀವೆಲ್ಲ ಏನ್ ಅನ್ಕೊಂಡಿರ್ತೀರೋ ಅದರ ಪೂರ್ಣ ಪಾಠವನ್ನು ಹೇಳ್ತೀನಿ ಕೇಳಿ.
ರಸಿಕತೆ ಅಂತಂದ್ರೆ ಏನು ಹೇಳಿ ನೋಡೋಣ. ಇದು ನೋಡಿ, ರಸಿಕತೆ ಅಂತಂದ್ರೆ ಅವರು ಏನೇನ್ ಗೊತ್ತೋ, ಅವ್ರೇನ ಅನುಭವ ಇರುತ್ತೋ, ಮೇಲೇನು ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಮೂಲದಲ್ಲಿ ರಸಿಕತೆ ಏನಪ್ಪ ಅಂದ್ರೆ, ನಿಮ್ಗೆಲ್ಲರೂ ಕನ್ನಡದಲ್ಲಿ ಒಂದು ಪದ ಗೊತ್ತಿರುತ್ತೆ, ಸ್ವಾರಸ್ಯ ಅಂತ. ಪದ ಕೇಳಿದೀರಾ? ಸ್ವಾರಸ್ಯ ಅಂತ, ಹೌದಾ? ಅಂದ ಅರ್ಥ ಏನು? ಜಗತ್ತಿನ ಪ್ರತಿಯೊಂದು ತನ್ನ ಬಾಳಿನ ಘಟನೆಯಲ್ಲಿ, ಜಗತ್ತಿನ ಪ್ರತಿಯೊಂದು ತನ್ನ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ, ಮಾತುಗಳಲ್ಲಿ, ಸಂಬಂಧಗಳಲ್ಲಿ, ಕರ್ಮ ಫಲಗಳಲ್ಲಿ ರಸವನ್ನೇ ಹುಡುಕುತ್ತ ತೆಗೆಯುವ ಯಾವ ಗುಣ ಇದೆಯೋ ಅದು ರಸಿಕತೆ. ಶುದ್ಧ ಹೇಳಿದೆ ಅಲ್ವಾ? ಆ ಉದ್ದ ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ಪ್ರತಿಯೊಂದು ಘಟನೆ ಎಲ್ಲ ಅರ್ಥ ಆಗಲಿಂತ. ಅಂದ್ರೆ ಅರ್ಥ ಏನು? ಗೊಬ್ಬರವೇ ಇರಬಹುದು, ಯಾವನಿಗೆ ರಸಿಕತೆ ಇದೆಯೋ ಗೊಬ್ಬರದಲ್ಲಿ ಅವನಿಗೆ ಅದರಿಂದ ಬೆಳೆಯುವ ಗುಲಾಬಿಯ ಹೂವು ಕಾಣುತ್ತದೆ. ಗುಲಾಬಿ ಹೂವು ಬರುವುದಕ್ಕೆ ಮೊದಲೇ, ಅದಲ್ವಾ, ಮಳೆ ಬರುವುದಕ್ಕೆ ಮೊದಲೇ ಕೆಲವು ಹನಿಗಳಲ್ಲೇ ಮಧುರವಾದ ಮಣ್ಣಿನ ಅವನಿಗೆ ವಾಸನೆ ಬರುತ್ತದೆ. ರಸಿಕತೆ ಇರುವವನಿಗೆ ಸೂರ್ಯೋದಯವಾಗುವ ಮೊದಲೇ ಅರುಣೋದಯದಲ್ಲಿ ರಸಿಕತೆ ಬರುತ್ತದೆ. ಸೂರ್ಯ ದರ್ಶನಕ್ಕೆ ಮೊದಲೇ, ಅದಲ್ವಾ? ಅದರಿಂದ ಮನಸ್ಸು ಸಂಭ್ರಮಿಸುವುದು ಎಲ್ಲದರ ಹಿಂದೆ, ಮುಂದೆ ಅಲ್ಲ. ಮನಸ್ಸು ನಮ್ಮ ಇಂದ್ರಿಯಗಳ ವಿಷಯಗಳ ಪ್ರಪಂಚದ ಹಿಂದೆ ಒಳಗೆ ಇರೋದು. ನಮ್ಮ ಅನುಭವ ಎಲ್ಲವೂ ಅನುಭವಿಸುವ ಯಾವುದರಿಂದ? ಮನಸ್ಸಿನಿಂದ. ಆದ್ದರಿಂದ ರಸಿಕತೆ ಅನ್ನುವಾಗ ಸ್ವಾರಸ್ಯ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಸ್ವಾರಸ್ಯ ಅಂದ್ರೆ ಏನಂದ್ರೆ, ಸ್ವ ಅಂದ್ರೆ ಆತ್ಮ ಅಂತ. ಸ್ವ ಅಂದ್ರೆ ನನ್ನ ತನ, ನನ್ನ ಮೂಲ ಗುಣ. ಮನುಷ್ಯನಾದವನಿಗೆ ಮಾತ್ರವೇ ಇದು ಗೊತ್ತಾಗುವ ಸಂಭವ, ಗೊತ್ತಾಗುವ ಪ್ರಯತ್ನವನ್ನ ಮಾಡಿದರೆ ಮಾತ್ರ. ಇಲ್ಲದಿದ್ದರೆ ಅದು ಅಯೋಗತನ. ಅಯೋಗತನ ಅಂದ್ರೆ ಅದು ಪ್ರಾಪ್ತಿ ಇಲ್ಲದೆ ಇರುವುದು ಅವನಿಗೆ ಅಂತ ಅರ್ಥ. ಬೇರೆ ಏನಲ್ಲ, ಕೆಟ್ಟದಲ್ವೇ ಇಲ್ಲ. ಪರಮಾರ್ಥದಲ್ಲಿ ಕೆಟ್ಟ ಪದವೇ ಇಲ್ಲ. ತಿಳ್ಕೊಳ್ಳಿ, ಯಾರಿಗೆ ಈ ರಸಕತೆ ಇದೆ, ಜೀವನದ ಇದಿದೆ, ಪ್ರತಿಯೊಂದರಲ್ಲೂ ಕೂಡ ಅದನ್ನ ತೆಗೆದು ನೋಡ್ತಾನೆ, ಅದಲ್ವಾ? ಗೆಣಚಿಕಲ್ಲನ್ನು ಸಕ್ಕರೆಯನ್ನು ಬೆರೆಸಿಕೊಟ್ಟು ಬಿಟ್ಟಾಗ ರಸಿಕತೆ ಇರುವವನು ಒಂದನ್ನು ಬಾಯಿಗೆ ಹಾಕೋತಾನೆ, ಅದಲ್ವಾ? ಬಯಕ್ ಹೋಗಲ್ಲ, ಸಕ್ಕರೆ ಆದದ್ದು ತನ್ನಲ್ಲೇ ಕರಗುತ್ತದೆ. ಇನ್ಯಾವುದು ಬಾಯಲ್ಲಿ ಹಾಗೆ ಹೊಡೆದ್ರೆ ತೂಗಿ ತಾನೆ ಸುಮ್ಮನೆ ಆಗ್ತಾನೆ, ಹೌದಾ? ಈ ಡೋಂಟ್ ಕಾಮೆಂಟ್. ರಸಿಕನಾದವನು ಸ್ವಾರಸ್ಯ ಅಂದ್ರೆ, ಸ್ವ ತನ್ನಲ್ಲಿ ಯಾವ ರಸ ಇದೆಯೋ ಅದನ್ನೇ ಅವನು ಹೊರಗಡೆ ಕಾಣ್ತಾನೆ. ನೋಡಿ, ಉದಾಹರಣೆಗೆ ಸ್ವಾರಸ್ಯಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನೀವು ಕನ್ನಡಿಯ ಮುಂದೆ ನಿಂತುಕೊಂಡಾಗ, ನೀವು ನಿಮ್ಮನ್ನ ನೋಡಿಕೊಂಡಾಗ, ನಿಮ್ಗೆ ಎಂದಾದ್ರೂ ಕೂಡ ನಾನು ಬಹಳ ಕುರೂಪಿ ಅಂತ ಅನ್ಸಿದ್ಯಾ? ಹೇಗೆ ಇರ್ಲಿ, ನಾವು ಯಾವ ತರನಾದ್ರೂ ಇರ್ಲಿ, ಯಾವ ಹೆಸರಿನಾದವರಾಗಿರ್ಲಿ, ಅಲ್ಲಿರ್ಲಿ, ಇಲ್ಲೇ ಇರ್ಲಿ, ಕಣ್ಣು ಒಂದು ಮಂಗ ಕಾಣ್ಲಿ, ಕಪ್ಪಿರ್ಲಿ, ಬೆಳ್ಳಗಿರ್ಲಿ, ಬಿಳಿ ತಲೆ ಇರ್ಲಿ, ಏನಾದ್ರೂ ಆಗಿರ್ಲಿ, ಮೀಸೆ ಇರ್ಲಿ, ಇಲ್ಲದೆ ಇರ್ಲಿ, ನೋಡ್ಕೊಂಡಾಗ ನಿಮ್ಗೆ ಏನಿಸುತ್ತೆ? ನಾನು ಕೂಡ ಪರವಾಗಿಲ್ಲಪ್ಪ, ಚೆನ್ನಾಗೇ ಇದ್ದೀನಿ ಅನ್ಸತ್ತೆ. ಯಾಕನ್ಸತ್ತೆ ಹೇಳಿ? ಯಾಕನ್ಸುತ್ತೆ? ನಿಮಗೆ ಒಳಗಡೆಯಿಂದ ಬಂದ ಅನುಭವ ಅದು ಸ್ವರಸ್ಯ. ಸ್ವ ತನ್ನಿಂದ ತಾನು ಒಳಗಡೆಯಿಂದ ಬರೋದು. ಯಾವಾಗ ನನಗೆ ತನ್ನ ಒಳಗಡೆಯೇ ಆ ಗುಣ, ರಸಿಕತನ ಇಲ್ಲ, ರಸ ಇಲ್ಲ, ಆ ರಸಾನುಭವ ಇಲ್ಲ, ಹೊರಗಡೆ ಜಗತ್ತು ಅವನಿಗೆ ಬರಡಾಗಿ ಕಾಣುತ್ತದೆ. ಬರಡಾಗಿ ಕಾಣೋದು ಯಾಕೆ ಅಂದ್ರೆ, ಒಳಗಡೆ ಅವನಿಗೆ ಆ ರಸನೇ ಇಲ್ಲ, ಡ್ರೈ ಡ್ರೈ ಆಗೋಗಿದೆ. ಡ್ರೈ ಆಗೋಗಿದೆ ಅಂದ್ರೆ ಏನು ಅರ್ಥ? ಏನ್ ನೋಡಿದ್ರು ಅರ್ಥ. ಯಾಕೆಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಒಬ್ರು ಹಿಂದೆ ಯಾವಾಗ ಹೋದ್ವಾರ ಎಲ್ಲ ಇದೇ ಉದಾಹರಣೆ ಬರ್ತಾ ಇದೆ. ಯಾಕೆ ಗೊತ್ತಿಲ್ಲ, ನಮ್ ಫ್ರೆಂಡ್ ಒಬ್ಬಿದ್ರು, ಅವರೆಲ್ಲ ಅವ್ರ ಮನೆಯಲ್ಲಿ ಬಾಂಬೆಯಿಂದ ಮದುವೆ ಮಾಡ್ಕೊಂಡು ಬಂದಿದ್ದಾಗ ಇಲ್ಲೆಲ್ಲ ಒಂದು ಬಟ್ಟೆ ಎಣ್ಣೆಯಲ್ಲ ಇಟ್ಕೊಂಡಿದ್ರು. ದೊಡ್ಡ ಬಿಸಿನೆಸ್ ಮನ್ ಅವರು, ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಮದುವೆ ಮಾಡ್ಕೊಂಡು ಬಂದ್ರೆ 15 ವರ್ಷ ಆಗಿದೆ ಬೆಂಗಳೂರಿಗೆ ಬಂದು. ಆದ್ರೂ ಮನೆ ಹಿಂದ್ಗಡೆ ಮುಂದ್ಗಡೆ ದೊಡ್ಡ ಅಂಗಡಿ, ಅದ್ರ ಹಿಂದ್ಗಡೆ ದೊಡ್ಡ ಓಡೋರು, ಕೋಟ್ಯಾಂತರ ವ್ಯಾಪಾರ. ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅವ್ರ ಮನೆಯವ್ರು, ಅವ್ರೆಲ್ಲ ಚೆನ್ನಾಗಿ ಗುರ್ತಾಗಿದ್ರು ನನಗೆ. ಹೀಗೆ ಏನು ಡಿಸ್ಕಸಿಂಗ್ ಮಾಡುವಾಗ ಅಥವಾ ಆಡಿಟಿಂಗ್ ಅಲ್ಲಿ ಹೇಳುವಾಗ ಆಚೆ ಒಂದ್ ದಿವಸ ನಾನು ಹೇಳಿದ್ರು, ಹಿಂದಿನಲ್ಲಿ ಬಾಯಿ ಸಾ ಮೇರ ಮಯಾಲ್ ದೇಖಿ ಸಾಲ ಹೋಗಯ, ನೀವು ತಂದ ಸಾಲ ಹೋಗಯ, ಅಭಿದಕ್ ಅಮ್ಮೇ ಬ್ಯಾಂಗ್ಳೂರ್ ನೈ ದೇಗ. ಅವ್ರು ಹೇಳಿದ್ರು, ನೀವು ನಮ್ಮ ಯಜಮಾನ ನೋಡಿ ಕರ್ಕೊಂಡ್ಬಂದು ಹಿಂದ್ಗಡೆ ಹಾಕ್ಬಿಟ್ಟೆ, ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಬೆಳಗ್ಗೆ 6:30 ಅವನೇ ಎಲ್ಲ ಕಸ ಕೊಟ್ಕೊತಾನೆ, ಯಾರು ಮಾಡಿಟ್ಕೊಂಡಿಲ್ಲ ಮುಂದ್ಗಡೆ. ಅವನೇ ಬೆಲ್ಲ ಮೇಲೆ ಮುಂದ್ಗಡೆ ಆಗ್ತಾನೆ, ಕುತ್ಕೊಂಡಿರ್ತಾನೆ. ತಿರ್ಗಾ 9:30 ಒಳಗಡೆ ನೋಡ್ತಾನೆ, ತಿಂದಿದ್ರೆ ಕುತ್ಕೋತಾನೆ, ಅಲ್ಲಿ ಕಾಣ್ತಾ ಇರ್ಬೇಕು ಯಾರು ಬರ್ತಾರೆ ಇಲ್ಲ. ತಾತರ ತಿಂಡಿ ತಿಂತಾನೆ, ತಿರ್ಗಾ ಹೊಕ್ಕೊತಾನೆ, ಮಧ್ಯಾಹ್ನ ಊಟ ಬರುವಾರೆ ಇದರ ಸಾಯಂಕಾಲ ಕಲ್ಲೆ ಕುತ್ತಿದ್ದಾನೆ. ನಾವಿಬ್ರು ಎಂದೂ ಆಚೆ ಹೋಗೇ ಇಲ್ಲ, ಭಾನುವಾರನು ತೆಗೆದಿರ್ತಾನೆ. ನಾನು ಅವ್ನು ಕೇಳಿದೆ, ಏನೇ ಈ ತರ ಮಾಡ್ತಾ ಇದ್ದೆ ಪಾಪ, ಇನ್ನೂ ಅಂತ ಬಂದಿದೆ ಅವರು, ಮಗು ಏನೋ ಸರಿ, ಅವ್ರ ಮಗು ಇದೆ, ಮಗು ಆದ್ರೂ ಕೂಡ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನೇಳ್ದ ಅವನು?
ಮೈನ ಅವನು ಕೇಳಿದ್ಲು, ಅವನು ನಾನು ಪೇಪರ್ ನೋಡಿದೆ ಮನೆ ಟಿವಿನು ತಂದಿದ್ದಿಲ್ಲ ಅವನು ಸುಮ್ಮನೆ ಯಾಕೆ ಅಂತ. ಆ ಥರ ಆ ಕಡೆ ಅದ್ಭುತನೇ ಹಾಗೆ ರಸಿಕತೆ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಹೇಳ್ತಿರೋದು. ಲಾಲ್ ಬಾಬು ಕಪ್ಪ ಜಾತಿ ಕರ್ಕೊಂಡು ಹೋಗಿಲ್ಲ ಅದು ಏನೇಂತ ನಾನು ಬಂದ್ ಪಾಠ ಪೂಜಾ ಹೇ ಯಾವ ದೇಶನಿಗ ಚೀಸ್ ಐತ್ಯಾ ನೈ ಲಾಲ್ ಬಾಬ್ ಕೊಂಡ್ರೆ ಈಗ ಕಾ ಲಾಲ್ ಬಾಬ್ ಪೂಜಾ ಹೇ ಕೂಲ್ ಹೇ ಕೂಲ್ ದೇಶನಿಗ ಚೀಸ್ ಐತ್ಯಾ ಜೋ ಚಲ್ ಪಾತ ಕ್ಯಾ ಹೇ ಉಸ್ನ ಪಾನಿ ಪಾನಿ ಕ್ಯಾ ದೇಶನಿಗ ಚೀಸ್ ಐತ್ಯಾ ಅವ್ನ ಏನ್ ಮಾಡ್ತೀರಾ ಎಂ ಜಿ ರೋಡ್ ಮೇ ಕ್ಯಾ ಈಗ ಎಂ ಜಿ ರೋಡ್ ಮೇ ಕ್ಯಾ ಹೇ ನೈ ಉಸ್ಮೇ ಕ್ಯಾ ದುಕಾನ್ ಹೇ ವೋ ಯೇ ಹೇ ಕಾರ್ ಹೇ ಯೇ ದೇಖನೆ ಕಾ ಚೀಸ್ ಹೈ ಕ್ಯಾ ಅಗರ್ ಏನೇ ಹೈ ದೇಖನೆ ಕಾ ಚೀಸ್ ಪೈಸಾ ವೋ ಬೋಲ್ತಾ ಹೈ ಪೈಸಾ ಬೋಲ್ತಾ ಹೈ ಅಂದ್ರೆ ಆ ಮನುಷ್ಯನಿಗೆ ಅವನೆಂದೂ ಕತ್ತೆತ್ತಿ ಸೂರ್ಯೋದಯವನ್ನು ನೋಡಿಲ್ಲ, ಚಿಲಿಪಿಲಿ ಗುಟ್ಟುವ ಹಕ್ಕಿಯ ಶಬ್ದಗಳನ್ನ ಕೇಳಿಲ್ಲ, ಚಿಗುರುವ ಎಲೆಯ ಹಸಿರನ್ನ ಕಂಡಿಲ್ಲ. ನೋಡಿ ಹೇಗೆ ಅವನಿಗೆ ಬದುಕಿದ ಏನಿಗೆ ಬದುಕಿದೀನಿ ಅಂತ ಗೊತ್ತಿಲ್ಲ ಅವನಿಗೆ, ಬರೀ ಅವನಿಗೆ ಇದೊಂದೇ ಅವನಿಗೆ ಏನಿಗೆ ಅವನ ಅಷ್ಟೊಂದು ಡ್ರೈ ಆಗೋಗಿದೆ. ಯಾತಿಗೆ ಬೇಕು ದುಡ್ಡು, ಯಾತಿಗೆ ಬೇಕು ಬದುಕು, ಯಾತಿಗೆ ಬೇಕು ಸಂಬಂಧ, ಯಾತಿಗೆ ಬೇಕು ಸಂಸಾರ ಹೇಳಿ ನೋಡೋಣ ಹೌದಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯನಿಗೆ ಈ ಬದುಕಿನಲ್ಲೂ ಕೂಡ ಹೇಗಿದ್ರು ಸಾಯ್ತೀವಿ ಗೊತ್ತಿದೆ ಹೌದಲ್ವಾ? ಈ ಶರೀರ ಏನಿದ್ರು ಹೋಗುತ್ತೆ. ಆದ್ರೆ ಇದನ್ನ ನಾವು ಸೌಜನ್ಯವಾಗಿ ಧರ್ಮಯುತವಾಗಿ ಮನುಷ್ಯ ಮನುಷ್ಯನಂತೆ ಬದುಕತಕ್ಕಂಥ ಮಾರ್ಗವನ್ನೇ ಧರ್ಮದಾರಿ ಅಂತ ಕರೆದಿರೋದು. ಧರ್ಮ ಅಂದ್ರೆ ಬೇರೆ ಅಲ್ಲ, ದಯವಿಟ್ಟು ಇವೆಲ್ಲ ತಿಳ್ಕೊಂಡು ಎಲ್ಲೆಲ್ಲೇನೋ ಓದಿರ್ತೀನಿ ಕೇಳಿರ್ತೀವಿ. ಧರ್ಮ ಎಂದರೆ ಯಾರಿಗೂ ನೋವಾಗದ ಹಾಗೆ, ತಾನು ನೋವು ತಿನ್ನದ ಹಾಗೆ ಬದುಕಿನ ಎಲ್ಲ ಭಾಗಗಳನ್ನು ಅನುಭವಿಸುವುದೇ ಧರ್ಮ. ಧಾರಯತೆ ಇತಿ ಧರ್ಮ. ನಿಮ್ಗೆ ಯಾರು ತಪ್ಪಾಗಿ ಹೇಳಿದ್ರೆ ಕರ್ದು ನಮ್ಮನೆ ಬನ್ನಿ, ಅವ್ರ ಜೊತೆ ಮಾತಾಡ್ಬೇಕು. ಧರ್ಮ ಅಂದ್ರೇನು? ನಾವ್ ಏನನ್ನ ಧಾರಣೆ ಮಾಡಿರ್ತೀವಿ ಅದು ನಮಗೂ ಮುನ ನೀಡಬೇಕು, ನಮ್ಮ ಸಂಘದಲ್ಲಿ ಬರುವ ಪ್ರತಿಯೊಬ್ಬರಿಗೂ ಆಹ್ಲಾದಕರವಾಗಿರ್ಬೇಕು, ಆನಂದಕರವಾಗಿರ್ಬೇಕು. ಯಾಕೆ ನಮ್ಗೆ ಹಾಕಿಸ್ಕಾಗಲ್ಲ ಅಂದ್ರೆ ನಮ್ಮ ಚಿಂತನೆ ಅತ್ಯಂತ ಚಿಕ್ಕದು, ಸಂಕುಚಿತ ಭಾವನೆ ವಿಶಾಲವಾಗಿಲ್ಲ ಅದಲ್ವಾ? ನಾವೇನ್ ಮಾಡ್ತೀವಿ, ಬುದ್ಧಿಯಲ್ಲಿ ಚಿಕ್ಕದಾಗಿದ್ದೀವಿ, ಹೃದಯ ತುಂಬಾ ಚಿಕ್ಕದು. ಹೃದಯ ವೈಶಾಲ್ಯತೆ ಬುದ್ಧಿಯ ಚಾಕಚಕ್ಯತೆ ಚಾಣಕ್ಷತನ ಎಂದಿದ್ರೆ ಈ ಬದುಕು ಅನ್ನತಕ್ಕಂಥ ಅತ್ಯಂತ ಸುಂದರವಾಗಿರುವ ತಾಣ. ಯಾಕೆಂದ್ರೆ ಈಗ ನಮಗೆ ವರ್ತಮಾನದಲ್ಲಿ ಮಾತ್ರ ಬದುಕುವುದು ನಮಗೆ ಕಾಣುತ್ತಿರುವಾಗ ವರ್ತಮಾನದಲ್ಲಿ ನಾವೆಲ್ಲ ಪಕ್ಷಿಗಳನ್ನು, ಪ್ರಾಣಿಗಳನ್ನ, ಬೇರೆ ಜನಗಳನ್ನ, ಅವರ ರೀತಿಯ ವರ್ತನೆಗಳನ್ನ ಎಲ್ಲವನ್ನ ನಮಗೆ ನೋಡ್ತಾ ಇದೀವಿ ನಾವು. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮುಂದಿನ ಜನ್ಮ ಗೊತ್ತಿಲ್ಲ ಕೇಳಿಲ್ಲ ಮಾಡಿಲ್ಲ, ಹಿಂದಿನ ಜನ್ಮ ಗೊತ್ತಿಲ್ಲ ಕೇಳಿಲ್ಲ ಮಾಡಿಲ್ಲ ಅನುಮಾನ ಬರೀ. ಅದ ಇನ್ಯಾರೋ ಹೇಳಿದ್ ಇವ್ ತರನೇ ಒದ್ದಾಡ್ತಾ ಇರೋರು ಒಂದ್ ಜನ ಇರ್ತಾರಲ್ಲ, ಅವ್ರ ಕೂತು ನಾವು ಮುಂದಿನ ಜನ್ಮ ನೀವು ಹಾಗೆ ಆಗ್ತೀಯ ಸರಿ, ನೀನು ನಾನು ಅವಾಗ ನೀನು ಅದೇ ಆಗ್ತೀಯ, ಇಬ್ರು ಖುಷಿ ಮತ್ತೆ ನಾವ್ ಹೇಳಿದ ಯಾವಾಗ್ಲೂ ಕೂಡ ನಮ್ಮ ವೇದಾಂತ ವೇದ ಎಲ್ಲ ಧರ್ಮ ಗ್ರಂಥಗಳು ಜಗತ್ತಿನ ಎಲ್ಲ ಭಾಷೆಯಲ್ಲಿರುವ ಗ್ರಂಥಗಳು ಒಂದನ್ನ ಹೇಳತ್ತೆ. ಹೇ ಮಗು, ಹೇ ಮನುಷ್ಯನೇ, ವರ್ತಮಾನವನ್ನ ನೋಡು. ವರ್ತಮಾನದಿಂದ ನಿನ್ನ ಹಿಂದಿನ ಮುಂದಿನ ಗಣಿತ ಸರಿ ಹೋಗಬೇಕಾದರೆ ನಿನಗೆ ವರ್ತಮಾನದ ಗಣಿತ ಗೊತ್ತಾಗಬೇಕು. ವರ್ತಮಾನದ ಗಣಿತ ಏನು? ವರ್ತಮಾನದ ಗಣಿತದಲ್ಲಿ ಕೂಡುವಿಕೆ ಇಲ್ಲ, ತಿಳ್ಕೊಂಡಿರಿ. ಭಾಗಾಕಾರ ಇಲ್ಲ, ಗುಣಾಕಾರ ಇಲ್ಲ, ಇಲ್ಲಿ ಇರಿಯುವುದೆಲ್ಲವೂ ಕಳೆಯುವ ಲೆಕ್ಕ ಮಾತ್ರ. ಯಾವನಿಗೆ ಕಳೆಯುವ ಲೆಕ್ಕ ಚಂದದಲ್ಲಿ ಬರುತ್ತದೆ ಆ ಮನುಷ್ಯನು ಪ್ರತಿಯೊಂದನ್ನು ಸ್ವಾರಸ್ಯದಿಂದ ಬದುಕಬಲ್ಲಂತಹ ಗಣಿತ ತಜ್ಞನಾಗುತ್ತಾನೆ. ನೀವು ಚಾಲೆಂಜ್ ಮಾಡಿ ಯಾರು ಬೇಕಾದ್ರೆ, ಇವಾಗ ಕಲೆಯ ಲೆಕ್ಕನೇ ಪ್ರಮುಖ ಅಂತ ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡ್ತೀನಿ ಅಂತ ನಾವು ಪ್ರೂವ್ ಮಾಡೋಕ್ಕಾಗಿಲ್ಲ, ನಿಮಗೆ ಪ್ರೂವ್ ಆಗತ್ತೆ. ಯಾರು ಪ್ರೂವ್ ಮಾಡೋಕ್ಕಾಗಿಲ್ಲ, ನಾವೇ ನೋಡಿ ಹೌದಲ್ವಾ? ಎಲ್ಲೋ ಇದ್ವಿ, ಹೇಗಿದ್ವೋ ಗೊತ್ತಿಲ್ಲ, ಏನಾಗಿದ್ವೋ ಗೊತ್ತಿಲ್ಲ. ಸುಮ್ಮನೆ ಸಣ್ಣದಾಗಿ 2 ನಿಮಿಷ ಹೇಳ್ತೀನಿ. ನಾವೆಲ್ಲರೂ ನೀವು ನೀವೇ ಯೋಚನೆ ಮಾಡೋದಕ್ಕೆ ನಾನು ಸುಮ್ಮನೆ ಇಟ್ಕೊಡ್ತಾ ಇರೋದು ಸೆಟ್ಲು. ಎಲ್ಲೋ ಇದ್ವಿ, ಏನೋ ಇದ್ವಿ, ಹೇಗಿದ್ವೋ ಏನಿದ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಎಲ್ಲಿಂದಲೋ ಅಮ್ಮನ ಹೊಟ್ಟೆಗೆ ಬಂದವಿ ಅಲ್ವಾ? ಅಮ್ಮನ ಹೊಟ್ಟೆಗೆ ಬರಬೇಕಾದ್ರೆ ಅದರ ಹಿಂದಿನ ಸ್ಥಿತಿಯನ್ನ ನಾವು ಕಳೆದುಕೊಂಡಿದ್ದೇವೋ? ಒಂದನೇ ಲೆಕ್ಕ ಕಳೆಯುವ ಲೆಕ್ಕ ಹೌದಾ ಅಲ್ವಾ? ಸುಮ್ಮನೆ ಒಪ್ಕೋಬಾರ್ದು, ದಬಾಯಿಸ್ಬೇಕು ನೀವು. ಅದಿದ್ದಾರೆ ಇಬ್ಬರು ಸಾಕ್ಷಿಗಳು, ಆಮೇಲೆ ಅಲ್ಲಿಗೆ ಹೋಗೋಣ ಮುಂದಿನ ದಿನಕ್ಕೆ ವಿಚಾರ. ಎರಡನೇದು, ತಾಯಿ ಗರ್ಭದಲ್ಲಿ ಅಲ್ಲೇ ಇದ್ಬಿಟ್ವಾ ಪರ್ಮನೆಂಟ್ ಆಗಿ? ಇಲ್ಲ, 9 ತಿಂಗಳು ಆಗ್ತಿದ್ದಾಗೆ ಮುಲ್ಲ 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 ಒದ್ದಾಡ್ತು ಜೀವ, ಶರೀರ ಬಂತು ಪೂರ್ತಿ ಇರೋ ಹಾಗಿಲ್ಲ ಅಲ್ಲಿ. ಅಂದ್ರೆ ತಾಯಿ ಗರ್ಭವನ್ನ ಕಳೆದುಕೊಂಡು ಭೂಗರ್ಭಕ್ಕೆ ಬಂದೆವು ಹೌದಲ್ವಾ? ಎರಡನೇ ಕಳೆಯುವ ಲೆಕ್ಕ ಕರೆಕ್ಟ್ ಹೌದಾ? ಆಮೇಲೆ ಏನ್ ಮಾಡಿದ್ರು? ಅದನ್ನ ತಾಯಿ ಮಡಲಿಂದ ತೆಗೆದು ತೊಟ್ಟಿಲಿಗೆ ಹಾಕುದು.
ತಾಯಿಯ ಮಡಿಲನ್ನ ಕಳೆದುಕೊಂಡು ತೊಟ್ಟಿನ ಭಾಗ್ಯಕ್ಕೆ ಬಂದೆವು. ಏನ್ ಇಲ್ಲಿ ಏನ್ ಕೂಡ್ತಾ ಇದ್ದೀರಾ ನೀವು ನೋಕೊಳ್ಳಿ, ಎಲ್ಲ ಕಲಿತಾ ಇದ್ದಾರಲ್ವಾ. ಸೊ ತೊಟ್ಟಿಲಿಂದ ನಾವು ಜಮ್ಖಾನಕ್ಕೆ ಬಂದ್ವು, ತೊಟ್ಟಿಲಿಂದ ಕಲ್ಕೊಂಡು ಜಮ್ಖಾನಕ್ಕೆ ಬಂದ್ವಿ, ಜಮ್ಖಾನದಿಂದ ಜಮ್ಖಾನ ಕಲ್ಕೊಂಡು ಅಂದ್ರೆ ಆ ಶಿಶುತ್ವವನ್ನು ಕಳ್ಕೊಂಡು ಬಾಲ್ಯಕ್ಕೆ ಬಂದ್ವಿ, ಬಾಲ್ಯವನ್ನ ಕಳ್ಕೊಂಡ್ವಿ ಕಿಶೋರಾವಸ್ಥೆಗೆ ಬಂದ್ವಿ, ಕಿಶೋರಾವಸ್ಥೆಯನ್ನು ಕಳ್ಕೊಂಡ್ವಿ ತಾರುಣ್ಯಕ್ಕೆ ಬಂದ್ವಿ, ತಾರುಣ್ಯವನ್ನು ಕಳ್ಕೊಂಡ್ವಿ ವೃದ್ಧಾಪ್ಯಕ್ಕೆ ಬಂದ್ವಿ, ವೃದ್ಧಾಪ್ಯವನ್ನು ಕಳೆದುಕೊಂಡೆವು ಇನ್ನೊಂದು ಹೊಸ ಶರೀರವನ್ನ ಪಡೆಯುವುದಕ್ಕೆ ಹೋದೆವು. ಇಲ್ಲಿ ಏನಾದ್ರೂ ಕೂಡದಿದೆಯಾ? ಹಾಗಾದ್ರೆ ಮಧ್ಯದಲ್ಲಿ ನಾವು ಅನ್ಕೊಂಡ್ವಲ್ಲ, ನಾವು ಅದು ಕೂಡಿದ್ವಿ ಇದು ಕೂಡಿದ್ವಿ, ಮದುವೆ ಮಾಡ್ಕೊಂಡ್ವಿ, ಗಂಡ ಹೆಂಡತಿ ಕೂಡಿದ್ವಿ, ಮಕ್ಕಳೆಲ್ಲ ಕೂಡಿದ್ವಿ, ಸಂಸಾರ ಏನಿದೆ ಎಲ್ಲಿದೆ ಅದು ತೋರಿಸಿ ನೋಡೋಣ. ಅದೆಲ್ಲವೂ ಕೂಡ ಕೂಡಿದಂತೆ ಭಾಗಿಸಿದಂತೆ ಗುಣಿಸಿದಂತೆ ಕಾಣುವ ಅಪಭ್ರಂಶ ಮಾತ್ರ. ಅದಕ್ಕೋಸ್ಕರನೇ ನೀವು ಲೆಕ್ಕ ನೋಡಿ, ಇಂಟು ಇಂಟು ನೀವು ಹಾಕುವಾಗ ಮೈನಸ್ ಇಂಟು ಮೈನಸ್ ಇದು ಆಲ್ಸೋ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಈಕ್ವಲ್ಸ್ ಪ್ಲಸ್ ಅನ್ನೋ ದೊಡ್ಡ ವಿಚಾರ ಅಲ್ಲ, ಎರಡು ಪ್ಲಸ್ ಹೌದಾ. ಆದ್ರೆ ದೊಡ್ಡ ವಿಚಾರ ಯಾವುದು? ಮೈನಸ್ ಇಂಟು ಮೈನಸ್ ಈಕ್ವಲ್ ಪ್ಲಸ್ ಹೇಗೆ ಅಂದ್ರೆ, ಯಾವ ಆತನಿಗೆ ಕಳೆಯುವ ಲೆಕ್ಕ ಗೊತ್ತಿದೆಯೋ ಅದರಲ್ಲಿ ಅವನು ಪೂರ್ಣತ್ವವನ್ನು ಕಾಣುತ್ತಾನೆ. ನಾನು ನನ್ನದು ಎರಡು ಮೈನಸ್, ಅದೆರಡನ್ನು ಮೈನಸ್ ಮಾಡಿದವನೆ ಪ್ಲಸ್ ಪೂರ್ಣವದ ಪೂರ್ಣವಿದಂ. ಅರ್ಥ ಆಯ್ತಲ್ಲ, ಹೂ ನೀವು ಹೋಗ್ಲಿ ಅರ್ಥ ಆಗಿದ್ರು ಬೇಡ. ಅರ್ಥ ಆಯ್ತಲ್ಲ, ಅದು ರಸಿಕತೆಯಲ್ಲಿರ್ತಕ್ಕಂತ ಭಾವ. ಅಂದ್ರೆ ನಾವು ಎಷ್ಟು ದಿವಸ ನಾವು ಇರ್ಲಿ ಹೋದಲ್ವಾ, ಎಷ್ಟು ರೀತಿ ನಾವು ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಹೊರತು ಎಷ್ಟು ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವೆಲ್ಲವನ್ನ ಈ ವರ್ತಮಾನದಲ್ಲಿ ಬದುಕುವವರು ನಿನ್ನೆಯನ್ನು ನಾಳೆಯನ್ನು ಎಳೆದುಕೊಂಡು ಇವತ್ತು ಸಂಕಟ ಪಡ್ತಾ ಇರ್ತಾರೆ. ಅದು ದೌರ್ಭಾಗ್ಯ. ಯಾಕೆಂದ್ರೆ ಅವರಿಗೆ ಚಿಂತನೆಯಲ್ಲಿ ಇರುವುದಿಲ್ಲ, ಅವ್ರು ನಿಜವಾಗ್ಲೂ ಚಿಂತೆ ಮಾಡ್ತಾ ಇರ್ತಾರೆ, ಏನಾದ್ರೂ ಮಾಡಿ ಚಿಂತೆ ಮಾಡ್ತಾ ಇರ್ತಾರೆ. ಹಾಗೆ ಅವ್ರು ಯೋಚನೆ ಮಾಡಿಕೊಂಡು ಏನಕ್ಕೆ ಚಿಂತೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ತುಂಬಾ ಹೊತ್ತು ಯೋಚನೆ ಮಾಡಿ ಏನೋ ನಂಗೂ ಗೊತ್ತಾಗಲ್ಲ ಅನ್ಕೊಂಡು ಆತರ ಆಗ್ಬಿಟ್ಟಿರ್ತದೆ ಮನಸ್ಸು. ಆತರ ಒಂಥರ ಜಡ್ಡುಗಟ್ಟಿದೆ ಜನ್ಮ ಜನ್ಮಾಂತರದ. ಅದಕ್ಕೆಲ್ಲ ಕಾರಣವನ್ನ ಡಿ ವಿ ಜಿ ಅವ್ರು ಹೇಳ್ತಾರೆ. ಈ ಮೊದಲು ಅದಕ್ಕೋಸ್ಕರ ರಸಿಕತೆ ಎನ್ನುವ ಭಾಗವನ್ನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಹೇಳ್ಬೇಕ ಕಡಪ ಅಂದ್ರೆ ಸ್ವಾರಸ್ಯ ಅನ್ನುವುದ ತಾತ್ಪರ್ಯವೇ ರಸಿಕತೆ ಹೌದಲ್ವ. ತತ್ಪರಿಣಾಮ ಸ್ವಾರಸ್ಯಮಿತಿ ಮಾನವ ಜನ್ಮಂ ಅಂತ ನಾವೇನಾದ್ರು ಇಟ್ಕೊಳ್ಳೋದಾದ್ರೆ, ಮಾನವ ಜನ್ಮದಲ್ಲಿ ಸ್ವಾರಸ್ಯ ಇರುವ ಬಗೆ ಹೇಗೆ, ಯಾವುದದು ಸ್ವಾರಸ್ಯ, ಯಾರಿಗೆ ಅದು ದಕ್ಕುತ್ತದೆ, ಹೇಗೆ ಅದನ್ನು ದಕ್ಕಿಸಿಕೊಳ್ಳಬಲ್ಲ ಮನುಷ್ಯನಾದವನಿಗೆ ಮಾತ್ರವೇ. ಅದರಿಂದ ಮಧುರು ಮನುಷ್ಯನಾಗಿರುವ ನಾವೆಲ್ಲರೂ ಏನ್ ಮಾಡ್ಬೇಕು, ನಾನು ಮನುಷ್ಯ ಪ್ರಾಣಿ ರಿಯಲೈಸ್ ಮಾಡ್ಬೇಕು, ನಾನು ಬೇರೆ ಪ್ರಾಣಿ ಅಲ್ಲ ಅನ್ನೋ ಜ್ಞಾನ ನಮಗೆ ಮಧುರು ಬರಬೇಕು, ಆಮೇಲೆ ಮನುಷ್ಯನಂತ ಬರ್ಸೋದು. ಸೊ ಅಲ್ಲಿಂದ ನಾವು ಪಶುತ್ವವನ್ನು ಬಿಟ್ಟು ಮನುಷ್ಯತ್ವಕ್ಕೆ ಬಂದು ಆಮೇಲೆ ದೈವತ್ವಕ್ಕೆ ಕೈ ಹಾಕೋದು ಇದು ಹಂತ. ಆ ದೈವತ್ವ ಒಳಗಡೆ ಇದೇ ದೈವತ್ವ ಗೊತ್ತಿಲ್ಲ ಇವಾಗ ಏನಾಗುತ್ತೆ ನೋಡೋಣ. ಹೇಳ್ತಾರೆ ರೂಪ ಕಾಂತಿಗಳ ಹೇಗಿದೆ ನೋಡಿ, ಪರಿಪರಿಯ ಬಗೆ ಬಗೆಯಾಗಿ ನಾವು ಕಣ್ಬಿಟ್ಟು ನೋಡ್ಬೇಕಷ್ಟೆ. ಅಂದ್ರೆ ಈ ಬಾಹ್ಯದಲ್ಲಿ ಇರತಕ್ಕಂಥ ಚರ್ಮ ಚಕ್ಷುಗಳಿಂದ ನೀವು ಕಣ್ತೆರವು ನೋಡಿದರೆ ಸುಂದರ ಸುಂದರವಾದ ದೃಶ್ಯಗಳು ನಮಗೆ ಕಣ್ಣಿನ ನೋಟಕ್ಕೆ ಸಿಗುತ್ತದೆ. ಸಿಗುತ್ತಾ ಇಲ್ವಾ? ಅರಳಿರುವ ಹೂವು, ಹೂವಿನಲ್ಲಿರ್ತಕ್ಕಂಥ ವಿಧ ವಿಧವಾದ ಬಣ್ಣಗಳು, ಅದರ ಸುಗಂಧ ಗೊತ್ತಾಗಲ್ವಾ ನಮ್ಗೆ? ಏನು ಬಿಡ್ರಿ, ಯಾಕಾಗಂತ ಇಲ್ಲ ನೀವು ಒಳಗಡೆ ರಸ ಅಸ್ವಾರಸ್ಯ ಇಲ್ಲ, ಸ್ವಾರಸ್ಯ ಇಲ್ಲ ಬರಡು. ಇವ್ರಿಗೆ ಏನ್ ನೋಡಿದ್ರು ಇದೇನ್ ಮಹಾ ಅಥವಾ ಇದೇನಿದು ಅಂತಿರ್ತಾನೆ. ಬೇಕಾದ್ರೆ ಒಂದು ಗುಲಾಬಿ ಅನ್ನೋದು ಇದೇ ತರ ಒಂದು ಹೂವ ಮಾಡ್ತಾನೆ ಮನುಷ್ಯ ಬೇಕಾದ್ರೆ ಹೌದಲ್ವಾ? ಎಲ್ಲ ದೂರದಿಂದ ನೋಡಿದ್ರೆ ಇದು ಅದೇ ತರ ಅಂತ ನೀವು ಹೇಳ್ಬೇಕು. ಅದೇ ತರ ಅಂತ ನೀವು ಹೇಳೋರಿಗೆ ಅದೆಲ್ಲ ಗೊತ್ತಾಗ್ಬೇಕಾದ್ರೆ ಅದನ್ನ ನಾವು ಅಧ್ಯಯನ ಮಾಡಬೇಕು, ಕೈ ಹಿಡಿಬೇಕು, ನೋಡ್ಬೇಕು. ಇದು ಕಾಗದಾನ, ನೆಟ್ಟಿಗಿದ್ಯಾ, ವೆಲ್ವೆಟಾ, ಕಲರ್ ಇದೆಯಲ್ಲ ಬಣ್ಣದ ಕೈ ಮತ್ಕೊಳತ್ತಾ, ಎಲ್ಲ ನೋಡಿದ್ಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಸುಗಂಧ ಬರುವುದಿಲ್ಲ ಹೌದಲ್ವಾ? ಹಾಗೇ ಇದೆ. ನೋಡಕ್ಕೆ ಚಂದ ಅಂತ ನೀವು ಅನ್ಕೊಂಡಿರೋದು ಅನುಭವಕ್ಕೆ ಅದು ಚಂದವಾಗಿರೋದಿಲ್ಲ ಹೌದಾ? ಒಂದು ಹೂದಾನಿಯಲ್ಲಿ ಪ್ರತಿದಿನ ಅವಾಗ ಇರತಕ್ಕಂಥ ಸುಗಂಧವಾಗಿರ್ತಕ್ಕಂಥ ಗುಲಾಬಿ ಒಂದು ಗುಚ್ಛವನ್ನು ಇಡುವುದಕ್ಕೂ ಒಂದೇ ಸತಿ 500 ರೂಪಾಯಿ ಕೊಟ್ಟುಕೊಂಡು ಬಿಟ್ಬಿಡೋದಕ್ಕೋ ದಿವಸ ದುಡ್ಡು ಇರ್ತಾ ಇರಬೇಕೋ ಏನು ಇರುತ್ತಾ? ಇದೆಲ್ಲ ನ್ಯಾಚುರಲಿ ನ್ಯಾಚುರಲ್ ಅಂದ ಅರ್ಥ ಏನು? ಮನುಷ್ಯನಾದವನು ಪ್ರಕೃತಿಯ ಜತೆ ಜತೆಯಲ್ಲಿ ಹೋಗ್ತಾ ಇರಬೇಕು. ಪ್ರಕೃತಿಯ ಜತೆ ಜತೆಯಲ್ಲಿ ಹೋಗುವಾಗ ಏನಾಗುತ್ತದೆ? ಪ್ರತಿದಿನ ಬಾಡುವುದು ತನ್ನಷ್ಟಕ್ಕೆ ತಾನೇ ಮಾರನೆಯ ದಿವಸ ಅರಳುವುದರೊಂದಿಗೆ ಬಾಡುವಿಕೆಯು ಮರೆಯಾಗಿ ಬಿಡುತ್ತದೆ. ಇದು ಬ್ಯೂಟಿ, ಗೊತ್ತಾಗಬೇಕು ಜ್ಞಾನ.
ಇಂದು ಮಾಡಿದ ಗುಲಾಬಿ ಬಗ್ಗೆ ನಾವು ವರಿ ಮಾಡ್ಕೊಳ್ಳಲ್ಲ. ಯಾಕೆ ವರಿ ಮಾಡ್ಕೊಳ್ಳಲ್ಲ? ನಿಮಗೆ ಗೊತ್ತಿದೆ ನಾಳೆ ಒಂದು ಹೊಸ ಗುಲಾಬಿ. ಯಾಕೆ ನಮ್ಮ ಮನಸ್ಸು ಆ ಥರ ಆಗೋದಿಲ್ಲ? ಯಾಕಾಗಲ್ಲ ಅಂದ್ರೆ ನಮ್ಗೆ ಆ ಜ್ಞಾನ ಇಲ್ಲ. ನಾವು ನಮ್ಮನ್ನ ಬಿಟ್ಟು ಬೇರೆ ಎಲ್ಲದರಲ್ಲಿ ಹೊಸತನ ಹುಡುಕ್ತಾ ಇದ್ದೀವಿ. ಆದ್ರೆ ಆ ಹೊಸತನ ಅನ್ನೋದು ನನ್ನಲ್ಲಿಯೇ ಇದೆ ಅನ್ನುವ ಜ್ಞಾನವನ್ನು ಮರೆತು ಬಿಟ್ಟಿರುವುದು ಅಜ್ಞಾನದ ಕಾರಣದಿಂದ. ಅಜ್ಞಾನ ಹೇಗೆ ಉಂಟಾಗುತ್ತೆ, ಯಾಕಾಗುತ್ತೆ, ಅದನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡೋಣ. ಪರಿಪರಿಯಾಗಿರುವ ಅಂದ್ರೆ ಬಗೆ ಬಗೆಯಾಗಿರತಕ್ಕಂಥ ಈ ದೃಶ್ಯ ಏನಿದೆ, ಪ್ರಕೃತಿಯ ದೃಶ್ಯ ಏನಿದೆ, ಬೆಳಗಿನಲ್ಲಿ ಆ ಸಿಲಿಪಿಲಿ ಎನ್ನುವ ಹಕ್ಕುಗಳು ನೋಡಿ, ಈಗಲೂ ಕೂಡ ಕತ್ಲಾ ತಕ್ಷಣ ಹಕ್ಕಿಗಳೆಲ್ಲ ಸುಮ್ಮನಾಗೋದು, ಹೌದಾ? ನಿಶ್ಶಬ್ದವಾಗಿದೆ ಇಲ್ವಾ? ಆದ್ರೆ ಈಗ ಕೆಲವೇ ಕ್ಷಣಗಳ ಹಿಂದೆ ಹೇಗಿತ್ತು, ಎಲ್ಲ ಒಂದಕ್ಕೊಂದಕ್ಕೆ ಸಂಭಾಷಣೆ ಮಾಡ್ಕೊಳ್ತಾ ಇದ್ವು, ಒಂದಕ್ಕೊಂದಕ್ಕೆ ಏನೋ ಹೇಳ್ಕೊಳ್ತಾ ಇವೆ. ನಿಮ್ಗೆ ಆ ಥರ ಅಯ್ಯೋ ನಾವೆಲ್ಲ ಮಾತಾಡ್ಕೋತಾರೆ, ಅದು ಮಾತಾಡ್ಕೋತಾರೆ ಅನ್ಸು ಅಂತ ಇಟ್ಕೊಳ್ಳಿ. ನಿಮ್ಗೆ ಬರುವ ಭಾವನೆ ಬೇರೆ, ಏನ್ ಸುಮ್ಮನೆ ಹೊಡ್ಕೋತಾ ಇವೆ ಅಂದ್ರೆ ಮನೆ ಮಕ್ಕಳು ಮಾತಾಡ್ತಿದ್ರು, ಅದನ್ನೇ ನಾವು ಹೇಳೋದು. ಯಾರು ಆಫೀಸಿಂದ ಬಂದ್ರೆ ಯಜಮಾನ್ರು ಮನೇಲಿ ಮಕ್ಕಳು ಎಲ್ಲರೂ ಅಜ್ಜಿ ಎಲ್ಲರೂ ಮಾತಾಡ್ತಾರೆ, ಏನು ಸುಮ್ಸುಮ್ನೆ ನೆಲದ ಸುಮ್ಸುಮ್ನೆ ಮಾತಾಡೋದು, ಸುಮ್ಮನಿರಕ್ಕಾಗಲ್ಲ ಅಂತಾನೆ. ಯಾಕೆ ಅವನಿಗೆ ಒಳಗಡೆ ಜನ, ಇವ್ರ ಜೊತೆ ಮಿಕ್ಸ್ ಆಗಲ್ಲ, ಹೌದಾ? ಅವ್ನು ಈ ಕಡೆ ಎಂಜಾಯ್ ಎನಿಥಿಂಗ್ ಎದರ್ ಯಾವುದೇ ಕಂಪನಿಯು ಇಷ್ಟವಾಗೋದಿಲ್ಲ ಅವನಿಗೆ. ಯಾಕಾಗೋದು ಅಂದ್ರೆ ತನ್ನನ್ನೇ ತಾನು ಅರ್ಥ ಮಾಡಿಕೊಳ್ಳದೆ ಬರಡು ಮಾಡಿಕೊಂಡು ಬಿಟ್ಟಿದ್ದಾನೆ ಅಂತರಂಗದ ಸೌಂದರ್ಯವನ್ನ. ಆದ್ದರಿಂದ ಅಂತರ್ದರ್ಶನ ಇದೆ, ಇರೋದ್ರಿಂದ ಬಹಿರ್ದರ್ಶನ ಯಾವಾಗಲೂ ಅರಳಿರುವ ಗುಲಾಬಿಯಲ್ಲೂ ಅವನಿಗೆ ಬಾಡಿದ ಮುಖ ಇವನು. ಅದನ್ನ ಅಲ್ಲ ಹಾಗಲ್ಲ, ಒಂದೊಂದು ಕ್ಷಣದಲ್ಲೂ ಕೂಡ ನೀವು ಮನುಷ್ಯ ಈ ಮಾನವ ಜನ್ಮ ಬಹಳ ದೊಡ್ಡದು ಕಣ್ಣ, ಇದನ್ನ ಹಾಳು ಮಾಡ್ಕೊಳ್ಬಾರ್ದು. ಯಾವ್ಯಾವ್ದೇನಿದೆ ಅದು ಅರ್ಥ ಮಾಡ್ಕೊತಾ ಹೋಗೋ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬೇರೆ ಯಾವುದೇ ಪ್ರಾಣಿಯ ಶರೀರದಿಂದರೂ ಆಗೋದಿಲ್ಲ. ಅಲ್ಲ, ಈಗ ನೋಡಿ, ಗುಲಾಬಿ ಹೂನೋ ನಾಯಿ ನೋಡ್ತು ಅಂತ ಇಟ್ಕೊಳ್ಳೋದು, ನಾಯಿ ನೋಡತ್ತೆ ಅಂತಾನೆ ಇಟ್ಕೊಳ್ಳೋದು. ನಾಯಿಗೆ ಮೊದಲು ಏನ್ ಗೊತ್ತಿಲ್ಲ ಹೇಳಿ, ಅದು ಗುಲಾಬಿ ಹೂಲ್ಲ, ನಾನ್ ನಾಯಿಯಿಂದಾನೆ ಗೊತ್ತಿಲ್ಲ. ಹೌದಲ್ಲ, ನಾನು ನಾಯಿ, ನನ್ನ ಹೆಸರು ನಾಯಿ ಅಂತ ಯಾವ್ದಾರು ನಾಯಿಗೆ ಗೊತ್ತಾ ಇಲ್ಲ. ನೀನು ನಾಯಿಗೂ ಕೂಡ ನೀವು ಕರಿಬೇಕಾದ್ರೆ ಅದಕ್ಕೆ ಟಾಮಿ ಜಾನಿ ಹೆಸರಿಟ್ಟು ಅಭ್ಯಾಸ ಮಾಡಿಸಿ ಟಾಮಿ ಅಂದ್ರೆ ತಿರುಗತ್ತವೆ. ನೀವು ನಾಯಿ ಅಂತ ಕರೀರಿ, ನನಗಲ್ಲ ಅವನ್ಗೆ ಹೇಳ್ಕೊತಾ ಇದ್ದಾನೆ ತಿನ್ನಬಹುದು. ಅದಲ್ವಾ, ಈ ನಾಯಿನ ನಾಯಿ ಅಂತ ಕೂಗಿ ನೀವು ನೋಡಬೇಕಾದ್ರೆ, ಯಾವುದೇ ನಾಯಿ ನಾಯಿ ಅಂತ ಕೂಗಿ ಅವನ್ಗೆ ಅವನು ಹೇಳ್ಕೊತಾ ಇದ್ದಾನೆ ನನ್ನೆಲ್ಲ ಕೂಗಿದ್ದು ಸುಣ್ಣಬಿಡ್ತದೆ. ಅದಕ್ಕೆ ಇವ್ನು ವೇಟ್ ಬೆಲ್ಟ್ ಎಲ್ಲ ಹಾಕಿ ಬಿಸ್ಕತ್ ತಿನ್ಸಿ 10 ವರ್ಷ ಕಲ್ಸಿರ್ಬೇಕು. ನಿನ್ನ ಹೆಸರು ಟಾಮಿ 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 ಟಾಮಿ, ಆಮೇಲೆ ಅವ್ನು ಕೂಗಿದ್ರೆ ಮಾತ್ರ ಟಾಮಿ ಅವನ ಹತ್ರ ಬರೋದು ಅಂತ. ಅವಳಿಗೆ ಮನುಷ್ಯ ಇದಾನಲ್ಲ ಇವನಿಗೆ, ಇವನಿಗೆ ಗೊತ್ತು ಇದು ಗುಲಾಬಿ, ಈ ಗುಲಾಬಿನ ಹೂವು ಅಂತಾರೆ, ಹೂವುಗಳು ಬೇಕಾಗುತ್ತಿದೆ. ಹೂವು ಬೇಕಾಗುತ್ತಿರುವುದರಿಂದ ಒಂದಕ್ಕೊಂದಕ್ಕೆ ನಾವು ವ್ಯತ್ಯಾಸವನ್ನು ಕಾಣಬೇಕಾಗಿರುವುದರಿಂದ ಒಂದೊಂದಕ್ಕೂ ಬೇರೆ ಬೇರೆ ಹೆಸರುಗಳನ್ನ ಇಟ್ಟುಕೊಂಡಿದ್ದೇವೆ. ಹೂವು ಅನ್ನೋದು ಒರಿಜಿನಲ್ ಅದಲ್ವಾ, ಹೂವು ನಾನಾ ತರ ಇರೋದ್ರಿಂದ ವ್ಯವಹಾರಕ್ಕೆ ಬೇಕಾಗಿರೋದ್ರಿಂದ ಒಂದು ಒಂದು ಗುಲಾಬಿ, ಒಂದೊಂದು ಸೇವಂತಿಗೆ, ಒಂದೊಂದು ಮಲ್ಲಿಗೆ, ಒಂದೊಂದು ಸಂಪಿಗೆ ಇಟ್ಕೊಂಡೇ ಮನುಷ್ಯ ವ್ಯವಹಾರಕ್ಕೆ. ಇಲ್ಲದೇ ಇದ್ರೆ ಅವೆಲ್ಲವೂ ಕೇವಲ ಅಕ್ಷರ ಜೋಡಣೆ ಮಾತ್ರ. ಅದ್ಯಾವುದರಲ್ಲೂ ಯಾವುದೇ ರೀತಿಯಾದ ವಾಸನೆಯೂ ಇಲ್ಲ, ಗಂಧವೂ ಇಲ್ಲ, ಭಾವವೂ ಇಲ್ಲ, ಅರ್ಥವೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಒಂದೊಂದಿಕ್ಕೊಂದು ಮಾಡಿಟ್ಕೊಂಡಿರೋದು. ಹೌದಾ? ಹೌದು ಅನ್ನಿ, ಹೌದೇ ಹೌದು, ದಬಾಯಿಸಲಾಗಿಲ್ಲ, ನಾನು ಹೇಳ್ತಿರೋದಲ್ಲ, ಇರದೇ ಹಾಗೆ. ಅದರಿಂದ ಪರಿಪರಿಯಾಗಿರತಕ್ಕಂಥ ಪ್ರಕೃತಿಯ ಸೌಂದರ್ಯವನ್ನು ನೋಡುವುದಕ್ಕೆ ಕಣ್ಣಿನಲ್ಲಿ ನೋಟವನ್ನು ತುಂಬಿಟ್ಟಿದ್ದಾನೆ ಭಗವಂತ. ನೆಕ್ಸ್ಟ್, ಫಲ ಮಧುರವಾಗಿರತಕ್ಕಂಥದ್ದು ಅಂದ್ರೆ ಇಲ್ಲ ಅಂದ್ರೆ ಶಬ್ದ ಸ್ಪರ್ಶ ರೂಪರಸಗಂಧನ ನೀವು ಎಲ್ಲದರ ಜೊತೆ ಸೇರಿಸಿಕೊಳ್ಳಿ. ಶಬ್ದ ಸ್ಪರ್ಶ ರೂಪರಸಗಂಧಗಳು ತನ್ಮಾತ್ರೆಗಳು, ಅದೋ ನಮ್ಮ ಜ್ಞಾನೇಂದ್ರಿಯಗಳ ತನ್ಮಾತ್ರೆಗಳು. ಕಣ್ಣಿದೆ, ನಾಲಿಗೆ ಇದೆ, ಕಿವಿ ಇದೆ, ಅದಲ್ವಾ? ನಾಲಿಗೆಯಲ್ಲಿ ನಮಗೆ ರುಚಿ ರುಚಿಯಾಗಿರ್ತಕ್ಕಂಥ ಫಲ ಅಂದ್ರೆ ಹಣ್ಣುಗಳು ಅಂತ ಅರ್ಥ ಮಾಡ್ಬೋದು, ಇಲ್ಲ ಅಂದ್ರೆ ಯಾವುದಾದ್ರೂ ರೀತಿಯ ಕರ್ಮದ ಫಲಗಳು ಅಂತ ಮಾಡ್ಬೋದು, ಕರ್ಮದಲ್ಲಿ ಇರ್ತಕ್ಕಂಥ ರಿಸಲ್ಟ್, ಅದನ್ನು ಕೂಡ ನಾವು ಅನುಭವಿಸ್ಬೋದು. ಹೇಗಿರ್ತದೋ ಮಧುರವಾಗಿರುತ್ತದೆ, ಮಧುರವಾಗಿರೋದೆ ನೋಡ್ಬೇಕು. ಅದರಿಂದ ಆ ಮಧುರವಾಗಿದೆ ಆ ಸ್ಪರ್ಶದಲ್ಲಿ, ಆ ನೋಟದಲ್ಲಿ, ಆ ರುಚಿಯಲ್ಲಿ ಮಧುರತೆಯನ್ನ ಇಟ್ಟಿದ್ದಾರಲ್ಲ. ನಾಲಿಗೆಯಲ್ಲಿ ನಮ್ಮ ನಾಲಿಗೆ ನೋಡಿ, ಅಕಸ್ಮಾತ್ ನಿಮ್ಗೆ ಮೈಸೂರು ಪಾಕೋ ಪಕೋಡಾನೋ ಇಲ್ಲೆಲ್ಲಾರ ಹೀಗೆ ಅನ್ಕೊಂಡ್ರೆ ರುಚಿ ಬರ್ತಾ, ಹಣೆ ಮೇಲೆ ಅನ್ಕೊಂಡ್ರೆ ಬರ್ತಾ, ಇಲ್ವೇ ಇಲ್ಲ. ಕಿವಿಗೆ ಹೀಗೆ ಅನ್ಕೊಂಡ್ರೆ ಉರಿಯತ್ತೆ ಕಿವಿ ಅಷ್ಟೇ. ಅದೇ ಪಕೋಡ ಒಂದ್ ಪೀಸ್ ಬಿಸಿ ಬಿಸಿ ಆಗಿ ನಾಲ್ಗೆ ಮೇಲೆ ಇಟ್ರೆ ಅದ್ ಹೇಗೆ? ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ನೀವೇನಾದ್ರು ಮಾಡಿ ನೋಡೋಣ, ಯಾವ್ದಾದ್ರು ಒಳ್ಳೆ ಇಂಪೋರ್ಟೆಡ್ ಚರ್ಮ ತಗೊಂಡ್ಬಂದು ಯಾರಿಗಾದ್ರು ನಾಲ್ಗೆ ಮಾಡಿ ನೋಡೋಣ, ಆಗತ್ತ? ಆಗೋಲ್ಲ. ಅದ ಅರ್ಥ ಮಾಡ್ಕೋಬೇಕು, ಮನುಷ್ಯನಾದವನಿಗೆ ಪ್ರಕೃತಿಯಿಂದ ಬಂದಿರುವುದರಲ್ಲಿ
ಒಂದೊಂದರಲ್ಲೂ ಇರುವ ವೈಶಿಷ್ಟ್ಯತೆ, ವೈಶಿಷ್ಟ್ಯತೆಯಲ್ಲಿರುವ ವೈಭವ, ವೈಭವದಲ್ಲಿರುವ ಫಲಾನುಭವ, ಫಲಾನುಭವದಲ್ಲಿರತಕ್ಕಂಥ ರಸಿಕತೆ, ಇಷ್ಟನ್ನು ಡಿ ವಿ ಜಿಯವರು ಕೆಲವೇ ಉದಾಹರಣೆಗಳ ಮೂಲಕ ಹೇಳ್ತಾರೆ. ನೀವು ಇದನ್ನು ಎಷ್ಟಾದ್ರೂ ವಿಸ್ತಾರ ಮಾಡ್ಕೊಳ್ಳಿ. ಹೌದಾ? ಒಬ್ಬೊಬ್ಬರು ಅನ್ನೋದು ಹೇಳ್ತಿರ್ತಾರೆ. ರೇಷ್ಮೆ ಸೀರೆ ತಗೊಂಡ್ಬಂದಾಗ ಮನೇಲಿ ಒಬ್ಬರು ಹೇಳ್ತಾರೆ, ಸೊಸೆ ಏನಾದ್ರು ತಂದ್ರೆ ಅತ್ತೆ ಹೇಳ್ತಾಳೆ, ಇದು ನಿನಗಿಂತ ನನ್ನ ದೊಡ್ಡ ಮಗಳಿಗೆ ಚೆನ್ನಾಗಿ ಒಪ್ಪತ್ತೆ ಕಣೆ. ಯಾಕೆ ಅನ್ಬೇಕು ಅಲ್ವಾ? ನಿನ್ಗೆ ಚೆನ್ನಾಗಿ ಒಪ್ಪತ್ತೆ ಏನಾಗತ್ತೆ ಅನ್ನಲ್ಲ. ಯಾಕೆ ನೀವು ರಸಿಕತೆನೆ ಬೇರೆ, ಸುಮ್ನೆ ಆತರ. ಹೌದಾ? ಇಲ್ಲದೆ ಇರೋ ಫ್ರೆಂಡ್ ತೋರಿಸಿದ್ರೆ ಎಲ್ಲ ಸರಿ ಆ ಗಿಣಿ ಬಾರ್ಡರ್ ಇದೆಯಲ್ಲ ಅದಿರಬಾರ್ದಾಗಿತ್ತು ಕಣೆ. ಹೌದಾ? ಯಾರಾದ್ರೂ ಏನಾದ್ರು ತೋರಿಸ್ತದೆ ತುಂಬಾ ಚೆನ್ನಾಗಿದೆ ಹೇಳಕ್ ಏನ್ ಸಹ ಇಲ್ಲ ನಮ್ಗೆ, ಅದೇ ನಮ್ಮದು ಇಲ್ಲ ಅಂತಲೋ, ಅಥವಾ ನಾವು ಅವ್ರನ್ನ ಹೊಗಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಲೋ. ಇನ್ನೂ ತಮಾಷೆ, ನೀವು ಜೀವನದಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಯಾರ ಬಗ್ಗೆನಾದ್ರು ಯಾರ ಬಗ್ಗೆ ಇನ್ನೊಬ್ಬರ ಹತ್ರ ನೀವೇನಾದ್ರು ಹೇಳಿದ್ರೆ ಅವರ ಯಾವ್ದಾದ್ರು ಒಂದು ಕೆಟ್ಟ ವಿಚಾರ ಹೇಳಿ ಚಕ್ ಅಂತ ನಂಬಿಡ್ತಾರೆ. ಬೇಗ ನೀವು ಇನ್ನೊಬ್ಬರಿಗೂ ಒಳ್ಳೇದ್ ಹೇಳಿ ಬಿಡ್ರಿ. ಹೌದಾ? ಇನ್ನೊಬ್ಬರು ಬಗ್ಗೆ ಸಹೃದಯವಾಗಿ ಮಾತನಾಡುವುದನ್ನ ಚಕ್ ಅಂತ ಒಪ್ಪಿಕೊಳ್ಳುವುದಿಲ್ಲ ಹೃದಯ. ಆದ್ರೆ ಇನ್ನೊಬ್ಬರ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂತೆ ಯಾರಾದ್ರೂ ಹೇಳಿದ್ರೆ ಸಾಕು. ಹೌದಾ? ನನಗೂ ಹಾಗೆ ಅನ್ನಿಸ್ತಾ ಇತ್ತು ನೋಡಿ, ತಕ್ಷಣ ನೀವು ನಾಳೆ ಒಪ್ಕೊಂಡು. ಯಾಕಿದು? ಯಾಕೆಂದ್ರೆ ಮನಸ್ಸಿನ ದುರ್ಬಲತೆ ಮತ್ತೆ ಆತ್ಮವಿಶ್ವಾಸವಿಲ್ಲದಿರುವುದು ಎರಡು. ಯಾರಿಗೆ ಆತ್ಮವಿಶ್ವಾಸವಿಲ್ಲವೋ, ಯಾರಿಗೆ ಮನೋ ದೌರ್ಬಲ್ಯ ಇದೆಯೋ, ಅದು ಕಾರಣದಿಂದ ಬದುಕಿನ ಎಲ್ಲ ರಸಗಳು ಒಣಗಿ ಹೋಗುತ್ತದೆ. ನೀವು ಇದನ್ನು ಹೇಳ್ತಾ ಇದ್ದಾರೆ, ಎಂತ ಚೆನ್ನಾಗಿ ಕಣ್ಣಿದೆ, ಅಂತ ಚೆನ್ನಾಗಿ ದೃಶ್ಯ ಇದೆ, ಅದಲ್ಲ ಅಂತ ಚೆನ್ನಾಗಿ ನಾಲ್ಗೆ ಇದೆ, ಒಳ್ಳೇದ್ರ ತಿನ್ನಕ್ಕೇನು ಹುಳಿ ಉಪ್ಪು ಖಾರ ಏನಿಲ್ಲ, ಪಿಜ್ಜಾ ಸುಮ್ಮನೆ ಇದಂತದ್ದು ಇದೇನಾಗತ್ತೆ? ಅದಲ್ಲ ಬೇಸಿ ಒಂದು ಉಪ್ಪು ಖಾರ ಮಾಡಕ್ ಬರುತ್ತೆ ನೋಡಿ. ನಮ್ಮ ಭಾರತ ದೇಶದಲ್ಲಂತೂ ಏನೇನು ವೈವಿಧ್ಯ. ಹೌದಾ? ಎಷ್ಟು ಎಂತೆಂಥ ಹಣ್ಣುಗಳು, ಹೇಗೆ ಬರೀ ಸುಮ್ಮನೆ ಕಾಲೇಜಲ್ಲಿ ಇರುವಾಗ ಕುಟ್ಬಿಟ್ಟು ಕಿತ್ಲ ಇದೆ ಕಾಯಿನ ಹೆಚ್ಚಿಬಿಟ್ಟು ಮಧ್ಯೆ ಹೀಗೆಲ್ಲ ಏನು ಹಚ್ಕೊಟ್ರೆ ಹೀಗೆ ಅನ್ಕೊಂಡು ಹುಡುಗರು ಓಡಾಡ್ತಾ ಇರೋ ಖುಷಿ ಖುಷಿಯಾಗಿ. ನೀವು ಯಾವ ದೇಶದಲ್ಲೂ ನೋಡಕ್ಕಾಗಲ್ಲ ಅಂತ ದೇಶ ಸುತ್ತಿನ ಹೇಳ್ತೀನಿ ನಿಮಗೆ. ಹಾ, ತೋತಾಪುರಿ ಮಾವಿನಕಾಯಿ ಒತ್ತು ಕೀಳ್ಬಿಟ್ಟು ನೋಡ, ಮೇಡಮ್ಗೆ ಸ್ಕೂಲ್ ಮುಂದೆ ಮಾಡ್ತಾರಲ್ಲ ಅವ್ರಿಗೆ ಗೊತ್ತದು, ಆ ಗಾಡಿ ಮೇಲೆ ಇಟ್ಕೊಂಡು ಅದಕ್ಕೆಲ್ಲ ಉಪ್ಪು ಮೆಣಸಿನ ಪುಡಿ ಎಲ್ಲ ಹಚ್ಚಿ ಹುಡುಗರು ತಿನ್ಕೊಂಡು ಹೋಗ್ತಾ ಇರ್ತಾರ. ಆನಂದ ಅದು ಆ ವಯಸ್ಸಲ್ಲಿ ಮಾಡದೆ ಇರೋನ್ ಪಾಪಿ. ನಾವೇನೋ ಮಾಡಿದೀವಪ್ಪ, ಮೈಸೂರು ಶಾರದಾ ವಿಲಾಸ್ ಹೈಸ್ಕೂಲ್, ಬ್ರಹ್ಮಾಸ್ ಕಾಲೇಜ್ ಮುಂದೆ ಅವ್ನು ನಮಗೋಸ್ಕರನೇ ಗಾಡಿ ನಿಲ್ಸ್ಕೊಂಡಿರೋ. ನಾವೊಂದು 25-30 ಜನ ಒಂದು ಮೂಗ್ತಾರ, ನಾವೇನು ರೌಡಿಗಳಲ್ಲ. ಯಾರು ರೌಡಿಗಳು ಅಂದ್ರೆ ಓಡಾಡಾಗ್ತದೆ. ಆದ್ರೆ ಮಾಡ ದೀರ್ಘ ತರ ಹೋಗ್ತಾರೆ, ಯಾರ ಮೇಲೆ ರೋಪು ಆ ಹಣ್ಣಂಗಿ ಅಂದ್ಮೇಲೆ. ಅವ್ನು ಒಂದು ತಿತ್ಲ ಕೊಟ್ಟರೆ ಮೂರು ತಿತ್ಲ ಇನ್ಯಾವನ ಒಬ್ಬ ತೆಗೆದು ಜೋಬ ಹಾಕೊಂಡ್ಬಿಡೋ ನೋಡಿ, ಇದೆಲ್ಲ ಮಾಡೋದು ಅದೆಲ್ಲ ಒಂದು ಬಾಳಿನ ರಸಿಕತೆ ಅದಲ್ವಾ? ಆಮೇಲೆ ಈ ಕಿತ್ಲೆ ತರ ಬರುತ್ತಲ್ಲ, ಕಿತ್ಲೆ ಕೊಳೆ ತರಾನೇ ಅವಾಗ ಹಿಂದೆ ಎಲ್ಲ ಪೆಪ್ಪಮೆಂಟ್ ಬರೋದು, ಕಲರ್ ಕಲರ್ ಹಸಿರು ಕೆಂಪುದು, ಅದಿಂದ ಇರೋನೇ ಪಾಪ. ಅದು ಯಾಗಾರು ಇರಲಿ, ಗಂಟ್ಲು ನೋವು ಗಿಂಟ್ಲು ನೋವು, ಹುಡುಗರಿಗೆ ಒಂದು 5 ಪೈಸಾ ಸಿಕ್ಕಿದ್ರೆ ಸಾಕು ಅವ್ನಿಗೆ ಕೊಡೋದು. ಅವನ ಅಂಕಲ್ ಅಂಕಲ್ ಅಂದ್ರೆ ಆದ್ರೂ ಪಾಪ ಮಾರೋರು ತುಂಬಾ ಒಳ್ಳೆಯವರು, 2 ಕೊಡೋ ಕಡೆ 5 ಕೊಡೋರು ತಗೊಳ್ಳ ಪುಟ, ಈಗಿನವರು ಹೊರಬಿಡ್ತೇನೆ ಅವನಿಗೆ ಸಿಕ್ಕಿಬಿಡ. ಯಾರಿಗೆ ಯಾರಲ್ಲೂ ಸೌಹಾರ್ದತೆ ಇಲ್ಲ, ಎಲ್ಲ ಒಣಗಿದ ಹೃದಯಗಳು, ಹಿಂಡಿದರೂ ರಸಬರದ ಕಬ್ಬಿನಂತೆ ಮನುಷ್ಯ ಆಗ್ಬಿಟ್ಟಿದ್ದಾರೆ. ಯಾಕೆ? ಬಾಳಿನ ರಸಕತೆಯನ್ನ ಒಳಗಡೆಯಿಂದ ತೆಗೆಯಬೇಕು, ಹೊರಗಡೆ ಅಲ್ಲ. ಅದಕ್ಕೋಸ್ಕರ ಇದು ಶಿವಾನಂದ ಲಹರಿ, ಒಳಗಡೆಯಿಂದ ಬರಬೇಕು. ಅಂದ್ರೆ ಯಾವಾಗಲೂ ಭೂಮಿ ಒಳಗಿನಲ್ಲಿ ಇದೆಲ್ಲ ಒರಿಜಿನಲ್, ಮೇಲಿಂದ ಬರೋದು ಒರಿಜಿನಲ್ ಅಲ್ಲ. ಮೇಲಿಂದ ಬರೋದೆಲ್ಲ ಕೂಡ ಯಾವಾಗಲೂ ಬರ್ಬೋದು, ಬರದೇ ಇರ್ಬೋದು. ಆದ್ರೆ ಒಳಗಡೆ ಇರತಕ್ಕಂತ ಭತ್ತದ ರಸ ಏನಿದೆ, ಭತ್ತದ ಅಂದ್ರೆ ಬಾಡದೇ ಇರುವ, ಒಣಗದೇ ಇರುವ ಅಂತ. ತಪ್ಪ ಬೇರೆ ಭತ್ತದ ಅಂದ್ರೆ ರಾಗಿ ಭತ್ತ ಅದ ಅನ್ಕೋಬಾರ್ದು. ಅದೇ ಅಥವಾ ಎರಡೆರಡು ಬಲಗಳಿದೆ, ವಿರುಕ್ತಿಗಳಲ್ಲಿ ಅಥವಾ ದ್ವಿ ಅರ್ಥಗಳಲ್ಲಿ ಬೇರೆ ಬೇರೆ ಭಾವ ಇರುತ್ತೆ. ಅದರಿಂದ ಪದ ಪದ ಪರಿಪರಿಯಾಗಿರತಕ್ಕಂಥ ಫಲಗಳು, ಅದೇ ಈ ಜಗತ್ತಲ್ಲಿರತಕ್ಕಂಥ ಯಾವ್ಯಾವ್ದು ಇದೆಯೋ, ಹಣ್ಣಿರ್ಬೋದು ಬೇರೆ ಇರ್ಬೋದು ಅಡುಗೆಯ ಫಲ ಇರ್ಬೋದು, ಎಲ್ಲವನ್ನ ಸವಿಯುವ ನಾಲಿಗೆ ಕೊಟ್ಟಿರುವಾಗ ಕೊಟ್ಟಿದೆಯಲ್ಲ ಪ್ರಕೃತಿ. ಆಮೇಲೆ ಕಂಠರವಗಳ, ಕಂಠರವ ಅಂದ್ರೆ ಕಂಠದಿಂದ ಬರೋದು, ರವ ಅಂದ್ರೆ ಧ್ವನಿ, ಧ್ವನಿಗಳು ಅಂದ್ರೆ ಶಬ್ದಗಳು. ಎಷ್ಟೊಂದು ಶಬ್ದಗಳಿದೆ, ಹೌದಲ್ವಾ? ಆ ಶಬ್ದಗಳಲ್ಲಿ ಕೆಲವು ಕರ್ಕಶವಾಗಿರ್ಬೋದು, ಕೆಲವು ಇದಾಗಿರ್ಬೋದು. ಆದ್ರೆ ಮನುಷ್ಯನಾದ್ರೂ ರಸಿಕತೆ ಇದ್ರೆ ಆಯ್ಕೊಳ್ತಾನೆ, ಹೌದಲ್ವಾ? ಎಂದರೋ ಮಹಾನುಭಾವರು ಬಾಲಮುರಿಯವರು ಹಾಡೋದಕ್ಕೂ ನಾನು ಹಾಡೋದಕ್ಕೂ ವ್ಯತ್ಯಾಸ ಇರುತ್ತೆ, ಹೌದಲ್ವಾ? ಅವ್ರ ಬಾಣಿ ಕೇಳಿದ್ರೆ ಕೇಳಿದಾಗ ನಗು ಮಾಮು ಯಾರು ಹಾಡ್ಬೇಕು, ಬಾಲಮುರಳಿಯವರು ಅಲ್ವಾ? ಹಿಂದೋಳ ಯಾರು ಹಾಡ್ಬೇಕು, ದೇಸದಾಸ್ ಅವರೇ ಹಾಡ್ಬೇಕು. ಏನ್ ನೀವೇ ನಿಮ್ಗೆ ಗೊತ್ತಿಲ್ಲ ಅನ್ಕೋಬೇಡಿ, ಸಂಗೀತ ನಮಗೂ ಬರುತ್ತೆ, ನಂಬಪಡೋದು. ಆದ್ರೆ ಅವ್ರಲ್ಲಿ ನಾವೇ ಸುಮ್ಮನೆ ಹೇಳ್ತಾ ಇರೋದು. ಹೌದಾ? ಕ್ಲಾರ್ನೆಟ್ ಯಾರು ಕೇಳ್ಬೇಕು, ಕದ್ರಿ ಗೋಪಾಲಕೃಷ್ಣ ಅವ್ರು ಕೇಳ್ಬೇಕು, ಹೌದಲ್ವಾ? ಫ್ಲೂಟ್ ಕೊಳಲು ಯಾರು ಕೇಳ್ಬೇಕು, ರಮಣಿ ಅವ್ರು ಕೇಳ್ಬೇಕು, ಹೌದಲ್ವಾ? ಚೌರಾಸಿ ಅವ್ರು ಕೇಳ್ಬೇಕು,
ಆಗ ಈಗ ಬಂದಿರೋ ಹುಡುಗರಲ್ಲಿ ಯಾರು ಕೇಳ್ಬೇಕು? ಪ್ರವೀಣ್ ಗೋರ್ಖ್ ಅಂತ ಕೇಳ್ಬೇಕು. ಗುಡ್ ನೋಡಿ, ರಸಿಕತೆ ಅಲ್ವಾ? ನಮ್ಗೇನು ಗೊತ್ತಿಲ್ಲ, ಯಾರು ಹಾಡಾಡ್ಕೋಬಹುದು, ಯಾರು ಕೊಡಲಿಬಹುದು. ನಮ್ಗೇನು ಇಷ್ಟ ಅಂದ್ರೆ, ನಮ್ಗೆ ಈಗ ಗಡ್ಕರಿದ್ದು ಏನಾಯ್ತು? ಮನಮೋಹನ್ ಸಿಂಗ್ ಇವತ್ತಿಂದ ನಾಳೆ ಹೊರಡ್ತಾರೆ ಗೊತ್ತಿಲ್ವಲ್ಲ. ಯಾಕೆ ಕೈ ಹಿಡಿದು ಬದುಕಂಗ್ ಕಳ್ಕೊಂಡ್ಬಿಡ್ತಾರೆ ಅವರು? ಅದಲ್ವಾ, ತಿಳ್ಕೊಳ್ಳಿ. ರಾಜಕಾರಣಿಗಳು ಅಂತ ಇರ್ತಾರಲ್ಲ, ಅದ್ ಹಿಂದೆ ಹೋದ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ, ನೀವು ಬಂದಿರೋದು ರಾಜ್ಯಭಾರ ಮಾಡಕ್ಕೆ, ಸ್ವರಾಜ್ಯಭಾರ ಮಾಡಕ್ಕೆ. ಯಾರಲ್ಲಿ ಏನೋ ಮಾಡಕ್ ಹೋಗಿ ಇರೋದನ್ನ ಕಳ್ಕೊಂಡ್ಬಿಡ್ತೀವಿ. ಹೌದಾ? ಎಂದೂ ಕೂಡ ನಾನು ಇವತ್ತು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ, ನಿಮ್ಗೆಲ್ಲ ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ ನಾನು, ಆದ್ರೆ ನಿಮ್ಮನ್ನು ವಿನಂತಿಸಿಕೊಳ್ಳಬಹುದು. ಏನನ್ನಾದ್ರೂ ಮನೆಯಲ್ಲಿ ತಿನ್ನುತ್ತಿರುವಾಗ, ಕುಡಿಯುತ್ತಿರುವಾಗ ಟಿವಿಯನ್ನು ನೋಡಬೇಡಿ. ಆ ಟೈಮಲ್ಲಿ ಅವರು ಬಂದ್ ಮಾಡಿ, ಆಸ್ವಾದಿಸಿ. ಏನ್ ತಿಂತಾ ಇದೀನಿ ಗೊತ್ತಾಗ್ಲಿ, ಒಣಮೆಣಸಿನಕಾಯೋ ಜಿರಲೆನೋ ಗೊತ್ತಾಗ್ಲಿ, ಅದಲ್ಲ, ಎಂಜಾಯ್ ದ ಲೈಫ್. ನಾವು ಜೀವನ ಯಾವಾಗ ಎಷ್ಟು ಚೆನ್ನಾಗಿದೆ. ನಾವು ಹಬ್ಬಗಳನ್ನು ಇಷ್ಟೊಂದು ಮಾಡ್ತೀವಿ ಯಾಕೆ? ಯಾಕೆ ಹಬ್ಬಗಳನ್ನು ಮಾಡ್ತಾ ಇದ್ದೀವಿ? ಏನನ್ನು ಪಡೆಯೋದಕ್ಕ ಅಲ್ಲ, ಒಂದಷ್ಟು ಬದುಕಿನ ರಸಿಕತೆಯನ್ನು ಗುರುತಿಸಿಕೊಳ್ಳುವುದಕ್ಕೆ. ಪ್ರತಿಯೊಂದು ಹಬ್ಬದಲ್ಲೂ ತೋರಣವನ್ನು ಕಟ್ತೇವೆ, ಹೌದಲ್ವಾ? ಹಸಿರನ್ನ, ಬದುಕಿನ ಹಸಿರನ್ನ ಬಾಗಿಲಲ್ಲಿ ಕಾಣುವುದಕ್ಕೆ. ಹೊರಗಡೆ ನಾವು ತೋರಣವನ್ನು ಕಟ್ತೀವಿ, ಒಳಗಡೆ ಹೂರಣವನ್ನು ಮಾಡ್ತೇವೆ. ಯಾಕೆ? ಆ ಘಮಘಮ, ಆ ಇದು, ಆ ಸಂಭ್ರಮ ಒಂದಿಸ ಅಲ್ವಾ? ಒಂದಿಸನೇ ಆದ್ರೂ ನೀವೊಂದು ತಿಂಗಳು ಚಾರ್ಜ್ ಆಗುತ್ತದೆ. ಅದಕ್ಕೆ ನಮ್ಮ ದೇಶದಲ್ಲಿ ಏನು ಅಂದ್ರೆ, ಏನ್ ಸಿಕ್ಕಾಬಟ್ಟೆ ಹಬ್ಬ, ಜಯಂತಿಗಳು, ಪುಣ್ಯತಿಥಿಗಳು, 365 ದಿವಸದಲ್ಲಿ 363 ದಿವಸ ಹಬ್ಬ, 2 ದಿವಸ ಅಪ್ಪನ ಮುಂದತಿಥಿ, ಕ್ಲೋಸ್. ಏನಾದ್ರೂ ಮಾಡ್ಕೊಳ್ಳೋದು, ಹೇಗಾದ್ರೂ ಇರೋದು. ಈ ಅನುಸಂಧಾನದ ವಿಚಾರದಲ್ಲಿ ನಾವು ಹಿನ್ನೆಲೆ ಹಾಕೋದು ಯಾಕೆ ಅಂದ್ರೆ, ಬದುಕಿನ ಸ್ವಾರಸ್ಯವನ್ನು ಕಳೆದುಕೊಂಡಂತಹ ಈ ಪಿಂಡಾಂಡದಲ್ಲಿ ಮನುಷ್ಯನಾದವನು ಅನುಸಂಧಾನ ಮಾಡುವುದಕ್ಕೆ ಬೇಕಾದ ಪರಿಜ್ಞಾನವನ್ನೇ ಇಲ್ಲ. ಪರಿಪರಿಯಾದದ್ದೆಲ್ಲ ಹೊರಗಡೆ ಇದೆ, ಆದ್ರೆ ಪರಿಪರಿಯಾಗಿರ್ತಕ್ಕಂಥದ್ದು ಗುರುತಿಸುವ ಪರಿಜ್ಞಾನ, ಆ ಪರಿಯ ಜ್ಞಾನ ಇಲ್ಲ. ಅದಕ್ಕೋಸ್ಕರವಾಗಿ ಗೊತ್ತಾಗ್ತಾ ಇದ್ದಾನೆ, ಎಷ್ಟೊಂದು ಸಂಗೀತ ಇದೆ, ಎಷ್ಟೊಂದು ನೃತ್ಯ ಇದೆ, ಎಷ್ಟೊಂದು ಶಬ್ದ ಇದೆ. ಮಗು ಮಾತನಾಡುವ ತೊದಲು ನುಡಿಗಳು ಕೇಳುವುದಕ್ಕೆ ಚಂದ. ಯಾವಾಗ ನಮಗೆ ಆ ರಸಿಕತೆ ಇದ್ದಾಗ, ಸ್ವಾರಸ್ಯವಿದ್ದಾಗ ಅದನ್ನ ಕಳ್ಕೊಳ್ತೀವಿ. ಅಥವಾ ಯಾರೋ ಮನೇಲಿ ಹಿರಿಯರು ಯಾರೋ ಇದ್ದಾರೆ, ಬಚ್ಚು ಬಾಯಿನಲ್ಲಿ ಮಾತಾಡ್ತಾರೆ, ಅವ್ರ ಹತ್ರ ಕೂತ್ಕೊಂಡು, ತಾತ ನಿಮ್ ಬಾಳಿದ್ದು ಏನಾದ್ರು ಒಂದು ಕತೆ ಹೇಳಿದ್ರೆ ನೂರು ಹೇಳ್ತಾರೆ. ಆದ್ರೆ ದೊಡ್ಡವರೆಲ್ಲ, ನಿಮ್ಗೆ ಯಾರಿಗೆ ಬೇಕು ಪುರಾಣ ಸುಮ್ಮನಿರೋ, ಮಾತಾಡ್ಸಲ್ಲ ಅವನ ತಾತನ. ನಾನು ತುಂಬಾ ನಮ್ಮ ಕರ್ನಾಟಕನ ಅಥವಾ ಬೇರೆ ರಾಜ್ಯಗಳನ್ನ ತುಂಬಾ ಟೂರ್ ಮಾಡಿದ್ದೀನಿ ನಾನು. ಅಂದ್ರೆ ನನ್ನ ಸ್ವಂತ ಅನುಭವದಲ್ಲಿ, ಯಾವ ಊರಿಗೆ ಯಾವಾಗ ಹೋದಾಗ, ನನ್ನ 35 ವರ್ಷದ ವ್ಯಾಪಾರಿ ಜೀವನದಲ್ಲಿ ಯಾವ ಊರಿಗೆ ಯಾವ ಹಳ್ಳಿಗೆ ಹೋದ್ರು ಅತ್ಯಂತ ವೃದ್ಧರಾದವರು ಯಾರು ಅನ್ನೋದನ್ನ ಹೋಗಿ ಭೇಟಿ ಮಾಡಿದ್ದೀನಿ. ಬೇಕಂತ ಅವರನ್ನ ಕೇಳ್ಬಿಟ್ರೆ ಅವರ ಕಣ್ಣಿನ ಏನು ಹೊಳಪು. ಅವ್ರ ಮನೇಲಿ ಯಾರೋ ಅವ್ರನ್ನ ಹಳೇದೆಲ್ಲ ಹೇಳಿ ಕೇಳಿರಲ್ಲ. ಯಾರು ಹೋಗಿ ಊರಿಂದ ಬೇರೆಯವರಿಂದ ಬಂದಿದ್ದಾರೆ, ಮನಿಪ್ಪ ಬೇರೆಯವರಿಂದ ಬಂದಿದ್ದೀರಾ ಅಂತ ಕೂತ್ಕೊತಾರೆ. ಇನ್ನು ನೀವು ಬೆಳಗಾವು ಆ ಕಡೆ ಎಲ್ಲ ಕಾರವಾರ ಅಂತ ಕಡೆ ಬಿಟ್ಟೋಗ್ಬೇಕು. ಅಲ್ಲಿ ಹಳ್ಳಿಯಲ್ಲಿ ಒಬ್ಬ ಮುದುಕನನ್ನು ಕೂಡಿಸಿ ಕೇಳಿಕೊಂಡಾಗ ಆ ಕಣ್ಣಿನಲ್ಲಿ ಒಂದು ಬೆಳಕು ಬರುತ್ತದೆ. ಅವರ ಹಿಂದಿನ ಜೀವನದ ಸವಿ ನೆನಪನ್ನೆಲ್ಲ ನಿಮ್ಮ ಮುಂದೆ ಇಡುತ್ತಾರೆ. ನಮ್ಮ ಬದುಕಿನಲ್ಲಿ ನಾವು ಕಂಡು ಕೇಳು ಅರಿಯದ ಎಲ್ಲ ರಸಭಾಗವನ್ನು ಅಂತಹ ವೃದ್ಧರ ಅನುಭವದಿಂದ ತಗೋಬಹುದು. ಅನುಭವ ರಸಾಮೃತ. ಆದ್ರೆ ನಾವು ವೃದ್ಧರನ್ನ ಬಹಳ ಕೀಳಾಗಿ ಕಾಣ್ತೀವಿ. ಅವನಿಗೆ ಹೇಗೆ ಗೊತ್ತಾಗ್ಬಿಡ್ರು, ಅವನಿಗೆ ಮೊಬೈಲ್ ಅಲ್ಲಿ ಮಾತಾಡಕ್ ಬರಲ್ಲ, ಹೌದಾ? ಮೋಟರ್ ವೇ ಓಡ್ಸಕ್ ಬರಲ್ಲ, ಕಾರ್ ಓಡ್ಸಕ್ ಬರಲ್ಲ, ಅದೇ ಇಲ್ವಾ? ಏನಾದ್ರು ಉಪ್ಬಿಟ್ಟು ಕೊಟ್ರೆ ಎದೆ ತೋತಿತ್ತು. ಆ ವಯಸ್ಸಾಗಿದೀಯ, ನಾವು ಹಾಗೆ ಆಗ್ತೀವಿ ಅಂತ ನಮಗೆ ಜ್ಞಾನ ಇರೋದಿಲ್ಲ, ಹೌದೇ ಅಲ್ವಾ? ಚಿಕ್ಕ ಮಗುನು ಕೂಡ ತಟ್ಟೆಯಲ್ಲಿ ಉಪ್ಬಿಟ್ಟು ಕೊಟ್ರೆ ಅದು ಮೈಗೆ ಅರ್ಧ ಮಾಡ್ಕೊಂಡಿರುತ್ತೆ, ಎರಡೇ ತುಂಬ ಬಾಯಿ ತಿನ್ನೋದು, ಹೌದಾ? ಅಂತ ಮಗುವಾಗಿದ್ವು ನಾವೆಲ್ಲ ಅನ್ನೋದು ಮತ್ತೋಗಿದ್ಯಾ? ಮನುಷ್ಯನಿಗೆ ಯಾವಾಗಲೂ ಕೂಡ ಹಳೆಯ ನೆನಪು ಜೀವನದ ಮುಂದಿನ ಭರವಸೆಗಳು. ಏನು ಮುಂದಿನ ಬಾಳಿನ ಭರವಸೆ ಅಂದ್ರೆ, ನಮ್ಮ ಹಳೆಯ ನೆನಪುಗಳು. ಯಾಕೆ ಹಳೆಯ ನೆನಪು ಭರವಸೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹಳೆಯ ನೆನಪು ಬಂದಾಗ ವರ್ತಮಾನದಲ್ಲಿ ಅದನ್ನ ನಾವು ಹೇಗೆ ಬದಲಾಯಿಸಿಕೊಂಡರೆ, ಹೇಗೆ ಅದನ್ನ ಪಾಲಿಶ್ ಮಾಡಿದರೆ ನಮ್ಮ ಮುಂದಿನ ಬದುಕು ಹಸನಾಗುತ್ತದೆ ಅನ್ನುವುದಕ್ಕೆ ನಮಗೆ ಇರುವ ಒಂದು ಹಿನ್ನೋಟ. ಪ್ರತಿ ದಿನ ನಾವು ನೋಡ್ಕೋಬೇಕು, ಹೌ ಆಸ್ ಅವರ್ ಯೆಸ್ಟರ್ಡೇ, ಹೌ ಇಸ್ ಅವರ್ ಟುಡೇ, ಅಂಡ್ ಹೌ ಕ್ಯಾನ್ ಮೇಕ್ ಇಟ್ ಬ್ಯೂಟಿಫುಲ್ ಡೆಕೋರೇಟಿವ್ ಟುಮಾರೋ. ಇಟ್ಸ್ ಓನ್ಲಿ ಥಾಟ್ಸ್. ಮನುಷ್ಯನ್ ಮಾತ್ರನೇ ಬರೋದು ಆಲೋಚನೆ ಇರೋದು, ಹೌದಲ್ವಾ? ಒಂದ್ಸತಿ ಸಾರೋ ಹುಳಿನೋ ಕೆಡ್ಸಿದ್ರೆ ಮಾನ್ಯ ಸಗಣಿ ಏನ್ ಮಾಡ್ತಾಳೆ? ನೆನ್ನೆ ಹೆಸರು ಮಾಡಿದ್ದೆ, ಇದಕ್ಕೆ ಏನ್ ಕಮ್ಮಿ ಇತ್ತು, ಏನ್ ಜಾಸ್ತಿ ಇತ್ತು, ಸ್ವಲ್ಪ ಮಾಡ್ಬಿಟ್ಟು ಅದಕ್ಕೊಂದು ಹಿಂಗೋಗಿಂಗೋ ಹಾಕಿ ಏನೋ ಮಾಡಿ, ನೆನ್ನೆ ಉಳದೇ ಬಿಟ್ಟಿದ್ರೆ ಯಜಮಾನರು ಕೊಡೋದು ಒಗ್ಗರಣೆ ಹಾಕಿ, ಹೊಸದಾಗ ಮಾಡೋದಾಗ ತಾನು ಮಾಡ್ಕೊಂತೀನಿ ಅಂತ ತೀರ್ಮಾನ ಮಾಡ್ತಾಳೆ ಗ್ರೀನಿ ಜಾಣೆ, ಹೌದಾ? ಹೀಗೆ ಪರಿಪರಿಯ ಬಗೆಯಲ್ಲಿ ಇದೆಯಲ್ಲ, ಕಂಠ ಸಿರಿ ಇದೆ,
ಹುಡುಗ ಅಂದ್ರೆ ಈ ಸೃಷ್ಟಿಯಲ್ಲಿರತಕ್ಕಂತ ರಸಿಕತೆಗೆ ಈ ಸೃಷ್ಟಿಯೇ ಗುರು ನಮ್ಮ ರಸಿಕತೆಗೆ. ಯಾಕೆಂದ್ರೆ ಇದೆಲ್ಲ ಇರೋದು ಎಲ್ಲಿ? ಸೃಷ್ಟಿಯಲ್ಲಿ. ಈ ಶರೀರವು ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ, ಹೂವು ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ, ನಾಯಿ ಹಂದಿ ಕುರಿ ಅದು ಸೂರ್ಯ ಚಂದ್ರ ನಕ್ಷತ್ರ ನೋಡಿ ಮೋಡ ಎಲ್ಲವೂ ಕೂಡ ಸಮುದ್ರ ಬೆಟ್ಟ ಯಾವುದನ್ನ ನೋಡಿ ನಾನು ಮಾಡಿರೋದು ಅಂದ್ರೆ ಮನುಷ್ಯನ ಮಾಡಿರೋದು ಇಲ್ಲ, ಎಲ್ಲವೂ ಪ್ರಕೃತಿಯಿಂದ ಪ್ರಕೃತಿ ದತ್ತವಾಗಿ ನಿಸರ್ಗ ದತ್ತವಾಗಿ ಸೃಷ್ಟಿಯಾಗಿದೆ. ಯಾಕೆ? ಮನುಷ್ಯನ ರಸಿಕತೆಗೆ, ಮಾನವ ಪ್ರಬುದ್ಧನಾಗಿದ್ದಾನೆ ನೋಡಿ. ಇಲ್ಲಿರೋ ನಾವೇನೇನ್ ನೋಡ್ತಾ ಇದೀವಿ ಇದೆಲ್ಲವೂ ಪ್ರಕೃತಿಯಿಂದ ಬಂದಿರೋದೇ. ಗೋಡೆ ಇರ್ಬೋದು, ಟ್ಯೂಬ್ಲೆಟ್ ಇರ್ಬೋದು, ಫ್ಯಾನ್ ಇರ್ಬೋದು, ಮೈಕ್ ಇರ್ಬೋದು, ನಾನು ಏನು ನೀವು ಎಲ್ಲ ಕೂತಿರು ಎಲ್ಲವೂ ಚೇರು ಗೀರು ಜಗತ್ತಾನ ಎಲ್ಲ ಎಲ್ಲಿ ಬಂದಿರೋದು? ಪ್ರಕೃತಿಯಿಂದ. ಆದ್ರೆ ಮನುಷ್ಯನಿಗೆ ಜ್ಞಾನ ವಿಜ್ಞಾನ ಇದೆ, ಅದನ್ನು ಬಳಸಿಕೊಂಡು ಅವನು ಇಲ್ಲಿರುವುದನ್ನು ಹಾಗೆ ಹೀಗೆ ಮಾಡಿ ತನಗೆ ಬೇಕಾದಂತೆ ಮಾಡಿಕೊಳ್ತಾನೆ. ತನ್ನ ರಸಿಕತೆಗೆ ಅನುಗುಣವಾಗಿ ಬೆಳೆಯುವುದು ವಿಜ್ಞಾನ, ವಿಸ್ತೃತವಾದ ಜ್ಞಾನ. ವಿಜ್ಞಾನ ಅನುಭವದಿಂದ ಬರುತ್ತೆ. ಆ ಅನುಭವವನ್ನು ನೋಡಿ ನಾವು ಬಾಳನ್ನ ಹಸನ ಮಾಡ್ಕೋಬೇಕೋ, ಹೆಚ್ಚು ರಸಿಕತೆಯನ್ನು ಪಡಿಬೇಕೋ, ಅಥವಾ ನಾವು ಒಣಗಿ ಹೋಗ್ಬೇಕಾ? ತುಂಬಾ ಹಿರಿಯರನ್ನ ನೀವು ಯಾವಾಗಲೂ ಮೀಟ್ ಮಾಡಬೇಕು. ಪೂಜ್ಯ ಟಿವಿ ಜೀವನ ಇಳಿ ವಯಸ್ಸಲ್ಲಿ ಮಾತಾಡ್ತೀನಿ, ನಿಮ್ಗೆ ಗೊತ್ತಾಗ್ತಾ ಏನ್ ಮೂರ್ತಿರಾಯನ ಅವ್ ಮಾತಾಡ್ಸ್ಬೇಕಾಗಲ್ಲ ಹೌದಲ್ವ? ಈಗಲೂ ವೃದ್ಧಾಪ್ಯದಲ್ಲಿರುವವ್ರನ್ನ ಕೂತ್ಕೊಂಡು ಇವ್ರ ಹತ್ರ ಮಾತಾಡಿ ನೋಡಿ ಹಳೇದು ಎಲ್ಲ ಹೇಗಿರುತ್ತೆ. ಆದ್ರೆ ಇವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳು ಸಂಗೀತಗಳು ಹಿಂದಿನ ಪರಂಪರೆಯಿಂದ ಬಂದಿರುವುದೇ ಹೌದಲ್ವೋ? ಚಂಬೈ ವೈದ್ಯನಾಥ ಭಾಗವತ ಕೀರ್ತನ ಕೇಳಿದ್ರೆ ನೀವು ಮೂಲ ಅವರು, ಆಮೇಲೆ ಇವರಲ್ಲ. ಚಂಬೈ ವೈದ್ಯನಾಥ ಭಾಗವತರ ಶಿಷ್ಯನೇ ಯೇಸುದಾಸ್ ಅವರು. ಆದ್ರೆ ಯೇಸುದಾಸ್ ಅವ್ರನ್ನ ನೀವು ಕೇಳಿದ್ರು ಕೂಡ ನಾನು ಎಷ್ಟೇ ಚೆನ್ನಾಗಿ ಹಾಡ್ತೀನಿ ಅಂತ ನೀವು ಹೇಳಿದ್ರು ಕೂಡ ಗುರುಗಳೇ ಗುರುಗಳು ಅಂತ ಆಯ್ತು. ಯಾಕೆ ಹಾಗಿತ್ತಿತ್ತು ಚಂಬೈಯವ್ರದ್ದು? ಚಂಬೈಯವ್ರದ್ದು ಕೇಳಿ ಈಗ್ಲೂ ಸಿಗುತ್ತೆ ಕ್ಯಾಸೆಟ್. ಅಯ್ಯೋ ನಮ್ಮನೇದೇ ಒಂದು ಗೋಳು ಅವ್ರದೇನ್ ಕೇಳೋದು ಅಂದ್ರೆ ಇದೇ ನಿಮ್ಗೆ ನಿತ್ಯ ಸಂಗೀತ ಯಾವುದು? ಬಾಳಿನ ಗೋಳು ಪಿಟೀಲು ಅಲ್ವಾ? ಕೆಲವೊಂದೆಲ್ಲ ಮೀಟ್ ಮಾಡಕ್ ನೀವು ಇಷ್ಟಪಡಲ್ಲ, ಮನುಷ್ಯ ಇಷ್ಟಪಡಲ್ಲ. ಪಾರ್ಕಲ್ ಡೈಲಿ ಅವ್ನು ಬೇಡಪ್ಪ ಪಿಟೀಲು ತಿಂತಾನೆ, ನಿಮ್ಗೆ ಅದನ್ನೇ ಹೇಳ್ತಾನೆ. ಏ ಅವರು ಬೇಡಪ್ಪ ಎಲ್ಲ ಸಿಗರು, ಮೊನ್ನೆ ತಾನೇ ಕೊಟ್ಟಿದ್ದೀನಿ ತಿರ್ಗಾ ಇನ್ನೊಂದು ಪಾಲಿಸಿ ಕೊಡು ಅಂತ. ಹೌದು ಹೌದಲ್ಲ ಹೌದಾ? ಯಾರನ್ನ ನೋಡಿದ್ರು ಭಯವಾಗತ್ತೆ ಅವರವ್ರ ಜೊತೆ. ಆದ್ದರಿಂದ ಈ ಬಾಳಿನಲ್ಲಿರ್ತಕ್ಕಂಥ ರಸಿಕತೆ ಸೃಷ್ಟಿಯಲ್ಲಿ ಇರುವುದನ್ನ ಕಣ್ಣು ಬಿಟ್ಟು ನೋಡಿದರೆ ಅದನ್ನ ಆನಂದಿಸುವುದಕ್ಕೆ ಟೈಮ್ ಸಾಲೋಲ್ಲ ಮನುಷ್ಯನಿಗೆ ಅಂತ ಅರ್ಥ. ಮುಂದಿನ ನೋಡಿ ಹೇಗಿದೆ. ಪ್ರಕೃತಿಯಲ್ಲೇನೋ ಎಲ್ಲವೂ ಇದೆಯಪ್ಪ, ಆದ್ರೆ ನಮಗೆ ಅದೆಲ್ಲ ಹಾಗಾಗೆ ತಗೊಂಡು ಆನಂದಿಸಬೇಕು, ರಸಾಸ್ವಾದನೆ ಮಾಡಬೇಕು, ಬದುಕನ್ನು ಅತ್ಯಂತ ಸುಂದರವಾಗಿರುತ್ತಂತ ಅದನ್ನೆಲ್ಲವನ್ನ ಅನುಭವಿಸಬೇಕು ಅನ್ನೋದು ಯಾಕೆ ಬರಲ್ಲ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ ಜೀವಿಗೆ. ಯಾಕೆ ನಮ್ಗೆ ಎಲ್ರಿಗೂ ಯಾಕೆ ಅದಾಗಲ್ಲ ಅಲ್ವಾ? ಯಾರೋ ಒಬ್ರು ಯಾರನ್ನಾರು ನೋಡಿ ಏನಾದ್ರೂ ಒಂದು ಹಿಡ್ಕೊಂಡು ಓಡಾಡ್ತಿರ್ತಾರೆ ಹೊರತು ಇರುವುದನ್ನ ಮತ್ತೆ ಮತ್ತೆ ಜ್ಞಾಪಿಸಿ ಸಂತೋಷ ಪಡೋದಕ್ಕೆ ಯಾಕಾಗಲ್ಲ? ಕಾರಣ ಏನು ಅಂದ್ರೆ ಎಲ್ಲಿ ಕೊರತೆ ಇದೆ? ಪ್ರಕೃತಿಯಲ್ಲಿ ಕೊರತೆ ಇದೆಯಾ? ಇಲ್ಲ, ಪ್ರಕೃತಿ ಋತುಮಾನದಂತೆ ಎಲ್ಲವನ್ನ ಆಗಾಗ ಬರ್ತಾ ಇರ್ತದೆ. ಮಲ್ಲಿಗೆ ಕಾಲಕ್ಕೆ ಮಲ್ಲಿಗೆ ಹೂವು, ಮಾವಿನ ಕಾಲಕ್ಕೆ ಮಾವಿನ ಬರ್ತಾನೆ ಇದೆ, ಎಲ್ಲನೂ ಇದೆ. ಇವನ್ಗೆ ಅದ್ಯಾವುದು ಬಂದಿದ್ದು ಹೋಗಿದ್ದೆ ಗೊತ್ತಾಗಲ್ಲ ಇವ್ನ್ಗೆ. ಯಾಕಂದ್ರೆ ಇವ್ನೇನು ಅಲ್ವಾ ತುಂಬಾ ಚಿಂತೆ ಮಾಡೋದು ಅಂದ್ರೆ ತಿರುಗ್ತಾರೋ ಫ್ಯಾನ್ ನೋಡ್ತಾ ಹಾಕುತ್ತೆ, ಏನ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ತಿರುಗ್ತಾ ಇರುತ್ತೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಷ್ಟೇ. ಹೌದಾ? ಇವನೇನೋ ಮಹಾ ಬುದ್ಧಿವಂತಂತರ, ಇವತ್ತಲ್ಲ ನಾಳೆ ಏನು ಆಗಲ್ಲ, ಏನು ಪಿಶಾಚಿ ಅಂತ ಅರ್ಥ. ಹೌದಲ್ವ? ಪಿರಿಯಾಪಟ್ಟಣದ ಶಾಮಣ್ಣನವರ ಮಗ ಚಿದಂಬರ ಅಲ್ವಾ? ಚಿಕ್ಕ ಚಿಕ್ಕ ಏನು ಕರಿಬೇಕಲ್ಲ, ಎಲ್ಲರೂ ಪುಟ್ ಪುಟ್ಟ ಹೆಸರಲ್ಲಿ ಕರೀತಾ ಇರುವಾಗ ಅವನು ಪಿರಿಯಾಪಟ್ಟಣದ ಶಾಮಣ್ಣನವರ ಮಗ ಚಿದಾನಂದ ಅಂತ ಅವನನ್ನು ಶಾತ ಕರಿಬೇಕು. ಏನಂತ ಕರೆಯೋದು? ಪಿಶಾಚಿ ಕರಿಬೋದ? ರಸಿಕತೆ ಮಿತ್ರರು ಕರಿಬಹುದು, ಫ್ರೆಂಡ್ಸ್ ಎಲ್ಲ ಪಿಶಾಚಿ ಕರಿಬಹುದು. ಆದ್ರೆ ಬೇರೆ ಯಾರು ಕರೆದ್ರೆ ಹೇಗೋಗುತ್ತೆ? ಮನುಷ್ಯಂಗೆ ಭಿನ್ನ ಭಾವ ಒಳಗಡೆಯಿಂದಾನೆ ಇರೋದು ಅರ್ಥ ಮಾಡ್ಕೊಳ್ಳಿ ನೋಡಿ. ಒಬ್ಬನಿಗೆ ಗಣಪತಿ ಅಂತ ಹೆಸರಿರುತ್ತೆ ಅಂತ ಇಟ್ಕೊಳ್ಳಿ. ಆ ಗಣಪತಿ ಅಂತ ಹೆಸರಿದೆ ಅವನಿಗೆ,
ಅವರಿಗೆ ನೀವೇನಾದ್ರೂ ಗಣಪತಿ ಅಂತ ಅರ್ಥ ಬರುವಂತೆಯೇ ಲಂಬೋದರ ಬಾಯಿಲ್ಲಿ ಅಂತ ಸಿಟ್ಟು ಬರ್ತಾರೆ. ಗಣಪತಿ ಅಂದ್ರೂ ಅದೇನೆ, ಲಂಬೋದರ ಅಂದ್ರು ಅದೇ. ಆದ್ರೆ ಅವನು ನೀವು ಗಣಪತಿ ಅಂತ ನಂಗೆ ಹೆಸರಿಟ್ಟಿರೋ ಲಂಬೋದರ ಅಂತ ಯಾಕೆ ಕರೆಯೋದು, ಆಡ್ಪತಾ ಇದ್ದೀರಾ ಅನ್ಕೋತಾನೆ. ಹೌದಲ್ವಾ? ಅಂದ್ರೆ ಅವನಿಗೇನೆ ಆ ಎರಡರಲ್ಲಿರ್ತಕ್ಕಂಥ ಭಿನ್ನ ತಲೆಯಾಗಿದೆ, ಅಂದ್ರೆ ಒಳಗಿರುವ ಜ್ಞಾನ ಭೇದ ಇದೆ. ಭೇದದ ಕಾರಣದಿಂದ ಅವನು ಲಂಬೋದರ ಅಂದ್ರೆ ಉದರ ಅಂದ್ರೆ ಹೊಟ್ಟೆ, ಲಂಬ ಅಂದ್ರೆ ದೊಡ್ಡ ದೊಡ್ಡ ಹೊಟ್ಟೆ ಇರೋನು ಕರಿತಾ ಇದ್ದಾರೆ ಅಂತ ಅವನ್ ಲೆಕ್ಕಾಚಾರ ಹಾಕ್ತಾನೆ. ಹೌದಲ್ವಾ? ಗಣಪತಿ ಇದ್ರು ಅದೇ, ಲಂಬೋದರ ಅಂದ್ರೂ ಅದೇ, ವಿನಾಯಕ ಅಂದ್ರೂ ಅದೇ. ಹೌದಾ? ಆದ್ರೆ ಸಿಟ್ಟಕ್ಕೆ ಬಂತು ಅವನಿಗೆ, ಸಿಟ್ಟು ಬಂದಿದ್ದು ಆ ಅಕ್ಷರಗಳಲ್ಲಿ ಇಲ್ಲ, ಆ ಸಿಟ್ಟು ಗಿಟ್ಟು ಅನ್ನತಕ್ಕಂಥ ಒಳಗಡೆ ಇರತಕ್ಕಂಥ ಜ್ಞಾನ ಭೇದ. ಆ ಜ್ಞಾನ ಭೇದದಿಂದ ಅವನಿಗೆ ಅರ್ಥಭೇದ ಉಂಟಾಯಿತು, ಅರ್ಥಭೇದದಿಂದ ಭಾವ ಭೇದ ಉಂಟಾಯಿತು. ಅದು ಕಾರಣದಿಂದ ಮನುಷ್ಯನಾದವನು ಒದ್ದಾಡ್ತಾನೆ. ನಂಬರ್ ಒಂದು. ಎರಡನೇ ನೋಡಿ, ಅಮೃತ ಕಣವಂ ಮೃದ್ಗಟತಿ ಅಂದ್ರೆ ಮೃದ್ಗತ ಅಂದ್ರೆ ಈ ಶರೀರ ಅಂದ್ರೆ ಮಣ್ಣಿನಿಂದ ಮಾಡಿರುವ ಮಾನವ ಶರೀರ. ಈ ಶರೀರ ಯಾವ್ದರಿಂದ ಆಗಿರೋದು? ಮಣ್ಣು ನೀರು ಜಲ, ಮಣ್ಣು ನೀರು ಜಲ, ಮಣ್ಣು ನೀರು ಬೆಂಕಿ, ಮಣ್ಣು ನೀರು ಬೆಂಕಿ. ಈ ಮೂರು ಮೂವತ್ತು ಮೂರ್ತ ರೂಪ ಅಂತ ಅಂದ್ರೆ ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದೇ ಇರೋದು ಗಾಳಿ ಮತ್ತು ಆಕಾಶ. ಹೌದಲ್ವಾ? ಆ ಅಮೂರ್ತವಾಗಿರುವುದನ್ನ ಮೂರ್ತವಾಗಿರುವ ಮೂರರಲ್ಲಿ ಒಳಗಡೆ ಎರಡು ಅಷ್ಟನ್ನು ಸೇರಿಸಿ ಪಂಚಭೂತಾತ್ಮಕವಾಗಿರುವ ಶರೀರವನ್ನ ಮೃಣ್ಮಯ ಶರೀರ ಅಂದ್ರೆ ಮಣ್ಣಿನಿಂದ ಆಗಿದೆ. ಅದೇ ಮಣ್ಣಿನಿಂದ ಆಗಿರುವ ಈ ಶರೀರದ ಒಳಗಡೆ ಅಮೃತ ಕಣವನ್ನ ಕಾಣದಂತೆ ಬಚ್ಚಿಟ್ಟು ನೋಡಿ, ಇದರೊಳಗಡೆ ನಿಜವಾಗ್ಲೂ ಅಮೃತ ಒಂದಿದೆ. ಯಾರಿಗಿದೆ ಇದು ಅಮೃತ? ಇದು ಇದು ನನ್ನ ಬಳಕೆಗೆ ಬಹಳ ಒಳ್ಳೆಯದು, ಈ ಜನ್ಮದಲ್ಲೇ ಮಾಡಬೇಕು ಅಂತ ಗೊತ್ತಾಗೋದು ಯಾರಿಗೆ? ಮನುಷ್ಯನಿಗೆ. ಮನುಷ್ಯನಲ್ಲೂ ಯಾರಿಗೆ ಗೊತ್ತಾಗುತ್ತೆ ಅದಿದೆ ಅಂತ ಗುರುತಿಸಬೇಕಾದ್ರೆ, ಆ ಜ್ಞಾನ ಬರಬೇಕಾದ್ರೆ ಆ ಕಡೆಗೆ ಅವನ ಗಮನ ಹೋದಾಗ ಮಾತ್ರ ಮನದ ಗತಿಯು ಅಂತರಂಗಕ್ಕೆ ತಲುಪೇ ಅಂತರ್ಗತದಲ್ಲಿರುವ ಅಮೃತ ಬಿಂದು ಬಂದು ನನ್ನ ಕಣ್ಣಿಗೆ ದರ್ಶನವಾಗುತ್ತದೆ. ಅದನ್ನು ಯಾವುದದು ಆ ಅಮೃತ ಅಂದ್ರೆ ಆತ್ಮ ಜ್ಞಾನಾಮೃತ. ಆತ್ಮ ಜ್ಞಾನಾಮೃತ, ಜೀವ ಜ್ಞಾನಾಮೃತ ಅಂದ್ರೆ ಚೇತನ. ಒಳಗಡೆ ಯಾವುದು ಚೇತನದಿಂದ ಇದೆಲ್ಲವೂ ನಡೆಯುತ್ತಿದೆಯೋ ಅದು ನಾನು. ಈ ಮಣ್ಣಿನ ಬೊಂಬೆಯಂತಿರುವ ಇದು ನಾನಲ್ಲ ಅನ್ನುವ ಜ್ಞಾನ ಯಾವನಲ್ಲಿ ಚೆನ್ನಾಗಿ ಘನವಾಗಿರುತ್ತದೋ ಅದು ಅಮೃತ. ಅಂದ್ರೆ ಅದು ಸಾಯುವುದೇ ಇರುವುದಿಲ್ಲ, ಸಾಯುವುದಿಲ್ಲ. ಅಮೃತವು ಮನುಷ್ಯ ಶರೀರದಲ್ಲಿ ಯಾವ ರೂಪದಲ್ಲಿರುತ್ತೆ? ಜ್ಞಾನಾಮೃತ ರೂಪದಲ್ಲಿರುತ್ತೆ. ಯಾವ ಜ್ಞಾನಾಮೃತ? ಈ ಲೋಕಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ, ಲೋಕಕ್ಕೆ ಸಂಬಂಧಪಟ್ಟಿದ್ರೆ ಒಣಗೋಗುತ್ತೆ ತಿರ್ಗಾ. ಆದ್ರೆ ಇದು ಆತ್ಮ ಜ್ಞಾನಾಮೃತ, ಆತ್ಮಾಮೃತ. ಆದ್ರಿಂದ ಈ ಜ್ಞಾನಾಮೃತದ ಒಂದು ಬಿಂದುವನ್ನ ಕಾಣದಂತೆ ಇದರ ಒಳಗಡೆ ಇದೆ, ಇಟ್ಟಿದೆ. ಇದು ಬ್ಯೂಟಿ ಆಫ್ ದಿ ನೇಚರ್, ಪ್ರಕೃತಿಯಲ್ಲಿರತಕ್ಕಂಥ ಒಂದು ಅತ್ಯಂತ ವಿಸ್ಮಯಕಾರಿಯಾಗಿರ್ತಕ್ಕಂಥ ಅದ್ಭುತ. ಆದ್ರೆ ಮನುಷ್ಯನ ಅದನ್ನು ಪರಿಣಾಮವನ್ನು ನೋಡಬೇಕಾದ್ರೆ ಅದನ್ನ ಅನುಸಂಧಾನ ಮಾಡಬೇಕು. ಜ್ಞಾನಾಮೃತ ಸಂಧಾನ, ಜ್ಞಾನಾಮೃತ ಆಸ್ವಾದನೆ, ರಸಾಸ್ವಾದನೆ ಅನ್ನತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಮಾತ್ರ ಮನುಷ್ಯ ಪ್ರಾಣಿಗೆ ಲಭ್ಯ ಇದೆ. ಎಲ್ಲರಿಗೂ ಸಮನಾದ ಅವಕಾಶವಿದೆ. ಆದ್ರೆ ಅದನ್ನು ಉಪಯೋಗಿಸಿಕೊಳ್ಳತಕ್ಕಂತಹ ಜಿಜ್ಞಾಸೆ, ಜ್ಞಾನ ಮತ್ತು ಪ್ರಜ್ಞೆ ಯಾವುದಲ್ಲಿ ಉಂಟಾಗುತ್ತದೋ ಅದನ್ನು ಬಯಸುತ್ತಾನೋ ಅವನ ಜೀವನನೇ ಬೇರೆ. ಅದಕ್ಕೆ ಬಲ್ಲವರೇ ಬಲ್ಲರು, ಬೆಲ್ಲದ ಸವಿಯ ಬರ್ತಾನೆ. ಮಾಡ್ಬೇಕು, ಸುಮ್ಮನೆ ಏನಕ್ಕೆ ಗೊಳಾಗ್ತಾ ಇದ್ವಿ ನಾವು? ಸುಮ್ಮನೆ ಯಾವುದಕ್ಕೂ ನೇತಾಡ್ಕೊಂಡಿದ್ದೀವಿ. ಹೌದಾ? ನಮ್ದೆಲ್ಲ ಹೇಗೆ ಅಂದ್ರೆ ನಮಗೆ ಚೆನ್ನಾಗಿ ಬುದ್ಧಿವಂತಿಕೆ ಇದೆ ಅಂತ ಹೇಳಿ ಮರದ ಮೇಲೆ ಕುಳಿತುಕೊಂಡು ಆ ಕಡೆ ಕೂತ್ಕೊಂಡು ಈ ಕಡೆ ಕೊಂಬೆಯನ್ನು ಕೊಡಲಿ ಕಡಿತಾ ಇದೀವಿ. ಕೊಂಬೆ ನಂಗೆ ದಕ್ತು ದಕ್ತು ಅಂತ ಆದ್ರೆ ಮರ್ತು ಬಿಟ್ಟಿದೀವಿ. ಏನ್ ಮರ್ತಿದೀವಿ? ಕೊಂಬೆಯ ಸಮೇತ ನಾನು ಕೊಂಬೆಯ ಮೇಲೆ ಕುಳಿತು ಇದೆಲ್ಲನೂ ಬೇರೆ ಬೇರೆ ಪುಟ್ಟ ಪುಟ್ಟ ಕಥೆಗಳು ಹುಡುಗರಾಗಿದ್ದಾಗ ಅಜ್ಜಿಯೋ ತಾಯಿಯೋ ಹೇಳಿರ್ಬೇಕು. ಅದಲ್ವ? ಮರದ ಮೇಲೆ ಕುಳಿತ ನಾನು ಕುಳಿತ ಕೊಂಬೆಯನ್ನ ಕುಡಿಯುತ್ತಿರುವಾಗ ಕಡಿಯುವ ಮಜ ಬಂತು. ಕೊಂಬೆ ಬೀಳುತ್ತದೆ ಎಂಬ ಊಹೆಯ ಕಲ್ಪನೆಯ ಆನಂದವೂ ಇದೆ. ಆದರೆ ಮರೆತಿರುವುದೇನು? ಕೊಂಬೆಯ ಸಮೇತ ನಾನು ಬಿದ್ದು ಬಿಡುತ್ತೇನೆ ಅನ್ನೋದು ಗೊತ್ತಿಲ್ಲದೆ ಇರುವುದು. ಅಲ್ಲ, ಗೊತ್ತಾದಾಗ ಏನ್ ಮಾಡ್ತಾನೆ? ತಾನು ಹಿಂದೆ ಕುಳಿತು ಮುಂದೆ ಕರಿತಾನೆ. ಹೌದಲ್ವಾ? ಇದ್ರೆ ಕೋತಿ ಗರ್ಗಿಸ್ತಾ ಇಟ್ಕೊಂಡು ವಿಚಾರವಾಗಿ ಏನ್ ಮಾಡ್ತು? ಹೋಗ್ಬಿಟ್ಟು ಅದ್ ಕೂತ್ಕೊಂಡು ಯಾರೋ ಅರ್ಧಂಬರ್ಧ ಕುಯ್ದಿದ್ರಂತೆ. ಕತೆ ಕೇಳಿದಿರಲ್ಲ, ಮರ ಕುಯ್ದಿದ್ರು ಅವ್ರು ಕಾಫಿ ಹೋದ್ರು ಗರ್ಗಸ ಹಾಗೆ ಬಿಟ್ಟು ಒಂದ್ ಬೆಣೆ ಹೊಡೆದು ಇದು ಹೀಗಂದು ಒಂದು ಅಂದ ಬೆಣೆನ ತುಂಬಿರ್ಲಾರ್ದೆ ಕಪಿ. ಹೌದಲ್ವಾ? ನರಿ ನರ ವಾನರ ತಾನೇ ಇದು ಮನುಷ್ಯನ ಮನಸ್ಸು. ಇದು ಕಿತ್ತ ತಕ್ಷಣನೇ ಅದು ಗೊತ್ತಿಲ್ಲ ಹಿಂದಿನ ಬಾಲ ಆ ಬಿಂದಲ್ಗೆ ಹೋಗ್ಬಿಟ್ಟು ಅರ್ಧ ಕುಯ್ದಿರೋ ಮರ ಅನ್ಬೇಕಲ್ಲ. ಅದೇ ಬದುಕು, ಬದುಕಲ್ಲಿ ಬಡ್ಕೋತೀವಲ್ಲ ಅಂದ್ರೆ ಬಡ್ಕೊಳ್ಳೋದನ್ನ ಪದ ನಾನು ಬಳಸಬಾರ್ದು. ಆದ್ರೆ ಸಾಮಾನ್ಯವಾದಾರು ಕೊನೆಯ ಪಕ್ಷ ಅರ್ಥವಾಗ್ಲಿಂತ
ಸ್ವಲ್ಪ ಕೆಳಮಟ್ಟದಲ್ಲಿ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ. ಹಾಗೆ ಒದ್ದಾಡ್ತ ಮನುಷ್ಯ, ಗೋಳಾಡ್ತ ಮನುಷ್ಯ ಅದೆಲ್ಲ ತಾನೇ ಸಿಕ್ಕಾಕೊಂಡ್ಬಿಡೋದು. ಯಾಕೆಂದ್ರೆ ಸುಮ್ಮನೆ ಬಿಡಿಸ್ಕೊಂಡು ಹೋಗ್ಬೋದು ಇಲ್ಲ, ಅದು ಹೀಗಂತ ಆನಂದ ಹಾಗೆ ಹೇಗೆ ನೋಡ್ತೇವೆ, ಬಾಲ ಸಿಕ್ಕಾಕೊಂಡಿದ್ದು ಬಿಟ್ಟ ಇಲ್ಲ ಅದಲ್ವಾ. ಪೂರ್ವಜನ್ಮ ಕೃತ ಏನಿದೆ ಅದೆಲ್ಲವೂ ನಮ್ಗೆ ಹಾಗೆ ಕಾಡುತ್ತದೆ. ಅದರಿಂದ ಆ ಗರ್ಗಸದ ಮರದಲ್ಲಿರತಕ್ಕಂತ ಆ ಬಿರುಕಿನ ಸಂಧಿಯಲ್ಲಿ ಸಿಕ್ಕು ಹಾಕಿಕೊಂಡಿರತಕ್ಕಂತ ನನ್ನ ಬಾಲ ಏನಿದೆ, ಬಾಲ ಅಂದ್ರೆ ಅರ್ಥ ಏನು, ನಮ್ಮ ಹಿಳೆಯ ಹಳೆಯ ಸಂಸ್ಕಾರದಿಂದ ಬಂದಿರತಕ್ಕಂತ ಅಭ್ಯಾಸಗಳೇ ಬಾಲ ಬೆಳಕು ಬಂದಿದೆ. ಹೌದಾ, ಅದು ಬರೀ ದುಃಖಕರ ಮೋಹಕರ ಭಯಕರ ಅದನ್ನಿಟ್ಕೊಂಡಿದ್ವಿ ಬಾಲ, ಅದು ಆನಂದ ಅಂತ ಇರ್ತೀವಿ. ಹೌದಲ್ವಾ, ಯಾಕೆಂದ್ರೆ ಮನುಷ್ಯನಿಗೆ ಹೇಗೆ ನೋಡಿ ಈಗಿನ ಕಾಲ ಹೇಗೆ ಎನ್ನುವಾಗ ಬೀಚಿಯವರ ಹಿಂದೆ ಬರೀತಾ ಇದ್ರು ಒಂದ್ ಕಡೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಅದೇ ತಮಾಷೆ ಬರೀತಿದ್ದೇವರು, ನಾಯಿ ಯಾರು ಹೀಗಂದ್ರೆ ಸಾಕು, ನಾಯಿ ಏನ್ ಮಾಡೋದು ಬಾಲನ ಅಲ್ಲಾಡ್ತದೆ. ಇವಾಗ ಹಾಗಿಲ್ವಂತೆ, ಬಾಲಾನೇ ನಾಯಿನ ಅಲ್ಲಾಡ್ತದೆ ಅಂತ ಅಲ್ವಾ. ಇಲ್ಲಿ ಕೆಟ್ಟಿವರ್ ಠಾಯ ಇಲ್ಲ ಅಂತಾರೆ, ನೋಬಡಿ ಕೆನ್ ಕಟ್ ಎನಿಬಡಿ ಸ್ಟೈಲ್, ಸ್ಟೈಲ್ ಇಸ್ ಏನ್ ಟು ವ್ಯಾಗ್ ಆಲ್ವೇಸ್ ಅದಲ್ವಾ. ಬಟ್ ಇಟ್ ಶುಡ್ ಸ್ವಿಂಗ್ ವಿಂಗ್ ಇನ್ ಎ ಪ್ರಾಪರ್ ವೇ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದಾರೆ ಟಿ ವಿ ಜಿಯವರು, ಒಂದು ಅಮೃತ ಒಂದಿದೆ, ಅಮೃತವನ್ನ ಮುಚ್ಚಿಟ್ಟಿದ್ದಾರೆ, ಬಚ್ಚಿಟ್ಟಿದ್ದಾರೆ ಈ ಮಾನವ ಎಂಬತಕ್ಕಂತ ಈ ಕುಂಡದಲ್ಲಿ ಮಣ್ಣಿನ ಬೊಂಬೆಯಲ್ಲಿ ಅಂತ. ಹಾಗೆ ವಿಮೃಷ ಬುದ್ಧಿಗೆ ಹೌದಾ, ನೀವೇನ್ ಕೇಳಿದ್ರ ಅವನ ಜನ ಮಾತಾಡಿದ್ದ ಮಾತಾಡ. ವಿಮೃಷ ಬುದ್ಧಿಗೆ ಅಂದ್ರೆ ವಿಮರ್ಶಾ ಬುದ್ಧಿಗೆ ಅಂದ್ರೆ ಬುದ್ಧಿಗೆ ಇರುವ ತರ್ಕವನ್ನ ವಿಮೃಷ ಅಂತ ಕರೀತಾರೆ ಹಳಗನ್ನಡದಲ್ಲಿ. ವಿಮೃಷ ಅಂದ್ರೆ ವಿಮರ್ಶೆ ಮಾಡತಕ್ಕಂತ, ತರ್ಕ ಮಾಡತಕ್ಕಂತ ಬುದ್ಧಿಗೆ. ಮನುಷ್ಯಂಗೆ ತುಂಬಾ ತರ್ಕ ಬುದ್ಧಿ ಇದೆ ಇಲ್ವಾ, ಯಾ ಬೇರೆಯವ್ರಿಗಿದೆ ನಮ್ಗೇನೋ ಇಲ್ಲ ಆ ತರ ಅನ್ಕೋಬೇಡಿ. ಮನುಷ್ಯ ಅಂತ ಟೋಟಲ್ ಆಗಿ ಯೋಚನೆ ಮಾಡಿ, ನೀವೇನು ಅಪ್ಲೈ ಮಾಡ್ಕೋಬೇಕಾಗಿಲ್ಲ. ಎಲ್ಲ ಮನುಷ್ಯರಿಗೂ ಕೂಡ ಏನನ್ನಾದ್ರೂ ನೋಡಿದ್ರೆ ತಕ್ಷಣ ತರ್ಕ ಅಲ್ವಾ, ತರ್ಕ ಇದೇ ಇದೆಯಲ್ಲ. ಆ ತರ್ಕ ಕುತರ್ಕ ಇರ್ಬೋದು, ಸತರ್ಕವಾಗಿರ್ಬೋದು, ಆದ್ರೆ ತರ್ಕ ಅನ್ನೋದು ಇದ್ದೇ ಇದೆ ಅಲ್ವಾ. ಅದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್, ಟು ಬಿ ಆರ್ ನಾಟ್ ಟು ಬಿ, ಇದೆಲ್ಲ ಇದೆಯಲ್ಲ. ಮತ್ತೆ ವಾಂಟ್ಸ್ ಅಂಡ್ ಡೋಂಟ್ ವಾಂಟ್ಸ್ ಅಲ್ವಾ, ಡೋಂಟ್ಸ್ ಅಂಡ್ ಡೂಸ್ ಅಂತ ಏನೇನು ಇಂಗ್ಲೀಷ್ ಅಲ್ಲಿದೆಯೋ ಅದೆಲ್ಲವೂ ಕೂಡ ನಮ್ಮಲ್ಲಿ ತರ್ಕದಿಂದಲೇ ಬಂದಿರೋದು ಬುದ್ಧಿಯಲ್ಲಿ. ಜಿಜ್ಞಾಸೆ, ಯಾವ್ದಾದ್ರು ಹೀಗೆ ಅದು ಹಾಗೆ, ಇಷ್ಟು ಮಾಡೋದು ಹೀಗೆ, ಅದು ಹಾಗೆ ಮಾಡೋದು ಹೀಗೆ, ಇಷ್ಟು ದಿವಸ ಪ್ಲಾನ್ ಮಾಡ್ಬೋಣ, ಹಾಗೆ ಮಾಡ್ಬೋಣ, ಅವನ್ನ ತಲೆ ತೆಗೆದ್ರೆ ಹೇಗೆ, ಕಾಲು ತೆಗೆದ್ರೆ ಹೇಗೆ, ಆಮೇಲೆ ಇದು ಈ ತರ ಇದೆ, ಇದನ್ನ ಕನ್ವರ್ಟ್ ಮಾಡ್ಬಿಟ್ರೆ ಹೇಗೆ, ಈಗ ಅನ್ಕೋತಾ ಇರ್ತಾನೆ. ತಾನು ಬದಲಾಗುವುದೇ, ತಾನು ಕನ್ವರ್ಜನ್ ಇಲ್ವೇ ಇಲ್ಲ ಇವನಿಗೆ. ಕನ್ವರ್ಜನ್ ಮನುಷ್ಯಂಗೆ ಕನ್ವರ್ಜನ್, ಕನ್ವರ್ಟ್ ಆಗ್ಬೇಕಾಗಿರೋದು ಇವನು, ಆದ್ರೆ ಇವನು ಕನ್ವರ್ಟ್ ಆಗ್ತಾನೆ. ಕನ್ವರ್ಜನ್ ಇವನಿಗೆ ಅಂದ್ರೆ ಏನ್ ಮಾಡ್ತಾ ಇದ್ದಾನೆ, ಕನ್ವರ್ಜನ್ ಅಂದ್ರೆ ಏನು, ಕನಸಿನಲ್ಲಿ ಕನವರಿಸುವುದು. ಕನ್ವರ್ಜನ್ ಅಂದ್ರೆ ಕನವರಿಸುವುದು, ಎಚ್ಚರದಲ್ಲ ಕನವರ್ಸ್ಕೊತಾ ಇರ್ತಾನೆ ಅದಾದ್ರೆ ಇದಾದ್ರೆ. ಆದ್ರೆ ಆಗ್ಬೇಕಾದ್ದು ಕನ್ವರ್ಜನ್, ನಾಟ್ ಕನ್ವರ್ಜನ್. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ಹೀಗೆ ಆ ಬಿಂದು ಒಳಗಡೆ ಇದೆ ಅಮೃತ ಬಿಂದು. ಆದರೆ ಇವನಿಗೆ ಈ ತರ್ಕ ಬುದ್ಧಿ ಇದೆಯಲ್ಲ, ಈ ತರ್ಕ ಬುದ್ಧಿಗೆ ಸರಿಯಾಗಿ ತರ್ಕ ಮಾಡಕ್ ಆಗ್ತಾ ಇಲ್ಲ ಅವನಿಗೆ. ನನಗೆ ಯಾಕೆ ನಿಜವಾದ ಸುಖ ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಸುಖ ಅನ್ನೋದು ಏನು, ಪದಾರ್ಥದಲ್ಲಿದೆಯೋ, ವ್ಯಕ್ತಿಗಳಲ್ಲಿದೆಯೋ, ಪ್ರಪಂಚದಲ್ಲಿದೆಯೋ, ನನ್ನಲ್ಲಿದೆಯೋ ಅನ್ನುವ ತರ್ಕ ಮಾಡುವಾಗ ಅವನಿಗೆ ಯಾವುದೋ ಪದಾರ್ಥದಲ್ಲೋ ಹೊರಗಡೆ ಇದೆ ಅಂತ ತಲೆಗೊಂಡ್ಬಿಡುತ್ತೆ. ಯಾಕೆ ಬರುತ್ತೆ ಅಂದ್ರೆ ಅವನ ದೃಷ್ಟಿ ಇದೆಯಲ್ಲ, ನಿಜವಾದ ಈ ಆತ್ಮಬಿಂದುವನ ದೃಷ್ಟಿ, ಆ ಜ್ಞಾನ ದೃಷ್ಟಿಯ ಮೇಲೆ ಒಂದು ಕನ್ನಡಕ ಇದೆ. ಉಪ ಕನ್ನಡಕ, ಉಪನೇತ್ರ ಅಂದ್ರೆ ಅರ್ಥ ಕನ್ನಡಕ. ಯಾಕೆಂದ್ರೆ ತುಂಬಾ ಇದಾಗಿರುವಾಗ ನೀವ್ ಯಾವ ಬಣ್ಣದ ಕನ್ನಡಕ ಹಾಕೊಂಡಿರ್ತೀರೋ ಅದರಂತೆ ಕಾಣ್ತಾ ಇರುತ್ತೆ. ಅದೇ ಇಲ್ವಾ, ಯಾಕೆಂದ್ರೆ ಒಬ್ಬ ರಾಜನಿಗೆ ಒಂದ್ಸತಿ ದೊಡ್ಡದಾದ ಹೊಟ್ಟೆ ನೋವು ತಲೆನ ಹೊಟ್ಟೆ ಬಂದಿರ್ತಾರೆ. ಯಾರ್ಯಾರು ಏನೇನೋ ಔಷಧಿ ಮಾಡ್ದ, ಏನೇನೋ ಮಾಡ್ದ, ದೇಹಕ್ಕೆ ಈಗಾಗೋದು ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಎಲ್ಲಾ ರೀತಿಯ ವೈದ್ಯಕೀಯನು ಮಾಡಾಗೋಯ್ತು. ಆಮೇಲೆ ಯಾರೋ ಒಬ್ರು ಋಷಿಗಳು, ಒಬ್ಬ ಯುವ ಋಷಿ ಬಂದು ಹೇಳುವಂತೆ, ಇಲ್ಲಪ್ಪ ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ, ನೀನು ಯಾವಾಗಲೂ ಹಸಿರನ್ನ ನೋಡುತ್ತಿರಬೇಕು, ಹಸಿರನ್ನೇ ನೀನು ನೋಡ್ತಾ ಇದ್ರೆ ನಿನಗೆ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ವಾಸಿ ಆಗೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಹೊಟ್ಟೆ ನೋವು ಹೊಟ್ಟಾಗುತ್ತೆ, ಎಲ್ಲ ಹೊಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವರ್ಷ ಆದ್ರೆ ನಾ ಬಾರ್ತೀನಿ ಹೊಟ್ಟದ್ರು. ಇವರು ರಾಜ ಹಸಿರನ್ನೇ ನೋಡ್ತಾ ಇರಬೇಕು ಅಂದ್ರೆ ತಪ್ಪು ತಿಳ್ಕೊಂಡ್ಬಿಟ್ಟು ಗೋಡೆಗೆಲ್ಲ ಹಸಿರು, ಆಮೇಲೆ ಯಾರು ಒಂದು ಭೇಟಿ ಮಾಡಕ್ ಬಂದ್ರು ಹಸಿರು ಬಟ್ಟೆ ಹಾಕೊಂಡಿರ್ಬೇಕು, ಯಾವಾಗ ಅನ್ನ ಎಲ್ಲ ಹಸಿರು ಕಲರ್ದೇ ಮಾಡ್ಬೇಕು, ಈ ತರ ಒಂದು ರೂಲು. ರಾಜ ತಾನೇ ರಾಜಾಜ್ಞೆ ಹೊರಡಿಸ್ದ, ಎಲ್ಲೂ ಅವನಿಗೆ ಹಸಿರಲ್ಲದೆ ಬೇರೆ ಬಣ್ಣ ಕಾಣಕೂಡದು, ಆ ತರ ಮಾಡ್ತಾರೆ. ಯಾರು ಬರ ಹಾಗೆ ಇಲ್ಲ ಒಳಗಡೆ, ಅವ್ರ ಅಮ್ಮ ಬರಲಿ, ಹೆಂಡತಿ ಬರಲಿ, ಮಕ್ಳು ಬರಲಿ, ಎಲ್ಲರಿಗೂ ಹಸಿರು ಬಣ್ಣ ಹಾಕೊಂಡ್ ಬರಲ್ಲ. ಆ ತರ ಕಾನೂನು ಇಲ್ಲದೆ ಚಿರಸ್ತೇಜನ
ವಾಸಿಯಾಗಬೇಕಲ್ಲ ಕಾಯಿಲೆ. ಒಂದು ವರ್ಷ ಆದ್ಮೇಲೆ ಆ ನಗರಕ್ಕೆ ಆ ಋಷಿಗಳು ವಾಪಸ್ ಬಂದರು. ನೋಡ್ತಾರೆ ಎಲ್ಲರೂ ಹಸಿರಾಗಿದ್ದಾರೆ. ಏನ್ರಲ್ಲ ಏನ್ ಮಾಡ್ಕೊಂಡು ಬಂದಿರ್ತಾರೆ, ಸ್ವಾಮಿ ನೀವು ಮಾಡಿದ ಕೆಲಸ ನಮಗೆ ಪ್ರಾಣ ಹೋಗ್ತಾ ಇದೆ, ನೀವು ಏನ್ ಅಡ್ವೈಸ್ ಮಾಡಿದ್ರಿ ರಾಜಂಗೆ, ನಮ್ಗೆ ಈ ತರ ಆಗೋಯ್ತು. ಅವ್ರು ಸೀದಾ ಅರಮನೆ ಹೋದ್ರು, ರಾಜಂಗೆ ಅಲ್ಲೇ ಬುದ್ಧಿ ಇದೇನಿಲ್ಲ, ನೀನು ಹಸಿರಾಗಿ ನೋಡ್ಬೇಕು ಅಂತ ಹೇಳಿದ್ ಹೊರತು ಎಲ್ಲಾನು ಚೇಂಜ್ ಮಾಡ್ಬಿಡುತ್ತೆ. ನಾನು ಎಲ್ಲಾನು ಬದಲಾಯಿಸುವ ಬದಲು ನೀನು ಕಣ್ಣಿನಿಗೆ ಹಸಿರು ಕರ್ಣಕ್ಕೆ ಹಾಕೊಂಡಿದ್ರೆ ಆಗಿತ್ತಲ್ವಾ, ಯಾರು ಏನಿದ್ರು ಹಸಿರಾಗಿ ಕಾಣ್ತಿದ್ರಲ್ಲ, ಬುದ್ಧಿ ಬೇಡ ನಿಂಗೆ ಅಂದ್ರು. ಅರ್ಥ ಏನು, ಜ್ಞಾನದ ಅನುಸಂಧಾನ ಮಾಡುವಾಗ ನಮಗೆ ಇರತಕ್ಕಂತ ಉತ್ಕೃಷ್ಟವಾದ ದೃಷ್ಟಿಗೂ ಅದಿಲ್ಲದೆ ಇರುವಾಗ ನಾವು ಯಾವ್ದನ್ನ ಹಾಕೋದು, ಹಾಗೆ ಹಳದಿಯ ಕಣ್ಣುಳ್ಳವನಿಗೆ ಎಲ್ಲವೂ ಹಳದಿಯಂತೆ ಅಂತ ನಾವು ಏನಂತ ಕರಿತೀವಿ ಅದನ್ನ ಇಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು ಅಂತ. ಕನ್ನಡಕ ಯಾವ್ದಪ್ಪ ಅದು ಅಂದ್ರೆ ಮೋಹ. ಕನ್ನಡಕ ಮನುಷ್ಯಗೆ ಮೋಹ. ಯಾವ್ದು ಮೋಹ, ಇದು ನಾನು, ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ನನ್ನದು. ಇದು ನಿಜವಾದ ದುರಂತ, ನಿಜವಾಗಲೂ ದುರಂತ. ಇದನ್ನ ಖಂಡಿತವಾಗಿಯೂ ಲೀಲಾಜಾಲವಾಗಿ ಹೇಳ್ತೇನೆ, ಯಾವ ಕಾಲದಲ್ಲಾದ್ರೂ ಹೇಳ್ತೇನೆ, ಎಲ್ಲ ಕಾಲದಲ್ಲೂ ಇರೋದೇ ಇದು. ಇದನ್ನ ಬಿಟ್ಟರೆ ಇನ್ನೊಂದಿಲ್ಲ. ನೀವೇನೇ ಹಠ ಮಾಡಿ, ಏನಾದ್ರು ನಿಮ್ಮ ಬುದ್ಧಿ ಉಪಯೋಗಿಸಿ, ಎಂತ ಕುತರ್ಕನಾರ ಮಾಡಿ, ಇದನ್ನ ಬಿಡದೆ ನಿಮಗೆ ಜೀವನದ ಯಾವುದೇ ರಸವು ಅನುಭವಕ್ಕೆ ಬರೋದಿಲ್ಲ. ಅನ್ನದ ಮುಂದೆ ಕೂತು ಕಣ್ಣೀರು ಹಾಕ್ತೀವಿ, ಹೌದಲ್ವಾ? ಇಲ್ಲದ ಎಲ್ಲ ಅತಿಯಾಗಿ ಮಾಡ್ತೀವಿ, ಏನೇನೋ ಮಾಡಕ್ ಹೋಗ್ತೀವಿ. ಯಾವ್ದದು ಮೋಹ? ನಾನು ನನ್ನದು. ಯಾವ್ದು ನಾನು ನನ್ನದು ಅಂದ್ರೆ ಅಹಂತೆ ಮಮತೆ. ಈ ಕಡೆಗೆ ಒಂದು ಲೆಫ್ಟ್ ಬಂದು ರೈಟ್ ಬಂದು ಲಾಸ್ಟ್ ಇರುತ್ತಲ್ಲ, ಒಂದು ಅಹಂತೆ ಒಂದು ಮಮತೆ. ಅಂದ್ರೆ ಒಂದು ದೇಹ ಭಾವನೆ, ಇನ್ನೊಂದು ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನನ್ನದು ಅನ್ನುವ ಪ್ರಭುತ್ವ ಭಾವನೆ. ಸುಳ್ಳು. ಈ ಜಗತ್ತಿಗೂ ಈ ದೇಹಕ್ಕೂ ಮತ್ತು ಇದರಲ್ಲಾಗತಕ್ಕಂಥ ಯಾವುದೇ ಸಂಬಂಧಗಳಲ್ಲೂ, ಯಾವುದೇ ವ್ಯಕ್ತಿ ವಸ್ತು ವಿಚಾರಗಳಿಗೂ ನಮಗೂ ಯಾವ ಸಂಬಂಧವೂ ಇರುವುದಿಲ್ಲ. ಸರ ತಿಳ್ಕೊಂಡಿರಿ. ಅದಕ್ಕೆ ಇಲ್ಲೇ ಉದಾಹರಣೆ ಗೊತ್ತಾಗುತ್ತೆ. ತಿಳ್ಕೋಬೇಕು, ಅಪ್ಲೈ ಮಾಡಬೇಕು. ಸುಮ್ಮನೆ ತಿಳುವಳಿಕೆಯಿಂದ ಪ್ರಯೋಜನ ಇಲ್ಲ, ನಡವಳಿಕೆಯಿಂದ ಮಾತ್ರವೇ. ಹೌದಲ್ವಾ? ನಡ್ಕೊಳ್ಳಿ ಈ ತರ ಅಂದ್ರೆ ಜನ ಕಮ್ಮಿ ಬರ್ತಾರೆ. ನೀವು ಹೇಳದ್ ಹೇಳ್ರಿ, ನಂಬಿಕ ಆತರ ಇರುತ್ತೆ ತಲೆಯಲ್ಲಿ. ಅದರಿಂದ ಜನ ಇಂಥದಕ್ಕೆಲ್ಲ ಕಿವಿಗೊಡೋದು ಕಮ್ಮಿ. ಆದ್ರೆ ಕಮ್ಮಿ ಆದ್ರೂ ಕೂಡ ಅದರಲ್ಲಿರತಕ್ಕಂತ ಸ್ವಾರಸ್ಯ ಅನುಭವಕ್ಕೆ ತಗೊಳ್ಳುವಂತ ದಾಶ್ಯತೆ ಮನುಷ್ಯರಲ್ಲೇ ಕಾಣೋದು. ಇಷ್ಟಾದ್ರೂ ಜನ ನಾವೆಲ್ಲ ಕೂತ್ಕೊಂಡು ಕೂತಿರು ಬಂದಿರೋದನ್ನ ನೋಡ್ತಾ ಇದೀವಲ್ಲ, ಕೇಳ್ತಾ ಇದೀವಲ್ಲ. ಅದರಿಂದ ಗ್ರೇಟ್, ಯು ಆರ್ ಆಲ್ ಗ್ರೇಟ್. ಅದರಿಂದ ನಮ್ಗೆ ಮೋಹದ ಕನ್ನಡಕ, ಆ ಮೋಹಕ್ಕೆ ಎರಡು ಗ್ಲಾಸ್ ಇದೆ. ಆ ಎರಡು ಗ್ಲಾಸ್ ಅಂದ್ರೆ ನಾನು ನನ್ನದು, ಅಂದ್ರೆ ಅಹಂತೆ ಮಮತೆ, ಅಹಂಕಾರ ಮತ್ತು ಮಮಕಾರ. ಅಹಂಕಾರ ಅಂದ್ರೆ ಈ ದೇಹವೇ ನಾನು ಅಂದುಕೊಳ್ಳುವ ಅಭಿಮಾನವೇ ಅಹಂಕಾರ. ನನ್ನದು ಅಂದುಕೊಂಡ್ರೆ ಯಾವ್ದಪ್ಪ, ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲವೋ ನನ್ನದು. ಇದು ನನ್ನ ಮಗ, ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಇದು ನನ್ನ ದುಡ್ಡು, ಅದಲ್ವಾ? ಇದು ನನ್ನ ದೇವರು, ಇದು ನನ್ನ ದೇವಸ್ಥಾನ. ಅಲ್ಲಿ ತಗೊಂಡು ಹೋಗೋದೇ ಅಲ್ಲ ಬುದ್ಧಿ, ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ವಿಶಾಲ ಆಗಲ್ಲ, ಯಾವುದು ನಮ್ದಲ್ಲ, ಎಲ್ಲ ಸ್ಟಾಂಪ್ ಶಾಪ್ ಅರೇಂಜ್ಮೆಂಟ್. ನೀವು ಯಾವ್ದಾದ್ರು ಹೋಟ್ಲಗೆ ಹೋಗಿ, ಎಷ್ಟಾದ್ರು ದೊಡ್ಡ ಹೋಟ್ಲಗೆ ಹೋಗಿ ಏನಾದ್ರು ಮಾಡಿ, ಈಗ ಎಷ್ಟಾದ್ರು ಬಿಲ್ ಪೇ ಮಾಡಿ, ಬಿಲ್ ಪೇ ಆದ್ಮೇಲೆ ನೀವು ಸರ್ ಕೈಂಡ್ಲಿ ಸರ್ ಪ್ಲೀಸ್ ಬೇಕೆ, ಪೀಪಲ್ ಆರ್ ವೇಟಿಂಗ್. ನೀವು ಎದ್ದು ಹೋಗ್ತಾ ಇರ್ಬೇಕು, ಇಲ್ಲೇ ಸುಮ್ಮನೆ ಕೂತಿರ್ಬೇಕಾದ್ರೆ ಇನ್ನೊಂದು ಕಾಫಿ ಹೇಳಿ ಕೂತ್ಕೊಂಡಿರ್ಬೇಕು. ಇನ್ನೊಂದು ಕಾಫಿ ಹೇಳಿದ್ರೆ ತಿರ್ಗಿ ಬಿಲ್ಕೊಂಡೋರ್ಗೆ ಒಂದು ಪರವಾಗಿಲ್ಲ, ಕೂತಿರಕ್ಕೆ ಅವಕಾಶ ಕೊಡ್ತಾನೆ, ಹೌದಲ್ವಾ? ಈ ಜಗತ್ತಿನಲ್ಲಿ ಎಲ್ಲವೂ ನಮಗೆ ಬಾಡಿಗೆಗೆ ಬಂದಿರೋ, ಬಾಡಿಗೆ ಯಾವ ರೀತಿ ಕಟ್ತೀವಿ ಅನ್ನೋದು ಒಂದ್ಸತಿ ಅದನ್ನೇ ಒಂದು ಉದಾಹರಣೆ ಮಾತಾಡ. ನಾವು ಎಲ್ಲಾ ರೀತಿಯಲ್ಲೂ ಇಲ್ಲಿ ಋಣ ಸಂದಾಯವಾಗುತ್ತದೆ. ದೈವ ಋಣ, ಪಿತೃ ಋಣ, ಹೌದಲ್ವಾ? ಋಷಿ ಋಣ, ಗುರು ಋಣ, ಪತ್ನಿ ಋಣ, ಅಪ್ಪನ ಋಣ, ಅಮ್ಮನ ಋಣ, ಹೆಂಡತಿಯ ಋಣ, ಎಲ್ಲವೂ ಋಣಾತ್ಮಕವಾಗಿದೆ. ಅದೆಲ್ಲವೂ ಧನಾತ್ಮಕವಾಗಿ ತಗೊಂಡಾಗ ಪ್ರತಿಯೊಂದು ನಮಗೆ ಕರ್ತವ್ಯವಾಗಿ ಮಾರ್ಪಾಡಾಗಿ ಬಿಡುತ್ತದೆ. ಅದೆಲ್ಲವೂ ನಾವು ಜೀವಿತ ಕಾಲದಲ್ಲಿ ಇಲ್ಲಿರುವುದಕ್ಕೆ, ಇಲ್ಲಿರುವುದರ ಎಲ್ಲ ಸೌಲಭ್ಯವನ್ನು ಬಳಸಿಕೊಳ್ಳುವುದಕ್ಕೆ ಕೊಡುತ್ತಾ ಇರುವ ಬಾಡಿಗೆ, ಟ್ಯಾಕ್ಸ್. ಅದಲ್ಲ ಗೊತ್ತಾಗಲ್ಲ ನಮ್ಗೆ. ಆಹೋ ಅಂತ ಸರ್ಕಾರದ ಬೈತಾ ಇರ್ತೀವಿ, ಅವರನ್ನು ಬೈತಾ ಇರ್ತೀವಿ. ಆದ್ರೆ ಮನುಷ್ಯನಾದವನು ಇದೆಲ್ಲವನ್ನ ಬಾಡಿಗೆಯ ಮನೆಯಂತ ಈ ಶರೀರದಲ್ಲಿ ಇರಬೇಕು. ಬಾಡಿಗೆಯ ಮನೆಯಲ್ಲಿ ಮಳೆ ಹೊಡೆಯಬಾರದು, ಯಾಕೆಂದ್ರೆ ನಾವು ಓನರ್ ಅಲ್ಲ, ಓನರ್ ಬೈತಾರೆ. ಅಂದ್ರೆ ಯಾವುದಕ್ಕೂ ಕೊರಗಬಾರದು ಅಂತ, ಬಾಡಿಗೆ ಮನೆಯಲ್ಲಿ ಮಳೆ ಹೊಡಿಬಾರದು ಅಂತ. ಅರ್ಥ ಏನಂದ್ರೆ ನಾನು ನನ್ನದು ಅಂತ ಅಲ್ಲಿ ಗೋಡೆ ಹೊಡೆದು ಕ್ಯಾಲೆಂಡರ್ ಹಾಕಬಾರ್ದು. ನಥಿಂಗ್ ಇಸ್ ಯುವರ್ಸ್, ಯು ಆರ್ ನಾಟ್ ಓನರ್ ಆಫ್ ಎನಿಥಿಂಗ್ ಆನ್ ದಿಸ್ ಅರ್ತ್ ಇನ್ಕ್ಲೂಡಿಂಗ್ ದಿಸ್ ಬಾಡಿ. ಇದನ್ನ ಪದೇ ಪದೇ ದಿವಸ ನೂರು ಸತಿ ಹೇಳ್ಕೊಂಡ್ರೆ ಒಂದ್ಸತಿನಾರ ಅರ್ಥ ಆಗುತ್ತೆ. ಪದೇ ಪದೇ ಹೇಳ್ಬೋಬೇಕು. ಸ್ಟಾಪ್ ಅರೇಂಜ್ಮೆಂಟ್ ಇಸ್ ಟ್ರಾವೆಲಿಂಗ್ ಅಂದ್ರೆ ಜರ್ನಿ ಹೋಗ್ತಾ ಇದೀವಿ. ನೀವು ಎಷ್ಟೇ ಫಸ್ಟ್ ಕ್ಲಾಸ್ ಎಲ್ಲ ಕೂತೀರಿ, ಥರ್ಡ್ ಕ್ಲಾಸ್ ಎಲ್ಲ ಕೂತೀರಿ, ಆ ಟಿಕೆಟ್ ಟ್ರಾವೆಲ್ ಮುಗಿದ ತಕ್ಷಣ ಇಲ್ಲಿ ಹೋಗ್ತಾ ಇರ್ಬೇಕು. ಸೀಟ್ ನು ಕಿತ್ಕೊಂಡು ನೀವು ಹೋಗಾಗಿಲ್ಲ ಮನೆಗೆ, ಹೌದಾ? ಅದೇ ಸೇಮ್ ಡಿಟೋ 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 ಇದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ
ಅಂದ್ರೆ ಚೆನ್ನಾಗಿದೆ ಅಂದ್ರೆ ಸಾಮ್ರಾಜ್ಯ ಮಧ್ಯದಲ್ಲಿ, ಸಾಮ್ರಾಜ್ಯ ಅಂದ್ರೆ ಅರ್ಥ ಏನು, ಸ ಅಂದ್ರೆ ಭಗವಂತ ಅಂತ, ರಸೋ ವೈ ಸಹ, ಈ ಭೂಲೋಕ, ಈ ಮಾನವ ಜನ್ಮ, ಈ ಬದುಕು ಎಲ್ಲವೂ ಸಾಮ್ರಾಜ್ಯ. ಯಾಕೆ? ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಕಡೆಯೂ ಅವಿಶುದ್ಧ ಚೈತನ್ಯವೇ ಇರೋದು ಒಳಗು ಹೊರಗು, ಆದ್ದರಿಂದ ಸಾಮ್ರಾಜ್ಯ. ಆದ್ರೆ ಈ ಸಾಮ್ರಾಜ್ಯದಲ್ಲಿ ರಸಿಕತೆ ಇಲ್ಲದಿದ್ದರೆ, ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ತೇ ಇದ್ರೆ ಇದು ಅರ್ಥವಾಗೋದೇ ಇಲ್ಲಪ್ಪ. ಯಾಕೆ ಅರ್ಥ ಆಗೋದಿಲ್ಲ? ಅದನ್ನೇನಂತ ಕರೀತಾರೆ, ದುರ್ಭಿಕ್ಷವಾಗಿರ್ಬೋದು. ಮನುಷ್ಯನಲ್ಲಿ ಏನೇನೇ ಸಂಪತ್ತು ಬಿದ್ದಿದ್ರು ಅವನಿಗೆ ದುರ್ಭಿಕ್ಷ, ಹೌದಲ್ವಾ? ಯಾರು ನಿಜವಾದ ಬಡವ, ಯಾರು ಸಾವುಕಾರ ಅಂದ್ರೆ, ಬೇಕು ಅನ್ನುವವನು ಬಡವ, ಸಾಕು ಅನ್ನುವವನು ಸಾವುಕಾರ. ಯಾರು ಯಾವ್ದಾರು ಒಂದನ್ನು ಬೇಕು ಅಂತಾನೆ ಇರ್ತೀವಲ್ವಾ, ಯಾವ್ದೊಂದನ್ನ ಬೇಕು ಅಂತ ಇರ್ತೀವೋ ಅದರಲ್ಲಿ ಬಡತನ ಇದೆ. ಸಾಕು ಅನ್ನತಕ್ಕಂಥದ್ದು ಇದೆಯಲ್ಲ, ಅದು ಏನು ಸಾಕು ಅಂದ್ರೆ, ಸಾಕು ಅಂದ್ರೆ ಬೇಕು ಅನ್ನುವುದು ಸಾಕು, ಬೇಡ ಅನ್ನುವುದು ಸಾಕು, ನಿರ್ಲಿಪ್ತನಾಗಿಬಿಡು. ಸಾಕು ಅಂದ್ರೆ ಅರ್ಥ ಥರ್ಡ್ ಡೈಮೆನ್ಷನ್, ಅದು ಇಟ್ ಇಸ್ ನಾಟ್ ಬೇಕು, ಇಟ್ ಇಸ್ ನಾಟ್ ಬೇಡ. ಬೇಡ ಅನ್ನೋದು ನನ್ಗೆ ಸಾಕು, ಬೇಕು ಅನ್ನೋದು ಸ್ವಲ್ಪ ಹಸಿ ನೆನಪು. ಯಾರನ್ನಾರು ನೋಡಿ ಕಲ್ತ್ಕೊಳ್ಳಿ, ಆದ್ರೆ ಯಾವ್ದನ್ನಾದ್ರೂ ಅನುಭವಿಸಿ ತಿಳಿದುಕೊಳ್ಳಿ. ನಾವೇ ಮಾಡಿದಾರು ನಾವು ತಿಳ್ಕೊಳ್ಬೇಕು, ಬೇರೆಯವರು ಹಿರಿಯರು ಮಾಡಿರ್ತಕ್ಕಂಥ ಮಾರ್ಗದರ್ಶನವನ್ನು ನೋಡ್ಬೇಕು, ಕಣ್ಣು ಬಿಟ್ಟು ನೋಡ್ಬೇಕು. ಎಲ್ಲ ಬಾಳಿನ ರಸಿಕತೆಯು ಚಿಕ್ಕದಾಗಿರುವ ಈ ಬದುಕಿನಲ್ಲಿ ಒಂದು 50 ವರ್ಷ 60 ವರ್ಷ 80 ವರ್ಷ ಬದುಕಿರ್ತೀವಿ. ಅದರಲ್ಲಿ 40 ವರ್ಷ ರಾತ್ರಿ ಬೆಳಗಾಗೆದ್ದು ಮಾತಾಡೋದು ಒಂದು ಕಳವೆ ಗಂಟೆಗಳು ಮಾತ್ರ, ಇರೋದು 8 ವರ್ಷ. ಏನ್ ಮಾಡ್ತೀವಿ? ಖುಷಿ ಖುಷಿಯಾಗಿರಕ್ಕೆ ಯಾಕಾಗಲ್ಲ ಅವ್ರಿಗೆ? ಏನ್ ಕಾಯಿಲೆ, ರೋಗ ಏನು? ಹಡರೋಗ. ಯಾವ್ದದು? ಭವರೋಗ. ಮನುಷ್ಯನಾಗಿದ್ದರೂ ಪ್ರಾಣಿ ಅಂತ ವರ್ತಿಸತಕ್ಕಂತ ಮೂಕ ಭಾಷೆಯೇ ಈ ಬಡತನ. ಅಂದ್ರೆ ಜ್ಞಾನದ ಬಡತನ, ಶ್ರದ್ಧೆಯ ಬಡತನ, ಶ್ರದ್ಧಾದಾರಿದ್ರ. ಅದರಿಂದ ಅವ್ರಿಗೆ ಬದುಕಿನಲ್ಲಿ ಏನಿದೆ ಅಂತ ನೋಡೋದಕ್ಕೆ ಗೊತ್ತಾಗಲ್ಲ, ಹೌದಲ್ವಾ? ಏನು ಇಲ್ಲದೆ ಬಂದವ, ಏನು ಇಲ್ಲದೆ ಹೋಗುವವ, ಇಲ್ಲಿ ಹೇಗಿರ್ಬೇಕು? ಎಲ್ಲವೂ ಇದ್ದಂತಿರಬೇಕು. ಇದ್ದಂತಿರಬೇಕು ಅಂತ ಹೇಗತ್ತ? ನಾವು ಬಂದಿರೋದು ಕರ್ಮದ ಕಿಟ್ ಹಿಡ್ಕೊಂಡು, ಹಾಗೆ ಬಂದಿಲ್ಲ, ಬರೀ ಕೈಲಿ ಬಂದಿಲ್ಲ, ಕರ್ಮ ಮಾಡಲೇಬೇಕು. ನೈಕಶ್ಚಿತ್ ಕ್ಷಣವೇ ಜಾತು ನಿಷ್ಠತೆ ಕರ್ಮ ಕುರಿತು, ಕರ್ಮ ಇದೆ ಯಾರು ಇರಾಗಿಲ್ಲ, ಕಣ್ಣುಡಿಸ್ತಾನೆ ಯಾರು ಇರ್ಬೇಕು, ಅದು ಕರ್ಮ. ಎಲ್ಲದಲ್ಲೂ ಆನಂದವನ್ನ ಕಾಣುವ ಸ ಆ ಭಗವಂತನನ್ನೇ ನೋಡತಕ್ಕಂಥ ದೃಷ್ಟಿಯನ್ನು ಬೆಳೆಸ್ಕೊಂಡೇ ಇದ್ರೆ ಇದೇನಿದು? ಆ ಭಗವಂತನ ಲೀಲೆಯೋ ಅಥವಾ ಮಾಯೆಯ ತಂತ್ರವೋ? ಮಾಯೆ ಅನ್ನೋದು, ಮಾಯೆ ಭಗವಂತನ ಅಧೀನ, ಹೌದಲ್ವಾ? ಅಂದ್ರೆ ಪರಮಾತ್ಮನ, ಅಂದ್ರೆ ಆ ಪರಬ್ರಹ್ಮನ ಅಧೀನವಾಗಿರೋದು ಮಾಯೆ, ಮಾಯೆ ಅಧೀನವಾಗಿರೋದು ಜೀವಭಾವ. ಈ ಮನುಷ್ಯ ಮಾಯೆ ಒಳಗಾಗಿದ್ದಾನೆ. ಆದ್ರೆ ಈ ಮೂರು ಅನಾದಿ, ಮಾಯೆಯೂ ಅನಾದಿ, ಭಗವಂತನೂ ಅನಾದಿ, ಜೀವವೂ ಅನಾದಿ. ಯಾವಾಗ ಅದೇ ತರ ಬದಲಾಗದೇ ಇಲ್ಲ. ಸೂರ್ಯ ಅಂದ್ರೆ ಎಲ್ಲ ಕಾಲದಲ್ಲೂ ಬಿಸಿಲನ್ನು ತಾಪವನ್ನು ಕೊಡುವ ಒಂದು ವಸ್ತು ಎಂದು ಬದಲಾಗದೇ ಇಲ್ಲ, ಹೌದಾ? ನೀರು, ನೀರು ಅಂದ್ರೆ ದಾಹವನ್ನು ಇಂಗಿಸುವ, ಬೇರೆ ಎಲ್ಲ ಪಂಚಪೈರುಗಳಿಗೆ ಬೇಕಾಗಿರ್ತಕ್ಕಂಥ ಜಲನಿಧಿ. ಯಾವ ಕಾಲದಲ್ಲೂ ಅದೇ, ಬೇರೆ ಇರೋದೇ ಇಲ್ಲ. ಗಾಳಿ, ಎಲ್ಲ ಕಾಲದಲ್ಲೂ ಗಾಳಿ ಅನ್ನುವುದು ಪ್ರಾಣಶಕ್ತಿಯನ್ನು ನೀಡತಕ್ಕಂಥ, ಪ್ರತಿಯೊಂದು ಜಂತುವನ್ನು ಜೀವವಾಗಿರತಕ್ಕಂಥ ಅದು ಜಲ. ಅಂದ್ರೆ ಆ ಗಾಳಿಯಲ್ಲಿರ್ತಕ್ಕಂಥದ್ದು ಅಂತ ಪ್ರಾಣಶಕ್ತಿ. ಎಲ್ಲ ಕಾಲದಲ್ಲಿ ಯಾವೆಲ್ಲ ಎಲ್ಲ ಇರುವುದಲ್ಲೂ ಅದೇನೆ, ಬದಲಾವಣೆ ಆಗೋದೇ ಇಲ್ಲ, ಅದೇ ಇಲ್ವಾ? ಬದಲಾವಣೆ ಆಗೋದಿಲ್ಲ ಅನ್ನೋ ಜ್ಞಾನ ಇವನ್ಗೆ ಇರ್ಬೇಕು. ಇದೆಲ್ಲ ಹೊಟ್ಟೆ ನಿರ್ಧಾರ ಇರ್ಬೇಕು. ಅವಾಗ ಹೇಗಿರ್ಬೇಕು? ಉದ್ದಿಚ್ಚಲ ಆಗೋ ಸಹ. ಆದ್ರಿಂದ ಎಲ್ಲವೆಲ್ಲಿ ತಂಕ ಬರಬೇಕು ಮನಸ್ಸು ಆಮೇಲೆ. ಅದು ಕೃತ್ರಿಮವೋ ಅಥವಾ ಮಾಯದೋ ಅಥವಾ ಇದು ಭಗವಂತನ ಲೀಲೇನೋ ಅಂತ ಕೇಳ್ಬಿಟ್ಟು ಮುಂದಿನ ಕಂಡು ಹೋಗ್ತಾರೆ. ಸಾಮ್ರತೆ ಅಂದ್ರೆ ಭಗವಂತನ ಲೀಲೆ ಅಂದ್ರೆ ಇದು ಭಗವಂತನ ವಿಲಾಸ ವಿನೋದ ಆಗಿದೆಯೋ ಅಥವಾ ಅವನಿಂದ ಅಪಾಯಿಂಟ್ಮೆಂಟ್ ಆಗಿದಾಳಲ್ಲ ಮಾಯೆ ಅಂದ್ರೆ ತನ್ನ ಯಜಮಾನನನ್ನ ಒಪ್ಪಿಸುವುದಕ್ಕೋಸ್ಕರವಾಗ ಅವಳು ಮಾಡ್ತಾ ಇರತಕ್ಕಂಥ ಕುತಂತ್ರವೋ ಮಾಯೆ ಅಂದ್ರೇನಂತ? ಮಾಯೆಗೆ ಡ್ಯೂಟಿ ಹೊಂದಿದೆ ತಿಳ್ಕೊಳ್ಳಿ. ಮಾಯೆ ಅಂದ್ರೆ ಬಹಳ ಸರಳವಾದ ಅರ್ಥ ಮಾಡ್ತಾರೆ, ಇರುವುದನ್ನ ಮುಚ್ಚಿಟ್ಟು ಅದನ್ನ ಬೇರೆಯದ ಹಾಗೆ ನಮಗೆ ಯಾವುದು ತೋರಿಸುತ್ತದೋ ಆ ಕೃತಿಯನ್ನ ಏನಂತ ಕರೀತಾರೆ? ಮಾಯಾ. ಅವ್ಯಕ್ತ ಅಂತ ಅದಕ್ಕೆ ಹೆಸರು. ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ, ಅದಲ್ವಾ? ಚೆನ್ನಾಗಿ ನಾವು ಕಳಿಸ್ಕೊಳ್ಳಿ. ಅವಿದ್ಯಾ ಅನಾದಿ ಅಂತ ಅದಕ್ಕೆಲ್ಲ ಹೆಸರು. ಪರಮೇಶ ಶಕ್ತಿ ಯಯಾ ಮಾಯಾ ಜಗತ್ ಸರ್ವಮಿದಂ ಪ್ರಸೂಯತೆ. ಪದೇ ಪದೇ ಅದನ್ನ ನೆನ್ಪಿಟ್ಕೊಳ್ಳಿ. ಮಾಯಾ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಮಾಯಾ ಅಂದ್ರೇನು? ಯಾವುದು ಇದೆಯೋ ಅದನ್ನ ಮುಚ್ಚಿಟ್ಟು ಬೇರೆಯದ ಹಾಗೆ ನಮ್ಗೆ ಆಗ್ಬೇಕು. ಆ ತರ ಯಾವ್ದು ಕಾರಣದಿಂದ ಹಾಗಾಗತ್ತೆ?
ರಜೋಗುಣ ಮತ್ತು ತಮೋಗುಣದಿಂದ ಅಂದ್ರೆ ಆವರಣ ಮತ್ತು ವಿಕ್ಷೇಪ. ಇದೇ ಜಾಗದಲ್ಲಿ ಪಾಠ ಆಗಿದೆ ಮೂರು ವರ್ಷ. ವಿಕ್ಷೇಪ ಆವರಣ, ಆವರಣ ಅಂದ್ರೆ ತಮೋಗುಣ, ವಿಕ್ಷೇಪ ಅಂದ್ರೆ ರಜೋಗುಣ. ಅದರಿಂದ ನಮ್ಗೆ ಇರುವುದು ಯಾವ್ದಿದೆಯೋ ಅದು ಬೇರೆ ತರ ಕಾಣುತ್ತೆ. ಇರುವುದು ಇದ್ದ ಹಾಗೆ ಗೊತ್ತಾದ್ರೆ ಪ್ರಾಬ್ಲಮ್ ಇಲ್ಲ, ಅಥವಾ ಇರುವುದು ಗೊತ್ತಾಗದೇ ಇದ್ದರೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಇರುವುದನ್ನ ಇನ್ನೊಂದು ತರ ನಾವು ಅನ್ಕೊಳ್ತೀವಲ್ಲ, ಅನ್ಯತಾ ಗ್ರಹಣ ಇದೆಯಲ್ಲ ಅದು ಮಾಡಿ. ಅರ್ಥ ಆಯ್ತಾ? ನಿಶ್ಚನಾ ಬರೀತಾರ ನೋಡಿ. ಆಹಾ, ಯಾರು ವ್ಯಾಸನಿಗೆ ಈಕ್ವಲ್ ಅಲ್ಲ, ವೇದವ್ಯಾಸನಿಗೆ ಸಮಾನಾಂತರವಾಗಿರ್ತಕ್ಕಂಥ ಕಗ್ಗ ಇದೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ ನೋಡಿ, ನರನು ಅಂದ್ರೆ ಈ ಮನುಷ್ಯನಾದವನು, ಮನುಷ್ಯ ಇದಾನಲ್ಲ ಇವನು, ಹೊಟ್ಟೆ ಹೊರೆಯಲಿಕ್ಕೋಸ್ಕರವಾಗಿ ಹುಳುಗಳು, ಹುಪ್ಪಟೆಗಳು, ಹಕ್ಕಿಗಳು ಏನೇನ್ ಮಾಡ್ತಾ ಇದೆ ಅದಲ್ವ, ಬೇರೆ ಪ್ರಾಣಿಗಳೆಲ್ಲ ಅದೇನೇನ್ ಮಾಡ್ತಾ ಇದೆ ನೋಡಿ, ಹುಳು, ಹುಪ್ಪೆ, ಇದಿರ್ತಕ್ಕಂತ ಪಕ್ಷಿಗಳು ಇವೆಲ್ಲವೂ ಕೂಡ ಅದ್ವೆ ದಿನನಿತ್ಯ ಏನ್ ಕೆಲಸ ಆಗುತ್ತೆ, ಹೊಟ್ಟೆಗೋಸ್ಕರವಾಗಿ ಏನನ್ನಾದರೂ ಹಂಚಿಕೊಂಡು ಆಹಾರವನ್ನು ಹುಡುಕುವುದು. ಹೊಟ್ಟೆಯ ಪಾಡು ಅಂದ್ರೆ ಅರ್ಥ ಹೊಟ್ಟೆಯನ್ನ ತಣಿಸುವುದಕ್ಕೆ ಆಹಾರದ ಹುಡುಕಾಟ ಅದಲ್ವಾ. ಬೆಳೆದಾಗ ಇದೇನ್ ಮಾಡುತ್ತೆ, ಹಕ್ಕಿಗಳೆಲ್ಲಾನು ಯಾವ್ದಾದ್ರು ಹುಳ ಆಗಿಲ್ಲ ಅದು ಇದು ಹುಡ್ಕೊಂಡ್ ಬರುತ್ತೆ ಅದಲ್ಲ. ಹುಳುಗಳೇನ್ ಮಾಡುತ್ತೆ, ಭೂಮಿನಲ್ಲಿ ಏನಾದ್ರು ಸಿಗುತ್ತೆ ನೋಡುತ್ತೆ, ಬೆಳೆದಾಗಿದ್ದು ಆ ಎರೆ ಹುಳು ತಿನ್ನಕ್ಕೆ ಇನ್ನೊಂದು ಯಾವ್ದೋ ಒಂದು ಸಾಧ್ಯತೆ, ಹಾವು ಹುಡುಕ್ತಾ ಇರುತ್ತೆ ಕಪ್ಪೆ ಎಲ್ಲಾದ್ರು ಸಿಗುತ್ತೆ ನುಂಗಣ ಅಂತ. ಹೌದಾ, ಕಪ್ಪೆಗಳು ಯಾವ್ದಾದ್ರು ಬೇರೆ ಚಿಟ್ಟೆ ಅದನ್ನ ತಿನ್ನೋಣ ಅಂತ ನೋಡ್ತಾ ಇರುತ್ತೆ. ಇದೇ ತರನೇ ಎಲ್ಲ ಪ್ರಾಣಿಗಳ ತರ, ಎಲ್ಲ ಹುಳುಗಳ ತರ, ಎಲ್ಲ ಬೇರೆ ಜೀವ ಜಂತುಗಳು ಏನೇನಿದೆಯೋ ಇದೆಲ್ಲರ ತರನೇ ನರನೂ ಕೂಡ ಪ್ರತಿ ದಿನ ಬೆಳಗಾಗೆದ್ದು ಆಫೀಸ್ಗೆ ಹೋಗೋದು ಯಾಕೆ, ಹೊಟ್ಟೆ ಪಾಡಿಗೆ ಅದಲ್ವಾ, ಹೊಟ್ಟೆಪಾಡಿಗೆ, ಹೊಟ್ಟೆಪಾಡು ಬಟ್ಟೆಪಾಡು ಅಲ್ಲ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಅಷ್ಟೇನಾ? ಹೊಟ್ಟೆ ಮಾಡೋದು ಎಲ್ಲರೂ ಸುಖವಾಗಿರ್ಬೋದಾಗಿತ್ತು, ಇಲ್ಲ ಇವ್ರು ಹೊಟ್ಟೆ ಎಷ್ಟು ದೊಡ್ಡದು ಅಲ್ವಾ, ನೀನೇನೋ ಮಾಡ್ಬಿಡ್ತೀನಿ, ನೀನು ದುಡ್ಡು ಹಾಕ್ಬಿಡ್ತೀನಿ, ಗೊತ್ತಿಲ್ಲ ಗೂಬೆ ಯಾಕೆ ಮಾಡ್ತಾ ಇದ್ದೀನಿ ನಾನು ಅಂತ. ಹೌದಾ, ಯಾಕೆ ಕಣ್ಮುಚ್ಕೊಂಡಿ ಅವನು ಗೂಬೆ ಅಂತ ಯಾಕೆ ಕರೆದ್ರಿಂದ, ಕತ್ತಲಲ್ಲಿ ಕಣ್ಬಿಡುವ ಗೂಬೆಯು ಬೆಳಕಿನಲ್ಲಿ ಕಣ್ಮುಚ್ಚುತ್ತದೆ. ಮಾನವ ಜನ್ಮ ಬೆಳಕು ಕೊಡುವ ಜನ್ಮ, ಅಲ್ಲಿ ಕಣ್ಮುಚ್ಚಬಾರದು. ಗೊತ್ತಾನೆ, ಬೇರೆ ತಿರಿಯ ಜ್ಞಾನಿಗಳೆಲ್ಲವೂ ಕೂಡ ಕತ್ತಲೆಯಲ್ಲಿರೋದು, ಜ್ಞಾನ ಇಲ್ಲದೆ ಇರೋದು, ಅದು ಗೂಬೆ ತರ. ಹೌದಾ, ಲಕ್ಷ್ಮಿಯ ವಾಹನ ಗೂಬೆ. ಯಾಕೆ ಲಕ್ಷ್ಮಿ ಅಂದ್ರೆ ಬರೀ ದುಡ್ಡಲ್ಲ, ತೃಪ್ತಿ ಅಂತ ಅರ್ಥ, ಜ್ಞಾನ ಅಂತ ಅರ್ಥ, ಜ್ಞಾನವೇ ಲಕ್ಷ್ಮಿ. ಆದ್ರೆ ನಾವು ಗೂಬೆ ಮೇಲೆ ಕೊಟ್ಟಿದ್ದೀವಿ ಅಂದ್ರೆ ಏನರ್ಥ, ಕಣ್ಮುಚ್ಕೊಳ್ತೀವಿ ಅಂದ್ರೆ ಬ್ಲಾಕ್ ಮನಿ. ನಾಟ್ ಓನ್ಲಿ ಮನಿ ಇಸ್ ಬ್ಲಾಕ್, ಅವರ್ ವಿಷನ್ ಇಸ್ ಆಲ್ಸೋ ಬ್ಲಾಕ್. ಅದು ಬೇಡ ಅಂತಾರೆ ಲಕ್ಷ್ಮಿ. ಎಷ್ಟು ಚೆನ್ನಾಗಿದೆ ನೋಡಿ, ಗರುಡನ ಮೇಲೆ ವಿಷ್ಣು, ಹಂಸದ ಮೇಲೆ ಆಮೇಲೆ ನಂದಿಯ ಮೇಲೆ ಶಿವ. ಯಾಕೆ ಇದೆಲ್ಲ ಇದೆ, ಸರಸ್ವತಿ ಆದ ಮೇಲೆ ಕೃತಿ ಹೇಳ, ಪಾರ್ವತಿ ಆದ ಮೇಲೆ ಕೃತಿ ಹೇಳ, ಅದೆಲ್ಲ ಏನ್ ಅರ್ಥ, ಯಾತಕ್ಕೆ ಇರೋದು ಸುಮ್ಮನೆ ಏನು ನೋಡು ಕೈ ಮುಗಿಯಕ್ಕೆ ಸಾವಂತು ಅಲ್ಲ. ಅದನ್ನೇ ಒಂದ್ ದಿವಸ ಮಾತಾಡು, ತ್ರಿಮೂರ್ತಿಗಳು ಅವ್ರಿಗಿರೋ ಹೆಂಡತಿರು ಅವ್ರ ವಾಹನಗಳು, ವಾಹನಗಳನ್ನೆಲ್ಲ ಏನು, ಗಣಪತಿಗೆ ಯಾಕೆ ಇಲಿ, ಎಲ್ಲದಕ್ಕೂ ಪರಮಾರ್ಥ ಇದೆ. ಪರಮಾರ್ಥವನ್ನ ತಿಳಿಯದೆ ಪರದಾಡುತ್ತಿರುವ ಮಾನವ ಜೀವಿಗಳೇ ಹೇ ಅಮೃತಾತ್ಮರೇ, ಎದ್ದೇಳಿ ಅಂತಾರೆ ವೇದವ್ಯಾಸ. ಎಲ್ಲದಕ್ಕೂ ಬ್ಯೂಟಿಫುಲ್ ಆಗಿ ಯಾವುದೇ ದೇಶದಲ್ಲೂ ಇದೆಲ್ಲ ಸಿಗೋದಿಲ್ಲ. ನಿಮ್ಗೆ ಮಾನವ ಜನ್ಮ ಬಂದಿದೆ, ಭಾರತೀಯರ ಹುಟ್ಟಿದ್ದೀರಿ ಅದಲ್ವೋ, ಕರ್ನಾಟಕದಲ್ಲಿ ಹುಟ್ಟಿದ್ದೀರಿ, ಕನ್ನಡಿಗರಾಗಿದ್ದೀರಿ, ಇಲ್ಲೇ ಆದರ್ಶ ಕಾಲೋನಿಯಲ್ಲಿ ಇದ್ದೀರಿ, ಜೊತೆಗೂ ಇಲ್ಲಿ ಬರ್ತಾ ಇದ್ದೀರಿ. ಇಷ್ಟು ಬಂದ್ಮೇಲೂ ಮಂಕ್ ಹಾಕ್ಬಿಡ್ದು. ನನ್ನ ಉದ್ದೇಶ ಏನು, ಮಂಕತನ ಹೋಗಬೇಕು. ಯಾಕೆ, ಮಂಕು ತಿಮ್ಮನ ಕರ್ದ ಅಲ್ಲಿ ತಕ್ಕ ಅನುಸಂಧಾನ ಮಾಡೋಣ. ಹೇಳ್ತಾ ಇದ್ದಾರೆ ಡಿ ವಿ ಜಿ ಅವರು, ಹೊಟ್ಟೆ ಮಾಡಿಗೋಸ್ಕರನೇ ಮನುಷ್ಯ ಇಡೀ ಜೀವನವನ್ನ ಅಂದ್ರೆ ಮನುಷ್ಯನ ಬಾಳನ್ನ, ಮನುಷ್ಯನ ಜನ್ಮವನ್ನ ಕಳೆದು ಬಿಡ್ತಾನೆ, ಹೊಟ್ಟೆ ಪಾಡಿಗೆ ಹುಡುಕಾಡ್ತಾನೆ. ಆದ್ರೆ ಆತ್ಮದ ವಿಚಾರವನ್ನು ಮರೆತು ಬಿಡ್ತಾನೆ, ಅದು ದೊಡ್ಡ ದುರಂತ. ಯಾಕೆ ಅಂದ್ರೆ ಆತ್ಮವನ್ನು ಮರೆತು ಬಿಡ್ತಾನೆ ಅಂದ್ರೆ ಅರ್ಥ ಏನು ಅಂದ್ರೆ, ಹೊಟ್ಟೆ ಪಾಡಿಗೆ ಓಡಾಡ್ತಾ ಇರುವಾಗ ಅವನು ಆತ್ಮ ಒಂದಿದೆ, ಚೈತನ್ಯ ಒಂದಿದೆ, ಅದು ಈ ಪಿಂಡದಲ್ಲಿದೆ,
ಆ ಚೈತನ್ಯದ ಕಾರಣದಿಂದಲೇ ಇದೆಲ್ಲ ನಡೀತಾ ಇರೋದು. ಆ ಚೈತನ್ಯವು ನಾನು, ನಾನು ಅನ್ನುವ ಆ ಚೈತನ್ಯದ ಬಗ್ಗೆ ನಾನು ಮನುಷ್ಯನಾಗಿರುವಾಗ ತಿಳಿದುಕೊಳ್ಳಬೇಕು. ಅದು ನಾನು ನಿಜವಾದ ನನ್ನನ್ನು ಬಿಟ್ಟು ನಾನಲ್ಲದ ಗೂಡನ್ನ, ನಾನಲ್ಲದ ಸಿಪ್ಪೆಯನ್ನ, ನಾನಲ್ಲದ ಈ ಮರವನ್ನ, ಅಂದ್ರೆ ಮರಣ ಹೊಂದುವ ಈ ಮರವನ್ನ ನಾನು ನೋಡ್ತಾ ಇದ್ದೀನಿ. ಅಮರವಾಗಿರುವ ಆತ್ಮವನ್ನ ನೋಡಲಿಲ್ಲವಲ್ಲ. ಅದು ಯಾಕೆ ಆ ಆತ್ಮವನ್ನ ಮರೆತು ಬಿಟ್ಟು ಯಾಕೆ ಆತ್ಮವನ್ನು ಮರಿತಾನೆ ಇವನು? ಯಾಕೆ ಆ ಆತ್ಮದ ಬಗ್ಗೆ ಚಿಂತೆ ಮಾಡಕ್ ಆಗಲ್ಲ ಇವನಿಗೆ, ಇವನಿಗೆ ಕಾಣಲ್ಲ ಅಂತೀವಿ ನಾವು, ಹೌದಲ್ವಾ? ನಿಜ, ಟ್ಯೂಬ್ಲೈಟ್ ನೋಡ್ತೀವಿ, ಫ್ಯಾನ್ ನೋಡ್ತೀವಿ, ಬೇರೆ ಎಲ್ಲ ನೋಡ್ತೀವಿ, ಯು ಪಿ ಎಸ್ ತಂಕ ನೋಡ್ತೀವಿ. ಆದ್ರೆ ಯು ಪಿ ಎಸ್ ಅನ್ನು ಸೇರಿಸಿ ಇದೆಲ್ಲವನ್ನೂ ನಾವು ನೋಡ್ತಾ ಇದೀವಲ್ಲ, ಇದೆಲ್ಲದಕ್ಕೂ ಕಾಣದೇ ಇರುವ ಹಿಂದಿನ ಶಕ್ತಿ ವಿದ್ಯುತ್ ಶಕ್ತಿ, ಅದನ್ನ ನಾವು ನೋಡಲ್ಲ, ನೋಡ್ಬೇಕು, ಅದಲ್ವಾ? ಯಾಕೋ ಲೈಟ್ ಇಲ್ಲ, ಯಾಕೋ ಲೈಟ್ ಯಾಕಿಲ್ಲ ಅಲ್ಲ, ಅದಿಲ್ಲ ಇದಿಲ್ಲ, ಅದೇಲ್ವಾ? ಬಾಳಿನ ರಸಿಕತೆಗೆ, ವೈವಿಧ್ಯತೆಗೆ ಇರತಕ್ಕಂತ ಆತ್ಮ ಚೈತನ್ಯವನ್ನ ವಿಶುದ್ಧವಾಗಿರುವ ನಾನೇ ಆಗಿರುವ, ಹೌದಲ್ವ, ಅಹಂ ಬ್ರಹ್ಮ ಅಸ್ಮಿನ್, ಆ ಚೈತನ್ಯವು ಬೇರೆ ಯಾರೂ ಅಲ್ಲ, ಭಗವಂತನೇ. ನಾನು ನಾನು ಅಂತ ಸುಮ್ಮನೆ ಅನ್ಕೋತಾ ಇದ್ದೀನಿ, ನಾನು ನಾನು ಅನ್ನೋದು ಹುಸಿ. ನಿಜವಾದ ನಾನು ಇಲ್ಲವೇ ಇಲ್ಲ. ನಾನು ಅನ್ನುವುದು ನಾನಲ್ಲ, ನಾನು ಅನ್ನುವುದು ಇಲ್ಲವೇ ಇಲ್ಲ. ಆ ನಾನು ಅನ್ನುವುದು ಯಾರು ಹಾಗಾದ್ರೆ? ಆ ಪರಮಾತ್ಮವೇ, ಭಗವಂತನೇ. ಸಕಲ ಚರಾಚರ ವಸ್ತುಗಳಲ್ಲೂ ಓತಪ್ರೋತವಾಗಿರುವುದು ಚೈತನ್ಯವೇ, ಹೌದಲ್ವಾ? ಆದ್ರೆ ಯಾಕೆ ನಮ್ಗೆ ಅದು ಅರ್ಥ ಆಗಲ್ಲ? ಮುಂದಿಂದ ನೋಡಿ, ಒಡಲಿನೊಬ್ಬರವೇನು ಅಂದ್ರೆ, ಹೊಟ್ಟೆ ಪಾಡಿಗೆ ಇಷ್ಟೊಂದು ಹೋರಾಡ್ತಾ ಇದ್ದಾನಲ್ಲ, ಅದರಲ್ಲೇ ಜೀವನ ಬುದ್ಧಿನ ಎಲ್ಲಾನು ಖರ್ಚು ಮಾಡ್ಕೊಂಡ್ಬಿಟ್ಟೆ ಅಲ್ಲ, ಆತ್ಮ ಯಾಕ ಆಗಲ್ಲ ಅಂದ್ರೆ ಆತ್ಮ ಸೈಲೆಂಟ್. ಯಾಕೆಂದ್ರೆ ನಮ್ಗೆ ಹೊಟ್ಟೆ ಹೆಸರಾದ ಕೂಗುತ್ತೆ, ಏನಾದ್ರು ಹಾಕು 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 ಅಂತ ಹೊಟ್ಟೆ ಅಭ್ರ ಮಾಡುತ್ತೆ, ಮಾಡಲ್ಲ, ಮಾಡುತ್ತೆ. ಈ ಒಡಲಿನಲ್ಲಿ ನಮಗೆ ಕೇವಲ ಹೊಟ್ಟೆಯ ಹಸಿವಿಲ್ಲ, ಹೊಟ್ಟೆಯ ಕಿಚ್ಚಿದೆ. ಹೊಟ್ಟೆ ಕಿಚ್ಚು ಅಂದ್ರೆ ಏನರ್ಥ? ಈರ್ಷೆ, ಹೌದಲ್ವಾ? ಹೊಟ್ಟೆಯ ಜೊತೆಗೆ, ಹಸಿವಿನ ಜೊತೆಗೆ ನಮಗೆ ಬೇರೆ ಬೇರೆ ಭಾವ ವಿಕಾರಗಳಿದೆ. ಆದ್ರೆ ಆತ್ಮ, ಇದರ ಹಿಂದೆ ಇದೆಲ್ಲವನ್ನು ಬೆಳಗುತ್ತಿರುವ ಆತ್ಮ ಇದೆಯಲ್ಲ, ವೆರಿ ಸೈಲೆಂಟ್. ಯಾಕೆಂದ್ರೆ ಅದಕ್ಕೆ ಯಾವುದೇ ಕರ್ಮ ಇಲ್ಲ, ಯಾವುದೇ ಹಸಿವಿಲ್ಲ, ಯಾವುದೇ ಜನ್ಮ ಇಲ್ಲ, ಯಾವುದೇ ರೀತಿಯಾದಂತಹ ಬಂಧನಗಳಿಲ್ಲ, ಕರ್ಮಗಳಿಲ್ಲ, ಅಂಗಾಂಗಗಳಿಲ್ಲ, ಶರೀರವಿಲ್ಲ, ಹೌದಲ್ವಾ? ಆದರೆ ಅದು ಆ ಆತ್ಮವು ದೇಹದ ದೆಸೆಯಿಂದ ಜೀವ ಎನಿಸಿಕೊಂಡು ಬರಿಬಾರ್ದು. ನೀವು ಆತ್ಮವೇ ದೇಹದ ದೆಸೆಯಿಂದ ಜೀವ ಎನಿಸಿಕೊಂಡಿದೆ. ಜೀವ ಎನಿಸಿಕೊಂಡಿರುವ ಕಾರಣದಿಂದಲೇ ದೇಹಕ್ಕೆ ಏನೇನಾಗುತ್ತೋ ಅದೆಲ್ಲ ನಂದಾಗ ತೆಗೆದುಕೊಂಡ್ಬಿಡುತ್ತೆ ಅಜ್ಞಾನದಿಂದ. ಅದನ್ನು ಬಿಡಿಸಿಕೊಳ್ಬೇಕು. ರಾಗಿಯನ್ನು ಸಾಸಿವೆಯನ್ನು ವಿಂಗಡಿಸಿಕೊಂಡ ಹಾಗೆ ನಾನು ನನ್ನ ದೇಹವನ್ನು, ಜಡವಾಗಿರುವ ದೇಹವನ್ನು, ಆತ್ಮವನ್ನು ವಿಂಗಡಿಸಿಕೊಳ್ಳಬೇಕು. ಆತ್ಮ ಅನಾತ್ಮಗಳನ್ನ ಸಂಘಾತದಲ್ಲಿರುವಾಗಲೇ ಇವನಿಗೆ ಗೊತ್ತಾಗೋದಿಲ್ಲ. ಒಂದು ಸೈಲೆಂಟ್ ಆಗಿದೆ, ಇನ್ನೊಂದು ನೋಡ್ಕೋತಾ ಇದೆ, ಹೌದಲ್ವಾ? ಕ್ರೈಯಿಂಗ್ ಬೇಬಿ ಗೆಟ್ಸ್ ದಿ ಮಿಲ್ಕ್. ದೇಹ ಹೊಡ್ಕೋತಾ ಇದೆ, ಅದು ಬೇಕು, ಇದು ಬೇಕು, ಪೌಡ್ರ್ ಬೇಕು, ಅದು ಬೇಕು, ಇದು ಬೇಕು, ದುಡ್ಡು ಬೇಕು, ಅದು ಇದು ಹೇಳ್ತಾ ಇದೆ. ಆದ್ರೆ ಆತ್ಮ ಸೈಲೆಂಟ್ ಆಗಿದೆ. ಆದ್ರೆ ಇವ್ ನಮ್ಗೆ ಅರ್ಥ ಆಗಬೇಕಾದ್ದೇನು? ಮನುಷ್ಯನಾದವನಿಗೆ, ಬೇರೆ ಪ್ರಾಣಿಗಲ್ಲ. ಆತ್ಮ ಇರುವುದರಿಂದಲೇ ಈ ದೇಹ ಇಷ್ಟು ಕುಣಿತಾ ಇರೋದು, ಇಷ್ಟು ಅವತಾರ ಆಗ್ತಾ ಇರೋದು. ಅದು ನಾನು, ನನ್ನಿಂದ ಈ ದೇಹ ಇದೆ ಹೊರತು ದೇಹದಿಂದ ನಾನಲ್ಲ. ನಾನು ಅನ್ನುವುದು ತತ್ವ, ಏನ? ನಾನು ಅನ್ನುವುದು ಪರಮಾರ್ಥ, ಈ ದೇಹ ನಾನು ಅನ್ನೋದು ವ್ಯವಹಾರ. ಸೊ ವ್ಯವಹಾರಕ್ಕೂ ಪರಮಾರ್ಥಕ್ಕೂ ವಿಂಗಡಣೆಯನ್ನು ಮಾಡಿಕೊಳ್ಳದೇ ಇರುವುದರಿಂದ ಇವನಿಗೆ ಇದು ಲಭ್ಯವಾಗುವುದಿಲ್ಲ. ಆಮೇಲೆ ಆಗ ಒಡಲಿಗಿದೆ ತುಂಬಾನ, ಯಾವಾಗ ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದಾನೋ, ಈ ಹೊಟ್ಟೆ ಪಾಡಿಗೆ ಮಾಡಿ ಮಾಡಿ ಅದೇ ದೊಡ್ಡದಾಗ ಕಂಡ್ಬಿಡುತ್ತ ಅವ್ಗೆ. ಇನ್ನೂ ಕೂಡ ಹಾಕೋಣ, ಇನ್ನೂ ಮಾಡೋಣ, ಇನ್ನೂ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋಣ, ಇನ್ನೂ ಸೇರಿಸಿಕೊಳ್ಳೋಣ, ಇನ್ನೂ ಸೈಟ್ ತಗೊಳ್ಳೋಣ ಅಂತ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಆ ಆಸೆಗಳ ಮೂಟೆಗಳ ಮೇಲೆ ದೇಹ ಮಲಗಿರುತ್ತೆ, ಪ್ರಾಣ ಹೊಟ್ಟೋಗುತ್ತೆ. ಅದನ್ನ ತಗೊಂಡು ಸುತ್ತಾಕೋ ಹೂತಾಕೋ ಏನೋ ಮಾಡ್ತಾರೆ, ಯಾವುದೇ ಏನೇ ಬೆಲೆಯೇ ಇಲ್ಲದಂತಾಗಿಬಿಡುತ್ತದೆ. ಹೌದಲ್ವ? ಯಾರು ಗುರು ಆಗಿರ್ಲಿ, ಯಾರು ಸ್ವಾಮಿಗಳಾಗಿರ್ಲಿ, ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವನಿರುವಾಗ ಅವನ ಹೆಸರು ಅದು ಇದು ಎಲ್ಲ ಹೇಳ್ತೀವಿ, ಹೌದಲ್ವ? ಉಸಿರು ಹೋಗಿ ಬಿಟ್ಟ ಮೇಲೆ ಇದು ಗುರುವಿನ ಹೆಣ, ಇದು ಸ್ವಾಮಿಗಳ ಹೆಣ, ಇದು ಶರಣರ ಹೆಣ, ಇದು ನಮ್ಮ ಬ್ರಾಹ್ಮಣರ ಹೆಣ, ಇದು ಕ್ಷತ್ರಿಯರ ಹೆಣ, ಇದು ಲಿಂಗಾಯತರ ಹೆಣ, ಇದು ಶೂದ್ರ ಹೆಣ ಅಂತ ಇರುತ್ತ. ಹೆಣ ಮೀನ್ಸ್ ಹೆಣ, ಅಷ್ಟೇ. ಕಳೆ ಬರ, ಮೊದಲು ಇದ್ದಂತ ಎಲ್ಲ ಕಳೆಯು ಹೋಗಿಬಿಟ್ಟ ಮೇಲೆ ಬರ, ಅಲ್ಲಿ ಕಳೆಗೆ ಬರ ಇದೆ, ಕೇವಲ ಶವ ಮಾತ್ರ. ದಿವಿ ನಮ್ಮ ಪೂಜ್ಯ ಆದಿ ಗುರುಗಳಾಗಿರ್ತಕ್ಕಂಥ ಶಂಕರ ಗುರುಪಾದರು ನಾವೆಲ್ಲರೂ ಓಡಾಡುವ ಹೆಣಗಳು ಅಂತ ಜ್ಞಾಪಿಸ್ತಾರೆ. ನಾವು ಓಡಾಡುವಾಗಲೂ ನೀನ್ ನಾಪ ಇಟ್ಕೊಳ್ಳಯ, ನಾನು ಹೆಣ ಆದ್ರೆ ಓಡಾಡ್ತಾ ಇದ್ದೀನಿ. ಯಾಕೆ ಓಡಾಡ್ತಾ ಇದ್ದೀನಿ? ಆ ಪರಮಾತ್ಮನಿರುವುದರಿಂದ ನಾನು ನಾನು ಅಂತ ದೆಬ್ಬ ಪಡ್ತಾ ಇದ್ದೀನಿ. ನಿಜವಾದ ನಾನು ಇಲ್ಲವೇ ಇಲ್ಲ, ಸುಳ್ಳಾಗಿರುವ ನಾನು ಕೂಡ ಸತ್ಯವಾಗಿರುವ ಅದನ್ನೇ.
ಅದನ್ನೇ ಅವಲಂಬಿಸಿರೋದು ವಿಂಗಡಿಸಿಕೊಂಡ್ರೆ ಗೊತ್ತಾಗತ್ತೆ. ಅದಲ್ವಾ ಶುದ್ಧ ಸುಳ್ಳು ಕೂಡ ಯಾವುದನ್ನ ಅವಲಂಬಿಸಿದೆ? ಸತ್ಯವನ್ನೇ. ಅದಕ್ಕೆ ನಾವು ಹೇಳೋಕೆ ಏನಿರ್ತೀವಿ, ಸತ್ಯವಾಗೂ ಹೇಳ್ತಾ ಇದ್ದೀನಪ್ಪ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ. ಮುಂದಕ್ಕೆ ಭೂಮಿ ಭವದಯಗಳ ಭ್ರಾಂತಿಯಲ್ಲಿ ಮರೆಯುವರು, ಜೀವಾಮೃತವನವರು ಮತ್ತು ಸಿಂಹ. ಯಾಕೆ ಬದುಕಿನ ಜೀವನದ ಆ ಅಮೃತವನ್ನ, ಆ ಸವಿಯಾಗಿರತಕ್ಕಂಥ ಜೀವನ ಅನುಭವವನ್ನ ಯಾಕೆ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ ಅಂದ್ರೆ ಈ ಕಾರಣದಿಂದ. ಯಾವ ಕಾರಣದಿಂದ? ಈ ನರಮಾನವ ಇದಾನಲ್ಲ, ಇವನ ಅಂತಃಕರಣ ಹೇಗಿದೆಯಪ್ಪ ಅಂದ್ರೆ, ದೇವದಾನವರ ನರಂಗ ಮಾನವನ ಹೃದಯ. ಅಲ್ಲಿ ನಮ್ಮಲ್ಲಿ ಏನಾಗಿದೆ, ದೇವದಾನವರು ಅಂದ್ರೆ ಯಾವುದು? ಬೇಕು ಅನ್ನೋದೆಲ್ಲ ದೇವರು, ಬೇಡ ಅನ್ನೋದೆಲ್ಲ ದಾನವರು. ಹೌದಲ್ವ? ನಂಗೆ ಆಗಲ್ಲ ಅನ್ನೋದೆಲ್ಲ ರಾಕ್ಷಸರು, ಆಗತ್ತೆ ಅನ್ನೋದೆಲ್ಲ ದೇವತೆಗಳು. ಅಂದ್ರೆ ರಾಗದ್ವೇಷಗಳು ದೇವದಾನವರು. ಅಂದ್ರೆ ನಮ್ಗೆ ಬೇಕು ಬೇಡ ಅನ್ನೋದಿದೆ ಒಳಗಡೆ, ಲೈಕ್ ಅಂಡ್ ಇಟ್ಸ್ ಲೈಕ್, ನಾನು ನನ್ನದು ಅಂತ ಇದೆ. ಅದಲ್ವ? ನಾನು ನನ್ನದು ಅನ್ನೋದು ರಾಗ, ಇದು ಬೇರೆಯವರದು ಅನ್ಯ ಅನ್ನತಕ್ಕಂಥದ್ದಲ್ಲಿ ದ್ವೇಷ ಉಂಟಾಗುತ್ತೆ. ರಾಗದ್ವೇಷಗಳಿಂದ ಒಳಗಡೆ ದಾನವರು ಇದ್ದಾರೆ ಇದೆ ಅಂದ್ರೆ ಅರ್ಥ, ನಮ್ಮಲ್ಲಿರ್ತಕ್ಕಂಥ ದುರಾಲೋಚನೆಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಂತ ಯೋಚನೆ, ಸದಾಲೋಚನೆಗಳು, ಎರಡರ ಆಲೋಚನೆಗಳು ಸದಾ ಒಳಗಡೆ ಫೈಟ್ ಮಾಡ್ತಾ. ಒಂದೊಂದ್ಸತಿ ನಾವೇ ಒಳ್ಳೆಯವರು, ಒಂದೊಂದ್ಸತಿ ನಾವೇ ಕೆಟ್ಟವರು. ಆ ಕೆಟ್ಟದ್ದು ಒಳ್ಳೇದು ಅನ್ನೋದು ಹೊರಗಡೆ ಇರೋದಿಲ್ಲ, ಹೊರಗಡೆ ಇರಲಿ ಕೆಟ್ಟದ್ದು ಒಳ್ಳೇದು ಅಂತ ಇರೋದೇ ಇಲ್ಲ. ದೇರ್ ಇಸ್ ನಥಿಂಗ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್ ಆರ್ ಗುಡ್ ಇನ್ ದಿಸ್ ವರ್ಲ್ಡ್, ವಿ ದಿ ಹ್ಯೂಮನ್ ಬೀಯಿಂಗ್ ಥಿಂಗ್ಸ್ ಅಂಡ್ ಮೇಡ್ ಇಟ್ ಸೋ. ಪಾಸ್ಟರ್ ಹೇಳ್ತಾನೆ ಜಗತ್ತಿನಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಇರೋದಿಲ್ಲ, ಯಾಕೆ ಭಗವತ್ ಸೃಷ್ಟಿಯಾಗಿರೋದ್ರಿಂದ ಅದೆಲ್ಲವೂ ಒಂದೇ ಸಮನಾಗಿರ್ತಾರೆ. ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಏನೂ ಅಲ್ಲ ಅದು. ಆದ್ರೆ ಮನುಷ್ಯ ತನಗಿರುವ ಚಿಕ್ಕ ಬುದ್ಧಿಯಲ್ಲಿ ಅದನ್ನ ವಿಮರ್ಶೆ ಮಾಡ್ತಾನೆ, ತನಗೆ ಯಾವ್ಯಾವ್ದು ಇದ್ದಾನೋ ಅದನ್ನ ಒಳ್ಳೇದು ಅಂತ, ಯಾವ್ಯಾವ್ದು ತನಗೆ ಒಳ್ಳೇದಲ್ವ ಕೆಟ್ಟದ್ದು ಅಂತ. ಡಯಾಬಿಟಿಕ್ ಬಂದಿರೋರ್ಗೆ ಸಿಹಿ ಕೆಟ್ಟದ್ದು, ಡಯಾಬಿಟಿಕ್ ಇಲ್ಲದೆ ಇರೋರ್ಗೆ ಸಿಹಿ ಅಮೃತ ಅಲ್ವಾ. ಗುಲಾಬ್ ಜಾಮೂನು ಏನ್ ತಿಂತೀನಿ, ನೀವೊಂದು ತಿನ್ರಿ, ನಂಗೆ ಬೇಡ್ರಿ, ತಿನ್ರಿ ಏನಾಗಲ್ಲ, ಏ ಹಿಂಗೇನಪ್ಪ ನಂಗೆ, ನಾನು ಇದು ನಾನು ಆಗುತ್ತಿದ್ದೆ ಡಯಾಬಿಟಿಕ್ ಅಂತ. ಅಂದ್ರೆ ತನ್ನ ಅನುಕೂಲಕ್ಕೆ ತಕ್ಕಂತೆ. ಆದ್ರೆ ಜ್ಞಾನಿಯಾದವನು, ಬುದ್ಧಿವಂತನಾದವನು, ಜ್ಞಾನನಾದವನು ಮಾನವ ಜನ್ಮದಲ್ಲಿಯೇ ಅತ್ಯಂತ ಉತ್ಕೃಷ್ಟವಾಗಿರುವ ಜೀವನದ ಎಲ್ಲ ರಸಗಳನ್ನು ಪ್ರಾಕೃತವಾಗಿಯೇ ಅನುಭವಿಸುತ್ತಾ ಇರಬೇಕಾದ್ರೆ ಎಲ್ಲವೂ ಹೇಗಿರ್ಬೇಕು? ಇಫ್ ಯು ಆರ್ ಇರ್ರೆಸ್ಪಾನ್ಸಿಬಲ್ ಯು ವಿಲ್ ಬಿ ಮೋರ್ ಹ್ಯಾಪಿ. ಏನಿತ್ತ ಮಾತಾಡ್ತೀರಾ ಅಂತ ನೀವೆಲ್ಲ ಬೇಜಾರು ಮಾಡ್ಕೋಬಹುದು. ಇರ್ರೆಸ್ಪಾನ್ಸಿಬಲ್ ಅಂದ್ರೆ ಅರ್ಥ ಯಾವ್ದೊಳಗೆ, ಒಡೆತನ ಇಲ್ಲ ಅನ್ನುವುದರೊಳಗೆ. ನಿಮ್ಗೆ ಯಾವ್ದ್ರಲ್ಲಿ ಸ್ವತಂತ್ರ ಇರೋದು? ನಮ್ಗೆ ಎಲ್ಲವನ್ನ ಉಪಯೋಗಿಸಬಹುದು, ಉಪಯೋಗದಕ್ಕೆ ನಿಮ್ಗೆ ಸ್ವತಂತ್ರ ಇದೆ. ಉಪಭೋಗಿಸುವುದಕ್ಕಲ್ಲ, ಯು ಆರ್ ನಾಟ್ ದಿ ಓನರ್ ಆಫ್ ಎನಿಥಿಂಗ್, ಎವ್ರಿಥಿಂಗ್ ಇಸ್ ಬಿಲಾಂಗ್ ಟು ದಿ ಲಾರ್ಡ್ ಮಾಸ್ಟರ್. ಅದಲ್ವಾ, ಅಮ್ಮನ ಕೈ ತುತ್ಕೊಂಡು ತಟ್ಟೆಲ್ಲಿ ನಾವೇ ತಿನ್ಕೊಂಡು ಎಷ್ಟು ವ್ಯತ್ಯಾಸ ಇರುತ್ತೆ ಅಂತಲ್ವಾ. ಅಮ್ಮ ಕೈ ತುತ್ತು ತನ್ನ ಬಾಯಿಗೆ ಇಟ್ಟರೆ ಇನ್ನೂ ಒಳ್ಳೆ ಕೈ ಕೂಡ ಆಗಲ್ಲ, ಹೇಗಿರುತ್ತೆ ಊಟ ಮಾಡಿದಿರಲ್ಲ. ಇಲ್ಲೊಂದ್ಸ ಎಲ್ಲ ಆತರ ಕೈ ತುತ್ತು ಹಾಕೋರು ಜನ ಕುತ್ಕೊಂಡು ಹಾಕಿ ನೋಡಿ ಎಲ್ಲ ಹೇಗಿರುತ್ತೆ. ಆದ್ರೆ ನೀವು ಎಲ್ಲ ನಾವೆಲ್ಲ ಹಾಕೋ ಕರಡಿ ಇದ್ದೀರಿ, ಮಾಡ್ಕೊಂಡ್ ಬರೋರು ಯಾರು? ನಂಗೆ ಅವತ್ತು ಪುರ್ಸತ್ತಿಲ್ಲ, ಮಾಡ್ಕೊಂಡ್ ಬರೋ ಕರಡಿ ಇಲ್ಲ ಯಾವ್ದು. ಅದರಿಂದ ಹೇಳ್ತಾ ಇದ್ದಾರೆ ಡಿ ವಿ ಜಿ ಅವರು, ಇದು ದೇವದಾನವರ ರಣರಂಗ ಮಾನವ ಹೃದಯ. ಮಾನವ ಹೃದಯ ದೇವದಾನವರ ರಣರಂಗ ಆಯ್ತಲ್ಲ, ಭಾವ ರಾಗ ಹಠಂಗಳವರ ಸೇವೆ. ಅದು ಎರಡಕ್ಕೂ ಯಾವ್ದಪ್ಪ ಅಂದ್ರೆ ಭಾವ, ಭಾವ ವಿಕಾರಗಳು. ನಮ್ಮಲ್ಲಿರ್ತಕ್ಕಂಥ ಭಾವ ಅನ್ನತಕ್ಕಂಥದ್ದು ಸವಿಕಾರವಾಗಿರುತ್ತೆ ಮತ್ತೆ ದುರ್ವಿಚಾರದಿಂದ ಕೂಡಿರುತ್ತೆ. ವಿಕಾರಯುಕ್ತವಾದದ್ದು ಅಂದ್ರೆ ಆಸೆಗಳಿಂದ ಕೂಡಿರೋದು, ನಿರಾಸೆಯಿಂದ ಕೂಡಿರೋದು. ನಮಗಾಗತಕ್ಕಂಥ ದುಃಖದ ವಿಕಾರಗಳು, ಸುಖದ ವಿಕಾರಗಳೆಲ್ಲವೂ ಭಾವ. ಇದು ಅಂತಃಕರಣದಲ್ಲಿರತಕ್ಕಂಥ ಭಾವ ಭೇದಗಳು. ಭಾವ ಭೇದಗಳೆನ್ನುವುದು ಸುಖದ ಭೇದ, ದುಃಖದ ಭೇದ. ಇದೆಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂಥದ್ದು ಇದೆಯಲ್ಲ, ಭಾವ ಇದೆಯಲ್ಲ, ಇದ್ಬೇಕು ಇದ್ಬೇಡ ಅಂತ, ಅದೇನೇ ಒಳಗಡೆ ಇರತಕ್ಕಂಥ ಸೈನ್ಯ. ಅಂದ್ರೆ ಇಬ್ರು ಹೊಡೆದಾಡ್ತಾ ಇದ್ದಾರೆ, ಅದಕ್ಕೇನಪ್ಪ ಅಂದ್ರೆ ರಾಗದ್ವೇಷ. ನಮಗೆ ಪದಾರ್ಥದ ಮೇಲೆ ಇರತಕ್ಕಂಥ ಮೋಹ, ನಾವು ಕಣ್ಣಿನಲ್ಲಿ ಮೋಹದ ಕನಕ ಹಾಕೊಂಡಿರೋದ್ರಿಂದ ನಮ್ಗೆ ಕೆಲವು ಕೆಲವು ಬೇಕು ಕೆಲವು ಬೇಡ ಅಂತ ಸಂಗ್ರಾಮದಂತೆ ಯುದ್ಧದಂತೆ ಪ್ರತಿನಿತ್ಯವೂ ನಾವು ಹೊಡೆದಾಡ್ತಾ ಇದ್ದೀವಿ.
ಯಾವಾಗಲೂ ಬದುಕುವುದಕ್ಕೆ ಸಾಯುವುದಿಲ್ಲವೋ ಅವನು ನಿತ್ಯ ಸುಖಿ. ತಿಳ್ಕೊಂಡು, ಬದುಕುವುದಕ್ಕೆ ಯಾರು ಸಾಯುವುದಿಲ್ಲವೋ ಅವನು ನಿತ್ಯ ಸುಖಿ. ಸೇಯಿಂಗ್ ನಾನೆಲ್ಲ ಉಪನಿಷತ್ತು ಮಾತ್ರ ಕಣ್ಣಲ್ಲಿ ಹೇಳ್ತಿರೋದು, ಬದುಕುವುದಕ್ಕೆ ಎಂದೂ ಸಾಯಬಾರದು. ಹೌದಲ್ವ? ಸಾಯುವುದಂತೂ ಇದ್ದೇ ಇದೆ. ಆ ಪದವನ್ನೇ ಹೇಳಲು ತರಬೇಕಾಗಿಲ್ಲ. ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಬದುಕನ್ನ ಬದುಕಿನಂತೆ ನೋಡಬೇಕು. ಬದುಕಿನಲ್ಲಿ ನಾವು ಪ್ರತಿನಿತ್ಯವೂ ಬೆಳಗಿನಿಂದ ಸಂಜೆಯವರೆಗೂ ನೀವೆಲ್ಲ ಒಂದು ಸಂಪೂರ್ಣ ಕ್ಯಾಲ್ಕುಲೇಟ್ ಮಾಡಿ, ಕಾಫಿಗಾಗಿ ಸಾಯ್ತೇವೆ, ನ್ಯೂಸ್ ಪೇಪರ್ಗಾಗಿ ಸಾಯ್ತೇವೆ. ಅದಲ್ವಾ? ಇನ್ನೊಂದು ಸೆಕೆಂಡ್ ಡೋಸ್ ಕಾಫಿ ಕೊಡದೆ ಇದ್ರೆ ಹೆಂಡತಿ ಏನಿಂಗ್ ಕೊಡಕ್ಕಾಗಲ್ಲ ಅಂತ ಅವ್ರು, ಇಷ್ಟಿಗೆ ಇಷ್ಟೇ ಕಾಫಿ ಸಾಯ್ತೀರಾ ಅಂತ ಅವಳೊಂದ್ಬೇಕು. ಬೆಳಗ್ಗೆ ಪೇಪರ್ ಇಲ್ಲದೆ ನಿಮ್ಗೆ ಆಗದೇ ಇಲ್ಲ, ಟಿವಿ ಇಲ್ಲದೆ ಆಗದೇ ಇಲ್ಲ, ಕರೆಂಟ್ ಇಲ್ಲದೆ ಆಗದೇ ಇಲ್ಲ ನೋಡಿ, ಗಾಳಿ ಇಲ್ಲದೆ ಆಗದೇ ಇಲ್ಲ, ಅದೇ ಪಿಶಾಚಿ. ನೋ, ಬಿ ನ್ಯಾಚುರಲ್. ಏನೇನು ವ್ಯವಸ್ಥೆ ಇದೆ, ಇದು ಪ್ರಕೃತಿಯಿಂದ ಬಂದಿರೋದು ಶರೀರ. ನಾನು ಈ ಪ್ರಪಂಚದಲ್ಲಿ ಇರೋದು ಎಲ್ಲವೂ ಪ್ರಕೃತಿಯಿಂದ ಬಂದಿರೋದು. ಪಂಚಭೂತಾತ್ಮಕವಾಗಿರುವುದು ಈ ಜಗತ್ತು, ಜೀವ ಎಂದ್ರೆ ಈ ಶರೀರ, ಇದೆಲ್ಲವೂ ಕೂಡ ಅದರಿಂದನೇ ಬಂದಿರೋದು. ಹಾಗಾದ್ರೆ ಹೇಗಿರ್ಬೇಕು? ಅದರ ಜೊತೆ ಜೊತೆಯಲ್ಲೇ ಇರಬೇಕು. ಹೊಂದಾಣಿಕೆಯ ವಿಷಯ ಇದು. ಅದಲ್ವಾ? ಹೊಂದಾಣಿಕೆಯ ವಿಷಯ ಇದು. ಅದರಿಂದ ಯಾವಾಗಲೂ ಬದುಕುವುದಕ್ಕೆ ಸಾಯುವುದಿಲ್ಲವೋ ಅವನು ನಿತ್ಯ ಸುಖಿ. ನಿತ್ಯ ಸುಖಿ ಅಂದ್ರೆ ಒಂದೇ ದಿವಸ ಅಂತಲ್ಲ, ನಿತ್ಯ ಪ್ರತಿ ಕ್ಷಣವು. ಅದಲ್ವಾ? ಸುಖವು ಕ್ಷಣಿಕ, ಅದಕ್ಕೆ ಕ್ಷಣಿಕ ಸುಖ ಅಂತ ಕರೀತಾರೆ. ಆದ್ರೆ ಅನುಕ್ಷಣವೂ ಸುಖವಾಗಿರೋದು ನಿತ್ಯ ಸುಖ. ಅನುಕ್ಷಣವು ಬಿಕಾಸ್, ಯಾಕೆ ಅನುಕ್ಷಣವು ಸುಖವಾಗಿರಕ್ಕಾಗತ್ತೆ ಅಂದ್ರೆ, ನಿಮ್ಮ ನಿಜವಾದ ಸ್ವರೂಪ ಸುಖ ಸ್ವರೂಪ, ಆನಂದ ಸ್ವರೂಪ, ದುಃಖದ ಅಲ್ಲ. ಜಗತ್ತಲ್ಲೇ ನೋಡಿ. ಹೌದಾ? ನಾನು ಪ್ರತಿ ಉದಾಹರಣೆ ಕೊಡ್ತಿರ್ತೀನಿ. ಸಿನಿಮಾಗೆ ಹೋಗ್ತೀವಿ ಯಾತಕ್ಕೆ? ಸುಖ ಪಡಕ್ಕೆ. ಹೋಟ್ಲಗೆ ಹೋಗ್ತೀವಿ ಯಾಕೆ? ತಿಂಡಿ ಊಟ ಮಾಡಿ ಸುಖ ಪಡಕ್ಕೆ. ಹೌದಾ? ಒಂದು ಮನೆ ಕಟ್ಕೋತೀವಿ ಯಾಕೆ? ಸುಖ ಪಡಕ್ಕೆ. ಕರೆಕ್ಟಾ? ಎಲ್ಲಾನು ಹಾಗೆ ಹೇಳ್ತೀವಿ. ಒಪ್ಪತ್ತೀರ ನೀವು? ಈ ದೇಹದ ಒಳಗೆ ಬಂದು ಕೂತಿದ್ದೀರ ನೀವು ಯಾಕೆ? ಆದ್ರೆ ಮಾಡ್ತಾ ಇದ್ದೀರಾ? ಇಲ್ವಲ್ಲ, ಯಾಕೆ? ಎಲ್ಲಾನು ಬೇರೆ ಎಲ್ಲ ಹೇಳ್ತೀನಿ. ನಾವು ಹೋಟ್ಲಗೆ ಹೋದ್ವಿ, ಸ್ವಲ್ಪ ಊಟ ತಿಂಡಿ ಮಾಡ್ಕೊಂಡ್ಬಂದ್ವಿ, ಎಲ್ಲ ಮಾಡಿ. ಆದ್ರೆ ಈ ಶರೀರದಲ್ಲಿ ಬಂದು ಕೂತಿದ್ದೀನಿ ನಾನು, ಜೀವಭಾವದಲ್ಲಿ ಕೂತಿದ್ದೀನಿ ನಾನು ಅಂತ ಕೂತಿದ್ದೀನಿ. ಯಾಕೆ ಸುಖವಾಗಿಲ್ಲ ನಾನು? ಯಾಕಿಲ್ಲ ಅಂದ್ರೆ ನಮ್ಗಾಗಿ ನಾನು ಇಲ್ಲ. ಯಾಕೆಂದ್ರೆ ಹೋಟ್ಲಗೆ ಹೋದ ನಿಮ್ಗೆ ಗ್ಯಾರಂಟಿ ಬಿಲ್ ಕೊಟ್ಮೇಲೆ ಹೋಗ್ತೀವಿ ಅಂತ. ಇದನ್ನ ನೆಚ್ಕೊಂಡು ಕೂತಿದ್ದೀರ, ಇಲ್ಲೇ ಹೇಳ್ತೀನಿ ಅಂತ. ಇಲ್ಲ, ಇದು ಹೋಟ್ಲ ತರನೇ. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಹೋಟೆಲ್. ಹೌದಾ? ಹಾಗಾದ್ರೆ ಹೇಗಿರ್ಬೇಕು? ಈ ಒಳಗಡೆ ಏನೇನು ಟೇಬಲ್ ಅಲ್ಲಿ ಏನೇನಿದೆಯೋ ಶಬ್ದ ಸ್ಪರ್ಶ ರೂಪದಂತ ಅದೇ ಹೆಚ್ಚಾಗಿ ಸುಖವಾಗಿ ಬಿಸಿ ಬಿಸಿಯಾಗಿ ತಿನ್ಕೊಂಡಿರಿ ಅಂತ. ನಮ್ಮ ಕಣ್ಣಲ್ಲೂ ಕೂಡ ನೋಡುವ ನೋಟ, ಆಡುವ ಮಾತು, ನಡೆಯುವ ನಡೆ, ಎಲ್ಲೆಲ್ಲಿ ಏನೇನು ಸೌಖ್ಯ ಇದೆ, ಯಾವ್ಯಾವ ಸಾಂಗತ್ಯದಲ್ಲಿ ಏನಿರುತ್ತೆ, ಯಾವ ಯಾವ ಸತ್ಸಂಗದಲ್ಲಿ ಏನು ಸುಖದ ಇರುತ್ತೆ, ಅದೆಲ್ಲವನ್ನೂ ಕೂಡ ಆ ಜ್ಞಾನದಿಂದಲೇ ಬರೋದು, ಬೇರೆ ಇಲ್ಲ. ಅದರಿಂದ ಸುಖಕ್ಕೆ ಆಧಾರ ನಮ್ಮ ಅಂತರಂಗ ಜ್ಞಾನ. ಯಾವುದೇ ಜೀವನದ ಯಾವುದೇ ಸುಖ ಇರಲಿ, ನಿಮ್ಗೆ ಸುಖ ಸಿಗಬೇಕಾದ್ರೆ ಆತ್ಮಜ್ಞಾನದಿಂದಲೇ ಅಂದ್ರೆ ಸ್ವಜ್ಞಾನದಿಂದಲೇ, ಸ್ವರಾಜ್ಯದಿಂದಲೇ. ದೇರ್ ಇಸ್ ನೋ ಅದರ್ ವೇ, ಇನ್ನೊಂದು ಇಲ್ಲವೇ ಇಲ್ಲ. ನೀವು ಯಾವನ್ನಾರು ಕೇಳ್ಕೊಂಬನ್ನಿ ಹೋಗಿ, ಸುಮ್ಮನೆ ಹಠ ಮಾಡದೆ ಏನು ಪ್ರಯೋಜನ ಇಲ್ಲ. ಒಳಗೆ ಹೋಗ್ಬೇಕು, ನಮ್ಮ ಪ್ರಯಾಣ ಇಲ್ಲ, ಅಂತರ್ಮುಖ್ಯ ಆಗಬೇಕು, ನಮ್ಮ ದೃಷ್ಟಿ ಇರಬೇಕು. ಮೋಹದ ಕನ್ನಡಕ ತೆಗೀರಿ ಅಂದ್ರೆ ಒಳಗಡೆ ನೋಡ್ಕೊಳ್ಳಿ ಅಂತ ಅರ್ಥ. ಮುಂದಕ್ಕೆ ಜೀವಾಮೃತವನ್ನ ಇಂತಹ ಮನುಷ್ಯರು, ಇಂತಹ ಮನುಷ್ಯ ಮರ್ತುಬಿಡ್ತಾನೆ. ಯಾಕೆಂದ್ರೆ ಭೂ ವಿಭವ ಜಯಗಳ ಅಂದ್ರೆ ಈ ಭೂನಲ್ಲಿ, ಈ ಭೂಮಿಯಲ್ಲಿ ಇರ್ತಕ್ಕಂತ ಭವ ವಿಭವ ಅಂತಂದ್ರೆ ವೈಭವ, ವಿಭವ ಅಂತಂದ್ರೆ ವಿಭೂತಿ, ವಿಭೂತಿ ಅಂದ್ರೆ ಭಗವದ್ ಐಶ್ವರ್ಯ. ಜಗತ್ತ ಎಲ್ಲ ಐಶ್ವರ್ಯ ಇದೆ ನೋಡಿ. ಸೂರ್ಯೋದಯವು ಭಗವಂತನ ವಿಭೂತಿ. ಹೌದಾ? ಮಾನಸ ಸರೋರೂಪದಲ್ಲಿ ನೀವು ಕಾಣುವ ಸೌಂದರ್ಯವು ಭಗವದ್ ವಿಭೂತಿ. ಸುರಿಯುವ ಮಳೆಯು ಭಗವದ್ ವಿಭೂತಿ. ಸೂರ್ಯ ಅಸ್ತಮಾನವು ಭಗವದ್ ವಿಭೂತಿ ಅಲ್ವಾ? ನೀವು ತಿನ್ನುವ ಊಟವು ಅನ್ನವು ಭಗವದ್ ವಿಭೂತಿ. ನಮಗೆ ಇರುವ ಚೈತನ್ಯವು ಭಗವದ್ ವಿಭೂತಿ. ಆಡುವ ಮಾತು ಭಗವದ್ ವಿಭೂತಿ. ಕಂಠ ಇರ್ಬೋದು, ಅಂದರೆ ಮಾತಾಡೋಕ್ಕಾಗಲ್ಲ, ಅಂತ ಪದ ಸಿಗ್ಬೇಕಲ್ಲ, ಅಂತ ವಿಚಾರ ಸಿಗ್ಬೇಕಲ್ಲ. ಸಿಕ್ಕಿದ್ರೂ ಮಾತಾಡಕ್ ಬರ್ಬೇಕಲ್ಲ, ಮಾತಾಡಕ್ ಬಂದ್ರೂ ಬೇರೆಯವ್ರಿಗೆ ಇಷ್ಟ ಆಗ್ಬೇಕಲ್ಲ, ಬೇರೆಯವ್ರಿಗೆ ಇಷ್ಟ ಆದ್ರೂ ನೀವು ಅನ್ಕೊಂಡಾಗ ತಿಳ್ಕೊಬೇಕಲ್ಲ. ಹೌದಾ? ಎಷ್ಟಿದೆ ನೋಡಿ, ಎಲ್ಲವೂ ಭಗವನ್ಮಯ, ಭಗವನ್ಮಯ, ಭಗವನ್ಮಯ ಅಲ್ಲ. ಯಾವ ಕಾಲದಲ್ಲಿ, ಯಾವ ವಸ್ತುವಿನಲ್ಲಿ, ಯಾವ ದೇಶದಲ್ಲಿ ಆ ಪರಬ್ರಹ್ಮ ವಸ್ತು ಇಲ್ಲ ಹೇಳಿ ನೋಡೋಣ. ಇಲ್ಲ, ಸಾರ್ವಕಾಲಿಕ, ಸಾರ್ವಜನಿಕ, ಸಾರ್ವತ್ರಿಕವಾಗಿರುವುದು ಏಕಂ ಏವಂ ಅದ್ವಯಂ ಬ್ರಹ್ಮ ಸುಖ ಸ್ವರೂಪ, ಆನಂದ ಸ್ವರೂಪ. ಮನುಷ್ಯನಾದ್ರೂ ಅರ್ಥ ಮಾಡ್ಕೊಂಡು, ನೀವೆಲ್ಲರೂ ಏನು ಆನಂದ ಸ್ವರೂಪರು? ಯಾಕೆ ಓಡಾಡ್ತಾ ಇದೀವಿ ನಾವು? ಯಾಕೆ ಅಂದ್ರೆ ಈ ಜಗತ್ತಲ್ಲಿ ಸಿಪ್ಪೆ ಕಾಣುತ್ತಲ್ಲ, ಅದನ್ನ ನೋಡ್ಕೊಂಡು ಓದಾಡ್ತಾ ಇದೀವಿ. ಅದಲ್ವಾ? ಇಲ್ಲಿರೋ ಆ ಭಗವಂತನೇ ಇರುವುದು ನೋಡ್ತೀವಿ. ಇದು ನೋಡಿ, ಇದು ಬೇಕು, ಅದು ಬೇಕು, ಯಾವುದೂ ಏನು ರಿಜಿಸ್ಟ್ರೇಷನ್ ಇಲ್ಲ. ತಾತ್ಕಾಲಿಕವಾದ ವ್ಯವಸ್ಥೆ. ಹೌದಾ? ಯಾವತ್ತೋ ಇವಾಗ 30-40 ಸೈಟ್ ನಾನು ತಗೊಂಡೆ ಅಂದ್ರೆ ಆ ಸೈಟ್ ಮೊದಲಿಂದಲೂ ಅಲ್ಲೇ ಇರುತ್ತೆ. ಕೊಡೋದ್ರಿಂದ
ನಂದು ಇಷ್ಟ ತಕ್ಕ ತೆಗೆದು ಜೋಬ್ ಇಟ್ಕೊಂಡು ಹೋಗ್ಬೇಕ ಇಲ್ಲ. ಅವನು ಯಾವನು ಹಿಂದೆ ಅನ್ಕೊಂಡಿರ್ತ ನಂದು ಅಂತ, ಅವನೊಂದು ಅಪ್ರೋಶ ಅನ್ಕೊಂಡಿದ್ದ ನಂದು 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 ಅಂತಿದ್ದ. ಅವನಿಗೆ ಯಾವ್ದೋ ಬಂದು ಕಷ್ಟಕಾಲ ಇವನಿಗೆ ಕೊಟ್ಬಿಟ್ಟ ಪೇಪರ್, ಇವ್ ನಂದು ನಂದು ಅಂತ ಇವತ್ತಿಂದ ಬೇರೆ ಪೇಪರ್ ಇಟ್ಕೊಂಡು. ಆಮೇಲೆ ಇವನೇನ್ ಮಾಡ್ದ, ಮಕ್ಳು ಬಿಟ್ಟು ಹೋದ, ಮಕ್ಳು ನಂದು ನಂದು ಅಂದ್ರು. ಅದು ಇಬ್ರು ಮೂರ್ ಜನ ಆಯ್ತು, ನಂದು ನಂದು ಎಲ್ಲರೂ ತಿದ್ಕೊಂಡೇ ಬಿಟ್ರು. ಅದಕ್ಕೆ ಅವನ್ ಪಟ್ಟಿ ಅಲ್ಲೇ ಇರತ್ತ ಭೂಮಿ ಅಲ್ವಾ, ಭೂಮಿ ಅಲ್ಲೇ ಬಿದ್ದಿರುತ್ತೆ. ಅದು ನಂದು ನಂದು ನಾನು ನಾನು ಅಂತ ಎಲ್ಲ ಶರೀರಗಳ ಜೀವಗಳು ಹೋದವು, ಕೊಚ್ಚಿಕೊಂಡು ಹೋದವು, ನೆಚ್ಚಿಕೊಂಡ ಶರೀರಗಳೆಲ್ಲ, ಹಚ್ಚಿಕೊಂಡ ಮನಸ್ಸುಗಳೆಲ್ಲ ಕೊಚ್ಚಿಕೊಂಡು ಹೋದವೆ. ಯಾವುದ್ರಲ್ಲಿ? ಕಾಲಗರ್ಭದಲ್ಲಿ. ಕಾಲಗತಃ ಕಾಲಃ ಜಗತ್ ಭಕ್ಷಕಃ. ನೆನ್ಪಿಟ್ಕೊಳ್ಳಿ ಪ್ರಿಯರೇ, ಅಮೃತಾತ್ಮರೇ, ಈ ಮಾನವ ಜನ್ಮವನ್ನ ಸುಕೃತ ಮಾಡಿಕೊಳ್ಳಿ. ಆನಂದ್ ಇಲ್ಲಿ ಯಾರು ಯಾರಿಗೂ ಏನು ಹೊಣೆ ಅಲ್ಲ, ನಾವು ಅನ್ಕೊಳ್ಳೋದಷ್ಟೇ. ಅದೇ ಅಲ್ವಾ, ಎಲ್ಲವೂ ಕೂಡ ನಮಗಾಗಿಯೇ ನಾವು ಮಾಡೋದು. ಮಕ್ಕಳನ್ನ ನಾವು ಸಾಕೋದು ನಮಗಾಗಿ ಅಂದ್ರೆ ನಮ್ಮ ಆತ್ಮತೃಪ್ತಿಗಾಗಿ, ನಮ್ಮ ಜೀವನೋಪಾಯಕ್ಕಲ್ಲ. ತಿಳ್ಕೊಂಡ್ರಿ, ನಮ್ಮಿಂದ ಮಕ್ಕಳು ಬಂದಿರುತ್ತೆ ಹೊರತು ನಮಗಾಗಿ ಅಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇದೆಲ್ಲವೂ ವೇದ ವೇದಾಂತದ ವಿಚಾರ. ನೀವು ಕುರಾನ್ ಅಲ್ಲಾರು ಓದಿ, ಬೈಬಲ್ ಅಲ್ಲಾರು ಓದಿ, ನಮ್ಮ ಧರ್ಮಗ್ರಂಥವಾದ ಭಗವದ್ಗೀತೆ ಉಪನಿಷತ್ತು ಯಾವ್ದಾರು ಓದಿ, ಅದೇ ಇರೋದು. ನಾನು ಅದನ್ನೆಲ್ಲ ಓದದೆ ನಿಮ್ಗೆ ಹೇಳ್ತಾ ಇಲ್ಲ, ಅದು ಓದೇ ನಿಮ್ಗೆ ಹೇಳ್ತಾರೆ. ಅಲ್ಲಿ ಧರ್ಮ ಗ್ರಂಥಗಳ ಧರ್ಮ ವಿಚಾರದಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿಯೇ ನಿಮ್ಗೆ ಹೇಳ್ತಾರೆ. ಯಾರು ಯಾರಿಗೂ ನೋವು ಅಂತ ಮಾಡೋ ಹಾಗೆ ಇಲ್ಲ. ಇಲ್ಲ, ಅವರ ಪಾಲಿಗೆ ಬಂದದ್ದನ್ನ ಪಂಚಾಮೃತವೋ ಪಂಚಾಮೃತವೋ ಖುಷಿ ಖುಷಿಯ ಖುಷಿಯ ಹೋಗ್ತಾ ಇರಬೇಕು. ಯಾಕೆ ಖುಷಿ ಖುಷಿಯ ಹೋಗ್ತಾ ಇರಬೇಕು ಅಂದ್ರೆ, ಖುಷಿ ಅನ್ನುವುದು ಮನುಷ್ಯನ ಒಳಗಿನ ಸ್ವಭಾವ. ಅದಕ್ಕೆ ಮೋಹದ ಕನ್ನಡಕ ತೆಗೆದ್ರೆ ನಮ್ಮ ನಿಜ ಸ್ವಲ್ಪ ಗೊತ್ತಾಗುತ್ತೆ. ಯಾಕೆ ಒಳ್ಳಾಡ್ತಾ ಇದ್ದೀನಿ ಇಲ್ಲೇ ಇಲ್ವಲ್ಲ, ಮೂರು ದಿನದ ಬಾಳು ಕೈ ಕೊರೋನ ಹೌದಾ ಕೆಟ್ಟ ಇದೆ ಹೌದು ಪರಮೇಶ್ವರಿಯ ನಡೆಗೆ ನಿರವಿಸಿದ ಎರಡು ಕೈ ಎರಡು ಗಂಟುಗಳ ಬಳಿಕ ಇರದ ತಾನವನ್ನು ಗೋಡಿಸಲು ಬೆಳಗಾಯಿತು ನರಿಯುವ ನರವು ನರ ಮಂಕುತಿಮ್ಮ ಮಗು ಬರ್ಬೋದು ಮೇಲ್ನೋಟಕ್ಕೆ. ನಿಜ ಅದು ಡಿ ವಿ ಜಿ ಅವರು ಕಂಡ ದರ್ಶನ ನೋಡಿ ಹೇಗಿದೆ. ಅದಕ್ಕೊಂದು ಉಪಮ ಮಾಡಿ, ಒಂದು ಚಾತುರ್ಯದಿಂದ ಒಂದು ಕಗ್ಗವನ್ನ ಹೊಸದಿದ್ದಾರೆ ಹೆಣದಿದ್ದಾರೆ ನಮಗೋಸ್ಕರ. ನಮ್ಮಂತಹ ತುಂಬರಿಗೆ ಮಂಕತನ ಹೋಗ್ಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ ನೋಡಿ, ನೋಡಿ ಆ ಪರಮೇಶ್ ಅಂದ್ರೆ ಪರಬ್ರಹ್ಮ ಅಂದ್ರೆ ಪರಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ. ಸೃಷ್ಟಿಕರ್ತ ತನಗೇನೇನೋ ಚಾತುರ್ಯ ಇದೆ ಅಂತ ಹೇಳಿ, ನನಗೆ ಸೃಷ್ಟಿಯಲ್ಲಿ ಒಂದು ಚತುರತೆ ಇದೆ, ಕೌಶಲತೆ ಇದೆ, ನೋಡೋಣ ಅಂತ ಹೇಳ್ಬಿಟ್ಟು ಒಂದ್ಸತಿ ಏನ್ ಮಾಡಿದಂತೆ, ಒಂದೊಂದು ಕೈಯಿಂದ ಒಂದೊಂದು ಜಂತುವನ್ನ ಬೇರೆ ಬೇರೆ ಸಪರೇಟ್ ಆಗಿ ಸೃಷ್ಟಿ ಮಾಡಿದಂತೆ. ಆಮೇಲೆ ಸುಮ್ಮನೆ ಇರ್ಬೇಕ, ಸುಮ್ಮನೆ ಇರ್ಬೇಕು ತಾನೆ, ಸುಮ್ಮನೆ ಇರಲಿಲ್ವಂತೆ. ಏನಾಗತ್ತೆ ನೋಡೋಣ ಅಂತ ಅದೆರಡನ್ನೂ ಸೇರಿಸಿ ಇನ್ನೊಂದನ್ ಮಾಡಿದ್ರೆ ಹೇಗಿರುತ್ತೆ ನೋಡೋಣ ಅಂತ ಸೇರಿಸಿದಂತೆ, ಅವನೇ ಘಟ್ಕಸ ಬೆರಗಾದನಂತೆ ಅಂತ ಇದು ಕತೆ ಮೇಲ್ನೋಟಕ್ಕೆ. ಮೊದಲು ಅವನು ಒಂದೊಂದು ಕೈನಲ್ಲೂ ಒಂದೊಂದು ಅವನು ಜನ್ಮ ಅನ್ನ ಸೃಷ್ಟಿ ಮಾಡಿದ್ನಲ್ಲ, ಯಾವ್ದದು ನದಿ ಮತ್ತು ವಾಹನ ಎರಡನ್ನು ಮಾಡ್ದ. ಅದ್ರ ಪಾಡ್ದ ಅದಿತ್ತು, ನನ್ಗೆ ಯಾಕೋ ಬೇಜಾರು, ಸೃಷ್ಟಿ ಮಾಡೋದು ಅವನಿಗೆ ಚತುರಥ ಅಲ್ವ, ಸೃಷ್ಟಿಯ ವೈವಿಧ್ಯತೆ ಎಷ್ಟೊಂದಿದೆ ಅಲ್ವಾ, ಇನ್ನೊಂದು ಟ್ರೈ ಮಾಡಿ ನೋಡೋಣ ಅಂತ ಅದೆರಡನ್ನು ಮಿಕ್ಸ್ ಮಾಡೋದಿಲ್ಲ ಹೇಗಿರುತ್ತೆ ಅಂತ ಅವ್ನು ನೋಡೋಣ ಅಂತ ಕಾಂಪೋಸಿಷನ್ ಮಾಡ್ದ. ಅವಾಗ ಸುಸ್ತಾ ಹೋಗ್ಬಿಟ್ಟಂತ ಬ್ರಹ್ಮ, ಅಪ್ಪ ಅಪ್ಪ ಇದೇನೆ ಈ ತರ ಸೃಷ್ಟಿ, ಅದೇ ಅದೊಂದು ಸೃಷ್ಟಿ ನರ ಅಲ್ವಾ, ಅಂದ್ರೆ ವಾನರನು ನರಿಯು ಸೇರಿ ಆದನೀ ನರನು. ಹೇಗೆ ಅಂದ್ರೆ ನರಿ ಅನ್ನುವುದರ ಮೊದಲ ಅಕ್ಷರ, ವಾನರ ಅನ್ನುವುದರ ಕೊನೆಯ ಅಕ್ಷರ, ಎರಡು ಸೇರಿಸಿದ್ರೆ ನರ. ಅಂದ್ರೆ ಅರ್ಥ ಏನು, ಇವನಿಗೆ ಬುದ್ಧಿ ನರಿಯ ತರ ಈ ಜೀವಿಗೆ, ಎರಡನ್ನು ಸೇರಿಸಿರೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಮನುಷ್ಯನ ಬುದ್ಧಿ ಏನಿದೆ, ಏನಾರು ಮಾಡ್ಬಿಡ್ತೀನಿ ಹಾಗೆ ಹೀಗೆ, ನಾನು ಏನಾರು ಕಾಂಬಿನೇಷನ್ ಮಾಡ್ಬೇಕು ಅಂತ ಪಸಲ್ಲು ತರ್ಕ ತರ್ಕ ಎಲ್ಲ ಇರುತ್ತೆ. ಬುದ್ಧಿನೂ ಕಡಿಮೆ, ಮನುಷ್ಯ ಕಡಿಮೆನ, ಎಂತ ಎಂತ ವಿಜ್ಞಾನವನ್ನು ಬೆಳೆಸಿ ನೋಡಿ, ಮನುಷ್ಯ ಇಲ್ಲಿರೋ ಪ್ರಕೃತಿನ ಹಾಗೆ ಹೀಗೆ ಮಾಡಿ ಏನೇನೋ ಕಂಡುಹಿಡಿಯುತ್ತೆ, ಆದ್ರೆ ಯಾವುದನ್ನು ತಯಾರಿಸಕ್ಕಾಗಲ್ಲ ಮನುಷ್ಯ. ತಿಳ್ಕೊಂಡು ಏನನ್ನಾದರೂ ಕಂಡು ಹಿಡಿಯಬಹುದು. ಕಂಡುಹಿಡಿಯೋದು ಅನ್ನೋದೇನು ಅರ್ಥ, ರೀಸರ್ಚ್, ಯು ಕ್ಯಾನ್ ರೀಸರ್ಚ್ ಬಟ್ ಈ ಕೆನಾಟ್ ಬಿಡೋದು ಎನಿಥಿಂಗ್. ಎಲ್ಲವೂ ಭಗವಂತನ ಅಲ್ವಾ. ಒಂದು ಗಂಡು ಹೆಣ್ಣು ಸೇರಿದ್ರು ನಾವು ಮಕ್ಕಳನ್ನ ಸೃಷ್ಟಿ ಮಾಡ್ಬಿಡ್ತೀವಿ ಮಕ್ಕಳೇನಂದ್ರೆ ಸುಳ್ಳು. ಮಕ್ಕಳು ಆಗ್ಬೇಕಾದ್ರೂ ಪರದೈವವೇ ಆ ಜೀನ್ಸೆ,
ಅದಲ್ವಾ? ಅದೆಲ್ಲ ಎಲ್ಲಿಂದ ಬಂದಿರೋದು? ಮಳೆಯಿಂದ, ಅನ್ನ, ಅನ್ನದಿಂದ ಜಂತುಗಳೆಲ್ಲರೂ ಇರೋದು ಅಲ್ವಾ? ಅನ್ನದಿಂದಲೇ ಬೀಜ ಶಕ್ತಿ, ಅದೇ ಜೀನ್ಸು, ಅಲ್ಲಿಂದನೇ ಬರಬೇಕು. ಅದು ಹುಟ್ಟು ಇರತಕ್ಕಂಥ ಚಕ್ರ, ಇದೆಲ್ಲ ಭಗವದ್ಗೀತೆಯಲ್ಲಿ ಬರುತ್ತೆ. ನೀವೆಲ್ಲ ಕೇಳಿದ್ದೀವಿ. ಹೇಳ್ತಾ ಇದ್ದಾರೆ ಡಿ ವಿ ಜಿ ಅವರು, ನೀನು ಬ್ರಹ್ಮ ಸುಂದರಿಲ್ಲಪ್ಪ, ನೀನು ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ಬೇಕಾರೆ ಅಂತ ಒಂದು ವಿನೋದವಾಗಿ ಹೇಳ್ತಾರೆ. ಸೊ ವಾನರಲ್ಲಿರ್ತಕ್ಕಂಥ ಚಪಲತೆಯನ್ನು, ಚಂಚಲತೆಯನ್ನು, ನರಿಯಲ್ಲಿರ್ತಕ್ಕಂಥ ತರ್ಕ ಬುದ್ಧಿಯನ್ನು ಇಟ್ಟುಬಿಟ್ಟು ಇನ್ನೊಂದು ಪ್ರಾಣಿಯನ್ನು ಸೃಷ್ಟಿ ಮಾಡಿದ ಅವನೇ ಈ ದ್ವಿಚಕ್ರದ, ಚಕ್ರ ಅಲ್ಲ, ದ್ವಿಪಾದದ ಮನುಷ್ಯ. ನೋಡಿ ಎಂಥ ನರ, ನಾವೇ ನೋಡುವಾಗ ನಮ್ಮ ನಮ್ಮನ್ನು ಬುದ್ಧಿರೋದೇ ನಾವು ನೋಡ್ಕೊಂಡ್ರೆ ಒಬ್ಬರು ಇದ್ದಾಗಿಲ್ಲ, ಅದಲ್ವಾ? ಒಬ್ರು ಬುದ್ಧಿ ಇದ್ದಾಗ ಇನ್ನೊಂದು ಬುದ್ಧಿ ಇಲ್ಲ, ಒಬ್ರು ಮನಸ್ಸಿದ್ದಾಗ ಇನ್ನೊಂದು ಮನಸ್ಸಿಲ್ಲ, ಒಬ್ರು ಆಲೋಚನೆ ಇದ್ದಾಗ ಇನ್ನೊಂದು ಆಲೋಚನೆ ಇಲ್ಲ, ಒಬ್ಬರ ಮನಸ್ಸಲ್ಲಿರೋ ಐಡಿಯಾ ಇನ್ನೊಂದು ಗೊತ್ತಾಗದೇ ಇಲ್ಲ, ಒಬ್ರು ಆಡೋ ಮಾತು ಇನ್ನೊಂದು ಥರ ಇಲ್ಲ, ಅವ್ನು ಮಾಡೋ ಕೃತಿ ಅಂತೂ ವಿಪರೀತ ವಿಕೃತಿ. ಅವ್ರ ಹ್ಯಾಂಡ್ ರೈಟಿಂಗ್ ಓದು, ಹ್ಯಾಂಡ್ ನೋಡಿ ಸಾಕು, ಆಮೇಲೆ ಹ್ಯಾಂಡ್ ರೈಟಿಂಗ್. ಅದಲ್ವಾ? ಹ್ಯಾಂಡೇ ಒಂಥರ, ಮೈಂಡೇ ಒಂಥರ, ಕೈಂಡೇ ಒಂಥರ. ಏನಿದು ವೈವಿಧ್ಯತೆ? ಯಾಕಿದು? ಯಾಕೆಂದ್ರೆ ಆ ಬ್ರಹ್ಮ ಮಾಡಿದ ಖ್ಯಾತೆ ಒಂದೇ ತರ ಇರೋ ಆಗಿಲ್ಲ. ಅಲ್ಲೇನ್ ಮಾಡ್ಬಿಟ್ಟು ಇವನಿಗೆ ಇದೆಲ್ಲ ಮಾಡಿಟ್ಮೇಲೆ ನಾನು ನಿಜವಾಗ್ಲೂ ಯಾರು ನಾನು ಅನ್ನೋ ವಿಸ್ತೃತವಾಗಿರ್ತಕ್ಕಂಥ ಆ ಬ್ರಹ್ಮಾಂಡ ಪಿಂಡಾಂಡಗಳ ಅನುಸಂಧಾನಕ್ಕೆ ಬೇಕಾಗಿರ್ತಕ್ಕಂಥ ಅಮೃತವಾಗಿರ್ತಕ್ಕಂಥ ಒಳಗಿನ ಬಿಂದುವನ್ನು ನೋಡೋದನ್ನೇ ಮರೆತು ಬಿಟ್ಟ, ಬಾಹ್ಯದಲ್ಲಿರುವುದನ್ನು ನಿಜ ಅನ್ಕೊಂಡ್ಬಿಟ್ಟ, ಅದನ್ನೇ ಶಾಶ್ವತ ಅನ್ಕೊಂಡ್ಬಿಟ್ಟ, ನಾನು ನಾನು ಇಲ್ಲಿರ್ತೀನಿ ಅನ್ಕೊಂಡ್ಬಿಟ್ಟ. ಖಂಡಿತ ಇಲ್ಲ. ಅಹಂತ ಏನು, ಮಮತೆಯೇನು ಕಳೆಯದೆ ನಿಮಗೆ ಆ ಏನಿದೆ ಅಹಂ ಸ್ವರೂಪದ ದರ್ಶನ ಆಗೋದೇ ಇಲ್ಲ, ಆಗೋದೇ ಇಲ್ಲ, ಆಗೋದೇ ಇಲ್ಲ. ಗೋಳಾಡ್ತಾನೆ ಇರ್ತೀವಿ. ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳಬಾರದು. ನಾನು ಎಷ್ಟೊಂದು ಕೇಳಿದ್ದೀನಿ, ನಿಮ್ಮನ್ನೆಲ್ಲ ಕೇಳ್ಕೊಂಡಿದ್ದೀನಿ. ಕಣ್ಣಲ್ಲಿ ಎಂದು ನೀರು ತುಂಬಿಕೊಳ್ಳೋದು? ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ನಮ್ಗೆ ಕಾಣಬೇಕಾದ್ರೂ ಕಾಣೋದಿಲ್ಲ. ನಿಚ್ಚಳವಾಗಿ ಕಾಣಬೇಕಾದ್ರೆ ಕಣ್ಣು ಸ್ಪಷ್ಟವಾಗಿರ್ಬೇಕು, ಅದು ಅಂತರ್ಚಕ್ಷವಾಗಿರ್ಬೇಕು ಅಲ್ಲ. ಯಾವಾಗಲೂ ನಾನು ನನ್ನನ್ನು ನನ್ನಂತೆಯೇ ಅರಿತುಕೊಳ್ಳುವುದಾದರೆ ಮಾತ್ರವೇ ಜಗತ್ತೆಲ್ಲವೂ ನಿಮ್ಗೆ ಗೊತ್ತಾಗುತ್ತೆ. ಯಥಾ ಪಿಂಡಾಂಡೇ ತಥಾ ಬ್ರಹ್ಮಾಂಡೇ ಅನ್ನುವುದು ಗೊತ್ತಾಗತ್ತೆ. ಇಲ್ಲದೆ ಇದ್ರೆ ನಮಗೆ ಬರೀ ಕಪಿ ಚೇಷ್ಟೆ ಆಗ್ಬಿಡುತ್ತೆ ಇಡೀ ಬದುಕು. ಎಂದೂ ನಾವು ಸುಖವಾಗಿರುವುದಿಲ್ಲ, ಮತ್ತು ನಮ್ಮಿಂದ ಬೇರೆಯವರಿಗೆ ಯಾವುದೇ ಸುಖದ ಬಿಂದು ಅಮೃತವು ಯಾರಿಗೂ ಕೊಡಲಾಗುವುದಿಲ್ಲ. ಮನುಷ್ಯನಾಗಿದ್ದರೂ ಅಮೃತನ ಭಾವ ಬರಬೇಕಿದ್ದರೂ ಇವನು ಕಾಡು ಮನುಷ್ಯನಂತೆ ಅನ್ಬಾರ್ದು, ಕಾಡು ಪ್ರಾಣಿಯಂತೆ ಈ ಸಮಾಜದಲ್ಲೂ ಕೂಡ ಅವನು, ಈ ಮಾನವ ಸಮಾಜದಲ್ಲೂ ಕೂಡ ಇಲ್ಲ. ಕೈ ಹಾಕುತ್ತಾನೆ, ಸುಖ ಹಾಕುತ್ತಾನೆ, ಸಂತೋಷ ಎಲ್ಲ ಕರೆಕ್ಟು. ಆದ್ರೆ ಒಳಗಿನ ಬುದ್ಧಿ ಇದೆಯಲ್ಲ ನರಿಯ ಹಾಗೆ, ವಾನರನ ಹಾಗೆ. ವಾನರನು ನರಿಯು ಎರಡು ಕೂಡ ವನ್ಯ ಮೃಗಗಳು, ಅದೇಲ್ವಾ? ಅಂದ್ರೆ ಅದಕ್ಕಿರ್ತಕ್ಕಂಥ ಭಾವಗಳು. ನಾವು ಸೋಷಿಯಲ್ ಅನಿಮಲ್, ಮ್ಯಾನ್ ಇಸ್ ನಾಟ್ ಅ ಜಸ್ಟ್ ಅನಿಮಲ್, ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಅಂಡ್ ಈಸ್ ನಾಟ್ ಸೋಷಿಯಲಿ ಅನಿಮಲ್. ಇದು ಸೋಷಿಯಲ್ ಅನಿಮಲ್ ಅಂದ್ರೆ ಪ್ರಬುದ್ಧನಾಗಿದ್ದಾನೆ ಅಂತ ಟಿವಿ ಜೋ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಿಮಗೆ ಸಂದೇಶ ಅಂತ ತಿಳ್ಕೊಳ್ಳಿ, ಅನುಸಂಧಾನ ಮಾಡಿ. ನಿಮ್ಗೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಮುಂದೆ ಇನ್ನೂ ಒಳ್ಳೇದಾಗುತ್ತೆ. ಚಿಕ್ಕಗಂಡು ಹೇಳ್ತಾ ಇದ್ರೆ ಹೀಗೆ ಎಲ್ಲರ ಜೊತೆ ಇದೇ ಥರ ವಿಚಾರದಲ್ಲಿ ಮಾತಾಡಿ. ನೀವು ಬೇರೆ ವಿಚಾರ ಮಾತಾಡಬಹುದು, ಆಟಗಳು ಕೂಡ ವಿಚಾರಗಳು ನೀವು ಮಾಡ್ಕೋಬಹುದು. ಏನು ಹಿಕ್ಕಳಿತಾ ಇದಲ್ಲ ಸರಿ, ಇಷ್ಟೇ ವರ್ಷ ಹೀಗೆ ಕಳೆದು ಮುಂದೇನು ಇದೆ ನಾ ಗೋಳ. ನಾವು ನರೀನ ವಾನರಾನ ಅಥವಾ ಎರಡು ಕಾಂಬಿನೇಷನ್, ಅಥವಾ ಎರಡು ಕಾಂಬಿನೇಷನ್ ಅಲ್ಲದೆ ಪ್ರಭುತ್ವವಾಗಿರುವ ಆತ್ಮಾನುಸಂಧಾನ ಮಾಡಬಲ್ಲತಕ್ಕಂತಹ ಆ ಪರಿಜ್ಞಾನ ಉಳ್ಳಂತಹ ನಿಜವಾದ ಶುದ್ಧ ಸತ್ವ ನರನ ನಾನು ಅಂತ ಯೋಚನೆ ಮಾಡಬೇಕು. ಹೌದಾ? ಅವಾಗ ಮಾನವ ಜನ್ಮದ ಕೃತಕೃತ್ಯತೆ, ಧನ್ಯತೆ. ಹೀಗೆ ಬದುಕೋಣ, ಬಾಳೋಣ. ಮುಂದಿನ ಜೀವನವೆಲ್ಲವೂ ಜ್ಞಾನದ ದೀಪಿಗೆಯಿಂದ ಬೆಳಗುವಂತಹ ದೀಪಾವಳಿಯಾಗಲಿ. ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ದೀಪಾವಳಿಯನ್ನು ಆಚರಿಸಿ. ಆದ್ದರಿಂದ ಮುಂದಿನ ಬುಧವಾರ ಇಲ್ಲಿ ರಜೆ ಇರುತ್ತೆ. ಏನು ಆನಂದ ಮನೆಯಲ್ಲೇ ಇರ್ಬೋದು. ಸದ್ಯ ಕಗ್ಗದ ಕಾಟ ಒಂದು ದಿನವಾದರೂ ತಪ್ಪುತ್ತದೆ. ಅದೇ ಶುಭಾಶಯಗಳು, ಮಂಗಳಾಚರಣೆ ಮಾಡೋಣ.